ನಮಸ್ತೆ ಶಂಕರ. ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ವೀಕ್ಷಕರೇ, ಹೊಸ ವರ್ಷದ ಸಂಭ್ರಮಾಚರಣೆ, ಎಲ್ಲರೂ ಕಾತುರದಿಂದ ಕಾಯ್ತಿರ್ತೀರಿ. ನಮಗೆ ಈ ವರ್ಷ, ಹೊಸ ವರ್ಷ, ಈ ಯುಗಾದಿ ಫಲಾಫಲ ಯಾವ ರೀತಿ ಇದೆ, ಏನೇನು ಎಚ್ಚರಿಕೆ ತಗೋಬೇಕು, ಏನೇನು ಒಳ್ಳೆಯದಾಗುತ್ತೆ, ಏನೇನು ಅಭಿವೃದ್ಧಿ ಆಗುತ್ತೆ, ಏನಾದರೂ ತೊಂದರೆಗಳು ಬರುತ್ತಾ, ಕೋರ್ಟ್ ಸಮಸ್ಯೆ, ಭೂಮಿ ಸಮಸ್ಯೆ, ಮನೆ ಸಮಸ್ಯೆ, ವ್ಯವಹಾರ ಸಮಸ್ಯೆ, ಈ ಥರದ್ದೇನಾದರೂ ಬರುತ್ತಾ, ಅದಕ್ಕೇನಾದರೂ ಪರಿಷ್ಕಾರಗಳಿದ್ದಾವ, ಇವುಗಳೆಲ್ಲವನ್ನು ಕಾತರದಿಂದ ಕಾಯ್ತಿರ್ತೀರಿ. ನನಗೆ ಗೊತ್ತಿದೆ ಗುರುಗಳೇ, ಗುರುಗಳೇ, ಯುಗಾದಿ ಫಲಾಫಲ ನಮಗಿನ್ನೂ ಸಿಕ್ಕಿಲ್ಲ, ಬೇರೆಯವರೆಲ್ಲ ಹೇಳ್ತಿದ್ದಾರೆ ಅಂತ. ಖಂಡಿತ, ಅಂಥದ್ದೊಂದು ಪುಟ್ಟ ಪ್ರಯತ್ನ ನಾವು ಮಾಡ್ತಿದ್ದೇವೆ. ಈ ಬಾರಿಯ ಸಂವತ್ಸರ ವಿಕಾರಿ ಸಂವತ್ಸರ ಅಂತ ಹೇಳ್ತವೆ. ವಿಳಂಬಿನಾಮ ಸಂವತ್ಸರ ಮುಗೀತು, ಇವತ್ತಿಂದ ವಿಕಾರಿ ಸಂವತ್ಸರ ಅನ್ನತಕ್ಕಂಥದ್ದು. ಈ ಬಂದಿರತಕ್ಕಂಥ ಸಂವತ್ಸರದ ದಿನ ಶನಿವಾರ. ಆಟೋಮ್ಯಾಟಿಕಲಿ ಶನಿವಾರ ಬಂದಿದೆ ಅಂತ ಹೇಳ್ತಿದ್ದಾಗೆ ಶನೇಶ್ವರನ ಆ ಒಂದು ಅನುಗ್ರಹ ಅನ್ನತಕ್ಕಂಥದ್ದು. ಆ ಶನಿ ಸೂರ್ಯನ ಸಾರದಲ್ಲಿ ಧನುಸು ರಾಶಿಯಲ್ಲಿದ್ದಾನೆ, ತುಂಬ ಅದ್ಭುತ. ಅದರ ಜೊತೆಯಲ್ಲಿ ಗುರು ಬೇರೆ ಇದ್ದಾನೆ, ಕೇತು ಬೇರೆ ಇದ್ದಾನೆ. ಒಳ್ಳೆಯ ಒಂದು ಅಭಿವೃದ್ಧಿಯ ಒಂದು ಸಂಕೇತ. ದೇಶಕ್ಕೆ ಸ್ವಲ್ಪ ಸಂಕಷ್ಟವೇ. ಕಾರ್ಮಿಕರಿಗೆ ಈ ವರ್ಷ ಬಂಪರ್ ಕೊಡುಗೆ ಸಿಗತಕ್ಕಂಥ ಒಂದು ಶುಭಯೋಗ. ಶನಿ ಬಂದು ಕರ್ಮಕಾರಕ, ಕಾರ್ಮಿಕರ ಕಾರಕ ಅಂತ ಹೇಳ್ತೇವೆ. ತುಂಬ ಒಳ್ಳೆ ಲೇಬರ್ ಸಿಗಬೇಕು, ತುಂಬ ಒಳ್ಳೆ ಟೆಕ್ನಿಷಿಯನ್ ಸಿಗಬೇಕು, ತುಂಬ ಒಳ್ಳೆ ಸೈಂಟಿಸ್ಟ್ ಸಿಗಬೇಕು, ತುಂಬ ಒಂದು ಒಳ್ಳೆ ವರ್ಕ್ ಫೋರ್ಸ್ ಸಿಗಬೇಕು ಅನ್ನತಕ್ಕಂಥ ಆಲೋಚನೆ ಮಾಡತಕ್ಕಂಥವರಿಗೆ ಅದ್ಭುತವಾಗಿರ್ತಕ್ಕಂಥ ವರ್ಷ. ಕಾರ್ಮಿಕರಿಗಂತೂ ಈ ವರ್ಷ ಬಂಪರ್ಗಳ ಮೇಲೆ ಬಂಪರ್ ಉಡುಗೊರೆ. ಇಂಕ್ರಿಮೆಂಟ್ ಇರ್ಬೋದು, ಪ್ರಮೋಷನ್ ಇರ್ಬೋದು, ಪಿ ಎಫ್ ದುಡ್ಡು ಇನ್ಕ್ರೀಸ್ ಆಗೋದಿರ್ಬೋದು, ಅವರ ಸೇಫ್ಟಿ ಇರ್ಬೋದು, ಮೆಡಿಕಲ್ ಆ ಒಂದು ಪ್ರೊಟೆಕ್ಷನ್ ಇರಬಹುದು, ಅವರ ಅಭಿವೃದ್ಧಿಗೆ ಬೇಕಾದಂಥ ಸಕಲ ಸವಲತ್ತುಗಳ ಒಂದು ಬದಲಾವಣೆ ನಾವು ಈ ವರ್ಷ ನೋಡತಕ್ಕಂಥದ್ದಾಗುತ್ತೆ. ಶನೇಶ್ವರನನ್ನು ಕರ್ಮಾಧಿಪತಿ ಅಂತ ಹೇಳ್ತೇವೆ. ನಾವು ಏನು ಮಾಡಿದ್ದೇವೆಯೋ ಅದೆಲ್ಲ ಒಂದು ಗಂಟು ಕಟ್ತಾ ಬರುತ್ತೆ. ನೀವು ಒಳ್ಳೇದು ಮಾಡಿದ್ರೆ ಒಳ್ಳೆಯದು ತುಂಬುತ್ತಾ ಬರ್ತಿರುತ್ತೆ, ಒಂದು ಕಾಲಘಟ್ಟದಲ್ಲಿ ಅದು ನಿಮಗೆ ವಾಪಸ್ ಕೊಡುತ್ತೆ. ಕೆಟ್ಟದ್ದು ಅಷ್ಟೇ, ನಾವು ಯಾರ್ದೋ ಕಿತ್ಕೊಂಡಿರ್ತೇವೆ, ಇನ್ನೊಬ್ರದ್ದು ಯಾರ್ದೋ ಮೋಸ ಮಾಡಿರ್ತೇವೆ, ಇನ್ನೊಬ್ರಿಗೆ ಯಾರಿಗೋ ದೋಚಿರ್ತೇವೆ, ಅವತ್ತೇ ಕೊಡುತ್ತೆ ಊಟ ಅನ್ನತಕ್ಕಂಥದ್ದು ಅನ್ಕೋಬೇಡಿ. ಇದೊಂದು ರೀತಿ ಆಲ್ಕೋಹಲ್ ಥರ. ಡಾಕ್ಟ್ರು ಹೇಳ್ತಿರ್ತಾರೆ, ಕೆಲವರು ಹೇಳ್ತಿರ್ತಾರೆ, ಗುರುಗಳೇ ನಾವು ಜಾಸ್ತಿ ಕುಡಿಯಲ್ಲ ಗೊತ್ತಾ ಡಾಕ್ಟ್ರ್ ಸಾಹೇಬ್ರೆ, ನಾವು ದಿನ ಇಷ್ಟೇ ಕುಡಿಯೋದು ಅಂತ. ವಿಷ ಎಷ್ಟು ತೊಗೊಂಡ್ರು ವಿಷವೇ, ಅದು ಸೇರ್ತಾ ಒಂದು ಕಾಲಘಟ್ಟದಲ್ಲಿ ಆ ಒಂದು ಲಿವರ್ ಡಮಾಲ್ ಆಯಿತು ಅನ್ನತಕ್ಕಂಥದ್ದು, ಹೊಟ್ಟೆ ಸಮಸ್ಯೆ ಆಯಿತು, ಕಿಡ್ನಿ ಸಮಸ್ಯೆ ಆಯಿತು, ಹಾರ್ಟ್ ಸಮಸ್ಯೆ ಆಯಿತು. ಸಾರ್ ನಾನು ಜಾಸ್ತಿ ಕುಡಿತಿರ್ಲಿಲ್ಲ, ಅವ್ರು ತುಂಬ ಕುಡಿತಿದ್ರು, ನಾನು ಇಷ್ಟೇ ಕುಡಿತಿದ್ದೆ. ಆ ಇಷ್ಟು ಕುಡಿತಿದ್ದರಲ್ಲಿ ಏನಿತ್ತೋ ವಿಷ, ಅದು ಸೇರಿಸ್ತಾ ಒಂದು ಕಾಲಘಟ್ಟದಲ್ಲಿ ಹೇಗೆ ನಮ್ಮ ದೇಹವನ್ನು ಡ್ಯಾಮೇಜ್ ಮಾಡುತ್ತೋ ಕರ್ಮಾಧಿಪತಿಯು ಹಾಗೆ. ನೀವು ಏನು ಒಳ್ಳೇದನ್ನು ಮಾಡ್ತಿರ್ತೀರಾ ಅವತ್ತೇ ನಿಮಗೆ ಪುಣ್ಯಫಲ ಇಲ್ಲ. ನಾವು ಹೇಳ್ತಿರ್ತೀವಿ, ಏನು ಪುಣ್ಯಾತ್ಮನೋ ಅಪ್ಪ, ತುಂಬ ಕಷ್ಟಪಟ್ಟಕೋಣ, ವಯಸ್ಸಾದ ಕಾಲದಲ್ಲಿ ಎಷ್ಟು ನೆಮ್ಮದಿಯಾಗಿದ್ದಾನೆ, ಏನು ಹೆಸರು, ಏನು ಗೌರವ, ಅಬ್ಬ ಮನುಷ್ಯ ಬದುಕೋದೇ ಹೆಸರಿಗೆ. ದುಡ್ಡು ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ, ಕೀರ್ತಿ ಬರುತ್ತೆ ಹೋಗುತ್ತೆ, ಆದರೆ ಆ ಒಂದು ಹೆಸರಿದೆಯಲ್ಲ, ಜೀವನ ಪರ್ಯಂತ ಗಳಿಸ್ಕೊಳ್ತಕ್ಕಂಥ ಒಂದು ಹೆಸರಿನ ಕಾರಕತ್ವ, ಅಬ್ಬ ಇಂಥ ಮನುಷ್ಯನಪ್ಪ, ಅಂಥವ್ರ ಜೊತೇಲಿ ನಾವು ಇದ್ದಿದ್ದಕ್ಕೆ ನಮ್ಮ ಅಭಿವೃದ್ಧಿಯೂ ಆಯಿತು, ನಮಗೂ ಹೆಸರು ಬಂತು. ಹೂವಿನ ಜೊತೆಗೆ ನಾರು ಸ್ವರ್ಗಕ್ಕೋಯಿತು ಅನ್ನತಕ್ಕಂಥ ಮಾತು ಹೇಳ್ತೀವಲ್ಲ, ಅಂಥದರ ಪರಿಪೂರ್ಣ ಪ್ರತಿರೂಪಕ ಅಂತ ಹೇಳಿದ್ರೇ ಆ ಒಂದು ಕರ್ಮಾಧಿಪತಿ. ನೀವು ಏನನ್ನು ಮಾಡಿರ್ತೀರೋ ಅದರ ಪೂರ್ಣ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ಮೋಸ ಯಾರ್ದೋ ಮಾಡಿದ್ದೀರಾ ಅಂದರೆ ಒಂದು ಕಾಲಘಟ್ಟದಲ್ಲಿ ಪ್ರಕೃತಿ ಮುನಿದೇಳಿ ನಿಮ್ಮನ್ನು ಮೋಸ ಮಾಡಿಸುತ್ತೆ. ಬೇರೆಯವರು ಯಾರೋ ಬಂದೇ ಬರ್ತಾರೆ. ನಾವು 1 ರೂಪಾಯಿ ಅಂದರೆ ನಮಗೆ ಮೀರಿದ 10 ರೂಪಾಯಿ ಒಬ್ಬ ಸೃಷ್ಟಿ ಮಾಡಿ ಇಟ್ಟುಬಿಟ್ಟಿರ್ತಾನೆ ಭಗವಂತ. ಹೇಗೆ ರಾವಣಾಸುರ ಅನ್ನತಕ್ಕಂಥ ಒಂದು ಅಸುರ ಸೃಷ್ಟಿಯಾದನೋ ಅವನ ಅವನತಿಗೆ ಸೀತಾಮಾತೆ ಕೂಡ ಹುಟ್ಕೋತಾಳೆ. ಒಂದು ಸ್ತ್ರೀಯಿಂದ ಆತ ಅವಸಾನ ಆಗಬೇಕು ಅನ್ನೋದು ಅವನ ಜಾತಕದಲ್ಲಿರುತ್ತೆ. ಒಂದು ಸ್ತ್ರೀಯಿಂದಲೇ ಅಭಿವೃದ್ಧಿ, ಒಂದು ಸ್ತ್ರೀಯಿಂದಲೇ ಅವಸಾನ ಅಂತ ಮಂಡೋದರಿ ಬಂದಮೇಲೆ ಆತ ದಶದಿಕ್ಕುಗಳಿಗೆ ದಶಕಂಠನ ಆಗ್ತಾನೆ. ಆದರೆ ಸೀತಾಮಾತೆಯನ್ನು ಹೇಗೆ ಒಂದು ಪರಸ್ತ್ರೀಯನ್ನು ಅಪಹರಿಸ್ಕೊಂಡು ಬಂದಮೇಲೆ ಲಂಕೆಯಲ್ಲಿ ನಾನು ಅನ್ನುವವನೊಬ್ಬನಿರದ ಹಾಗೆ ಇಡೀ ಪ್ರಕೃತಿಯ ಮುನದೇಳಿ ನಿಲ್ಲುತ್ತೆ. ಆ ಲಂಕೆಗೆ ಲಂಕೆ ಸುಟ್ಟೋಗುತ್ತೆ. ಅದನ್ನು ಮಂಡೋದರಿ ಹೇಳ್ತಾಳೆ, ರಾವಣ ನಿನ್ನ ಅವಸಾನಕ್ಕೆ ನೀನೇ ಕಾರಣ, ನಿನ್ನ ತಲೆಗೆ ಬೆಂಕಿ ಇಡ್ಲಿಕ್ಕೂ ಕೂಡ ನೀನು ಮಗನನ್ನು ಉಳಿಸ್ಕೊಳ್ಳಲಿಕ್ಕೆ ಆಗದಷ್ಟು ಮಟ್ಟಕ್ಕೆ ನೀನು ಎಡವಟ್ಟು ಮಾಡಿಟ್ಕೊಂಡೆ, ಅದು ನಿನಗೆ ಗೊತ್ತಾಗಲಿಲ್ಲ.
ನಿನ್ನ ಬಲದಿಂದ ನಿನ್ನ ಶಕ್ತಿ ಇದೆ ಅಂತ ಅಂದ್ಕೊಂಡು ಆ ಹಾವಿನ ಮೇಲೆ ನವಗ್ರಹಗಳ ಮೇಲೆ ಮೆಟ್ಲು ಮಾಡ್ಕೊಂಡು ನಡೀತಿರ್ತಾನೆ ಆತ. ಮಹಾತಪಸ್ವಿ, ಬ್ರಹ್ಮಜ್ಞಾನಿ, ಆದರೆ ಮಾಡಿದಂಥ ಒಂದು ತಪ್ಪು, ಅದನಲ್ಲಿದ್ದಂಥ ಒಂದು ಕಾಮವಿಕಾರ, ಅದು ಕೀಳ್ತಾ ಅದೊಂದು ಕೋಟೆ ಕಡ್ತಾ ಒಂದು ಕಾಲಘಟ್ಟದಲ್ಲಿ ಸೀತಮ್ಮ ಬರ್ತಿದ್ದಾಗಿಯೇ ಎಲ್ಲ ಸ್ತ್ರೀಯರ ಶಾಪಗಳು ಒಂದೇ ಬಾರಿ ತಟ್ಟಿ ಅವನನ್ನು ಅವಸಾನಕ್ಕೆ ದೂಡಿಬಿಡ್ತು. ಒಬ್ಬ ಉಳ್ಕೊಳ್ಳಿಲ್ಲ ವಿಭೀಷಣ ಬಿಟ್ಟರೆ. ಅವನ ತಲೆಗೆ ಬೆಂಕಿ ಇಡಲಿಕ್ಕೆ ಮಗ ಸಮೇತ ಉಳಿದುಕೊಳ್ಳಲಿಲ್ಲ. ಅದರಿಂದ ಅರ್ಥ ಮಾಡಿಕೊಳ್ಳಿ. ಅದೇ ರೀತಿಯೇ ಪಾಂಡವರು ಕಡುಕಷ್ಟವನ್ನು ಪಡುತ್ತಿರಬೇಕಾದ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ, ನೀವು ಏನು ಒಳ್ಳೇದು ಮಾಡ್ತಿದ್ದೀರೋ, ಧರ್ಮದ ಪಥದಲ್ಲಿ ಹೋಗ್ತಿದ್ದೀರೋ, ಇವತ್ತಿಗೆ ಫಲ ಕೊಡಲ್ಲ. ಯಾಕೆ ಕೃಷ್ಣ ನಮಗೆ ಈ ಕಷ್ಟ? ಯಾಕೆ ಕೃಷ್ಣ ನಾವು ಧರ್ಮದಲ್ಲಿದ್ದರೂ ಕೂಡ ಇಷ್ಟೆಲ್ಲ ನೋವು ಅಂದಾಗ ಆ ಸೈರಂದ್ರಿಯನ್ನು, ದ್ರೌಪದಿಯನ್ನು ಸಮಾಧಾನ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಒಂದು ಕಾಲಘಟ್ಟದಲ್ಲಿ ನೀವು ಏನು ಬೀಜ ನೆಟ್ಟಿದ್ದೀರೋ ಅದು ಮರವಾಗಿ ಗಿಡವಾಗಿ ಬೆಳೆದು ದೊಡ್ಡ ಹೆಮ್ಮರವಾಗಿ ನೆರಳು ಕೊಡತಕ್ಕಂಥ ಸಂದರ್ಭದಲ್ಲಿ ಹಣ್ಣುಗಳನ್ನು ಕೊಡುತ್ತೆ, ಪುಷ್ಕಳವಾಗಿ ಬದುಕು ಕಟ್ಟತಕ್ಕಂಥ ಸುಯೋಗ ನಿಮ್ಮದಾಗತಕ್ಕಂಥದ್ದಾಗುತ್ತೆ. ಅದರಿಂದ ಯೋಚನೆ ಮಾಡಬೇಡಿ, ನೀವೇನು ಒಳ್ಳೇದು ಮಾಡಿದ್ದೀರೋ ಆ ಒಳ್ಳೆಯದರ ಫಲವನ್ನು ನೀವು ಅನುಭವಿಸಿಯೇ ತೀರುತ್ತೀರಿ ಅಂತ. ಕಡೆಗೂ ಧರ್ಮಕ್ಕೆ ವಿಜಯ ಆಗುತ್ತೆ, ಪಾಂಡವರು ರಾಜ್ಯಭಾರ ಮಾಡ್ತಾರೆ. ಅವ್ರು ಮಾಡಿದ್ದು 32 ವರ್ಷ, ಪಾಂಡವರು 32 ವರ್ಷವಷ್ಟೇ. ಅದು ಅವಸಾನ ಆಗ್ತಿದ್ದಾಗೆ ಕಲಿಯುಗ ಆರಂಭ ಆಯಿತು, ಅದು ಬೇರೆ ಮಾತು. ಆದರೆ ಧರ್ಮ ಎನ್ನುವುದು ನಿಮ್ಮನ್ನು ಕಾಪಾಡುತ್ತದೆ ಅನ್ನತಕ್ಕಂಥದ್ರ ಸಂಕೇತ. ನಾವು ಏನು ಒಳ್ಳೆಯದು ಬೀಜ ಹಾಕಿದ್ದೀವೋ ಒಂದಲ್ಲ ಒಂದು ದಿನ ಅದು ಗಿಡವಾಗಿ, ಸಸಿಯಾಗಿ, ಮರವಾಗಿ, ಹೆಮ್ಮರವಾಗಿ, ದೊಡ್ಡ ಆಲದ ಮರವಾಗಿ ನಮ್ಮನ್ನು ಕಾಪಾಡುತ್ತೆ ಮಕ್ಕಳ. ದಟ್ ಈಸ್ ದೇ. ಅದರಿಂದ ಯಾರೋ ಏನೋ ಬೆಳೆದಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ನಿಮ್ಮ ಕರ್ತವ್ಯವನ್ನು ನಿಷ್ಠಾಬದ್ಧತೆಯಿಂದ ಮಾಡಿ, ಖಂಡಿತ ಸಕ್ಸಸ್ ನಿಮಗೆ ಸಿಗತಕ್ಕಂಥದ್ದಾಗುತ್ತೆ. ವಿಕಾರಿನಾಮ ಸಂವತ್ಸರದಲ್ಲಿ ಕರ್ಮಾಧಿಪತಿಯ ಬಲ, ದೀರ್ಘವಾದಂಥ ವಿಜಯ, ದೀರ್ಘವಾದಂಥ ಆ ಒಂದು ಗೆಲುವು, ನೀವು ಎಷ್ಟು ಪ್ರೀತಿಯಿಂದ ಕರೆಕ್ಟಾಗಿ ಕೆಲಸ ಕಾರ್ಯಗಳು ಮಾಡ್ತಿರೋ ಅದರ ಪೂರ್ಣ ಫಲವನ್ನು ಕೊಡಲಿಕ್ಕೆ ವಿಕಾರಿನಾಮ ಸಂವತ್ಸರದಲ್ಲಿ, ಅದರಲ್ಲೂ ಶನಿವಾರ ಬೆಳಿಗ್ಗೆ 6:13 ಸೂರ್ಯೋದಯ ಕಾಲ ಬೆಂಗಳೂರಿನ ರೀತ್ಯ ತೆಗೆದುಕೊಂಡ್ರೆ ಮೀನಲಗ್ನ, ಮೋಕ್ಷಲಗ್ನ ಜನಗಳಲ್ಲಿ ಸ್ವಲ್ಪ ಆಚಾರದ ಕಡೆ ಆ ಒಂದು ಒಲವು ಹೆಚ್ಚಾಗುತ್ತೆ. ಮೋಕ್ಷದ ಕಡೆ ನಾವೇನು ತಪ್ಪು ಮಾಡ್ತಿದ್ದೀವ, ಸರಿ ಮಾಡ್ತಿದ್ದೀವ ಅನ್ನತಕ್ಕಂಥದ್ದನ್ನು ತನ್ನ ತಾನೇ ಪ್ರಶ್ನೆ ಮಾಡಿಕೊಳ್ಳುವಷ್ಟರ ಮಟ್ಟಕ್ಕೆ ಹೆಚ್ಚಾಗುತ್ತೆ. ಧರ್ಮದ ಹೆಸರಿನಲ್ಲಿ ಕೆಲಸ ಕಾರ್ಯಗಳು ಹೆಚ್ಚಾಗುತ್ತೆ. ದೇವಸ್ಥಾನಗಳ ನಿರ್ಮಾಣ, ದೇವ ಕಾರ್ಯಗಳಲ್ಲಿ ಪ್ರಗತಿಯಾಗತಕ್ಕಂಥದ್ದು, ಮನುಷ್ಯ ದೇವತಾ ಕಾರ್ಯಗಳ ಕಡೆ ಒಲವು ಕೊಡ್ತಾನೆ, ಮನಸ್ಸು ಕೊಡ್ತಾನೆ, ಅದರ ಕಡೆ ಹೋಗ್ತಕ್ಕಂಥ ಒಂದು ಪ್ರಸಂಗಗಳಿದ್ದಾವೆ. ಶನೇಶ್ವರ ಇನ್ನೊಂದು ಕರ್ಮಕಾರಕ ಅಂತ ಹೇಳ್ತಿದ್ದಾಗಿ ಅದನ್ನು ಏನು ಹೇಳ್ತೇವೆ ಅಂದರೆ, ವಾಟ್ ಯು ಡನ್ ಯು ವಿಲ್ ಗೆಟ್ ಇಟ್. ಸೊ ಅದರಿಂದ ಎಲ್ಲರೂ ತಮ್ಮ ಕೆಲಸವನ್ನು ನಿಷ್ಠಾಬದ್ಧತೆಯಿಂದ ಮಾಡಲಿಕ್ಕೆ ತುಂಬ ಇಷ್ಟಪಡತಕ್ಕಂಥ ಒಂದು ವರ್ಷವಾಗಿರುತ್ತೆ. ಈ ಮೀನಲಗ್ನ ಸಂದರ್ಭದಲ್ಲಿ ನೋಡಿ, ವಿಶೇಷವಾಗಿ ಸೂರ್ಯ ಚಂದ್ರರ ಒಂದು ಸಂಗಮ ಇದೆ. ರೇವತಿ ನಕ್ಷತ್ರದಲ್ಲಿ ಆ ಒಂದು ಚಂದ್ರ ಇರತಕ್ಕಂಥದ್ದು ಬುಧನ ಸಾರದಲ್ಲಿ. ಆ ಬುಧ ವಿಶೇಷವಾಗಿ 12ನೇ ಮನೆ ಕುಂಭರಾಶಿಯಲ್ಲಿದ್ದಾನೆ, ಶನಿಯ ಮನೆಯಲ್ಲಿದ್ದಾನೆ. ಈ ಸ್ಟಾಕ್ ಮಾರ್ಕೆಟ್, ಷೇರು ಮಾರುಕಟ್ಟೆ, ಈ ಒಂದು ಒಂದು ರೀತಿ ಬೆಟ್ಟಿಂಗ್ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಳೋದು, ಮನಿ ಡಬ್ಲಿಂಗ್ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥವರು ನಷ್ಟವನ್ನು ಅನುಭವಿಸುತ್ತೀರಿ ನಿಶ್ಚಿತ. ಈ ವರ್ಷ ಜೂಜಾಟ ಜಾಸ್ತಿ ಆಗುತ್ತೆ, ಬೆಟ್ಟಿಂಗ್ಗಳು ಜಾಸ್ತಿ ಆಗುತ್ತೆ. ಆಲ್ರೆಡಿ ನಡೀತಿದೆ ಅಲ್ವಾ ಮಕ್ಕಳ ರಾಜಕೀಯದ ಈ ದೊಂಬರಾಟದಲ್ಲಿ, ಇವ್ರು ಗೆಲ್ತಾರ ಇವ್ರು ಗೆಲ್ತಾರ ಅನ್ನತಕ್ಕಂಥ ಒಂದು ಬೆಟ್ಟಿಂಗ್ ಮಾಡ್ತಿದ್ದಾರೆ, ಅದನ್ನು ನಾವು ನೋಡ್ತಿರ್ತಕ್ಕಂಥದ್ದು. ಇನ್ನು ಶುಕ್ರ ಬುಧನಿಗೆ ರಾಹುವಿನ ಸಂಧಿ ಇರುವುದರಿಂದ ಇವರ ಮೂರೂ ಗ್ರಹಗಳು ಪಶ್ಚಿಮ ದಿಕ್ಕಿನಲ್ಲಿ ಕುಳಿತಿದ್ದಾವೆ, ಮಿತ್ರ ಗ್ರಹಗಳ ಒಂದು ಸ್ಥಾನದಲ್ಲಿ ಕುಳಿತಿರೋದ್ರಿಂದ ಬಹುದೊಡ್ಡ ಬ್ಯಾಂಕುಗಳ ವಿಲೀನ ಆಗತಕ್ಕಂಥದ್ದಾಗುತ್ತೆ. ನೀವು ಗಮನಿಸಿದರೆ ಇತ್ತೀಚೆಗೆ ದೇನಾ ಬ್ಯಾಂಕ್, ವಿಜಯ ಬ್ಯಾಂಕ್ ಇವೆಲ್ಲವೂ ಒಂದಾಗಿ ಬರೋಡಾ ಬ್ಯಾಂಕ್ ಅನ್ನತಕ್ಕಂಥದ್ದು, ಬ್ಯಾಂಕ್ ಆಫ್ ಬರೋಡಾ ಅನ್ನತಕ್ಕಂಥದ್ದು ಬಹುದೊಡ್ಡ ಸಮೂಹ ಸಂಸ್ಥೆಯಾಗಿ ಉತ್ಪತ್ತಿಯಾಗಿದೆ ಅನ್ನತಕ್ಕಂಥದ್ದು. ಇದು ತುಂಬ ವರ್ಷಗಳಿಂದ ನಡೀತಿತ್ತು, ವಿಕಾರಿನಾಮ ಸಂವತ್ಸರ ಬರೋವಾಗಲೇ ಅದು ನಡೆದಿದೆ. ಗಮನಿಸಿ ನೋಡಿ ಸೂಕ್ಷ್ಮವಾಗಿ, ಕಲಾವಿದರಿಗೆ ಒಳ್ಳೆಯ ಒಂದು ವರ್ಷ ಶುಕ್ರ ರಾಹು ಸಂಧಿ ಅಂದರೆ ಕಷ್ಟಪಡತಕ್ಕಂಥ ಕಲಾವಿದರಿಗೆ ಕೋಟಿಗಟ್ಟಲೆ ದುಡ್ಡು. ಈ ವರ್ಷ ಬಂಪರ್ ಒಂದು ಬೆಳೆ,
ಅದರಲ್ಲೂ ನಿರ್ಮಾಪಕರಿಗೆ, ಒಳ್ಳೆ ಒಂದು ಪಿಕ್ಚರ್ ತೆಗೆಯತಕ್ಕಂಥವರಿಗೆ, ಕ್ರಿಯೇಟಿವಿಟಿಯಿಂದ ಕೆಲಸ ಮಾಡತಕ್ಕಂಥವರಿಗೆ, ಅತ್ಯದ್ಭುತ ಮೀಡಿಯಾ ಲೈನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಡಿಜಿಟಲ್ ಲೈನಲ್ಲಿ ಬುಧ ರಾಹು ನೋಡೋದ್ರಿಂದ, ಅದರ ಜೊತೆಯಲ್ಲಿ ಶುಕ್ರ ಕೂಡ ಸೇರಿರೋದ್ರಿಂದ, ಆ ಡಿಜಿಟಲ್ ವಿಡಿಯೋ ಇಲ್ಲ ಡಿಜಿಟಲ್ಗೆ ಸಂಬಂಧಪಟ್ಟಂಥ ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಬಂದುಬಿಟ್ಟಿದ್ದಾವೆ. ತಮ್ಮದೇ ಆದಂಥ ಚಿಕ್ಕ ಚಿಕ್ಕ ಚಿತ್ರಗಳನ್ನು, ಚಲನಚಿತ್ರಗಳನ್ನು, ಈಗ ನನ್ನದು ಕೂಡ ಡಿಜಿಟಲ್ ಮೀಡಿಯಾ ಮೂಲಕವೇ ನಾನು ಮುಂದೆ ಮಾತಾಡ್ತಿದ್ದೇನೆ. ಈ ರೀತಿಯ ಹೊಸ ಪ್ರಯತ್ನಗಳಲ್ಲಿ ಒಂದು ಬಹುದೊಡ್ಡ ಯಶಸ್ಸನ್ನು ನೋಡತಕ್ಕಂಥದ್ದಾಗುತ್ತೆ. ಟಿವಿ ಮಾಧ್ಯಮ ಗುರು ಅಂತ ಹೇಳ್ತೇವೆ, ರಾಹುವಿನ ಪ್ರಭಾವ ಇರೋದ್ರಿಂದ ತಗ್ಗುತ್ತಾ ಬರತಕ್ಕಂಥ ಟಿವಿ ನೋಡುವರ ಸಂಖ್ಯೆ ಕಡಿಮೆ ಆಗುತ್ತೆ. ಬುಧ ಇನ್ಸ್ಟೆಂಟ್ ನೋಡಬೇಕು, ಮೊಬೈಲಲ್ಲೇ ನೋಡ್ತಕ್ಕಂಥ ಒಂದು ಅಪ್ಲಿಕೇಶನ್ಸ್ ಇರ್ಬೋದು, ಸೀರಿಯಲ್ಸ್ ಇರ್ಬೋದು, ಈ ಥರದ್ದೆಲ್ಲ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದಾಗುತ್ತೆ. ಚಲನಚಿತ್ರ ನಿರ್ಮಾಪಕರಿರ್ಬೋದು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಥಿಯೇಟರ್ ಇಂಡಸ್ಟ್ರಿ, ಈ ಕ್ಲಬ್ಸು, ರೆಸ್ಟೋರೆಂಟ್ಸು, ಹೋಟೆಲ್ಸು, ಸಿಕ್ಕಾಬಟ್ಟೆ ಅಭಿವೃದ್ಧಿ. ಶನಿವಾರವೇ ಈ ಒಂದು ಸಂವತ್ಸರ ಬಂದಿರುವುದರಿಂದ ಕುಡುಕರ ಹಾವಳಿ ಕೂಡ ಜಾಸ್ತಿ ಆಗುತ್ತೆ, ಕುಡಿತಕ್ಕೆ ಜಟಕ್ಕೆ ಬೀಳತಕ್ಕಂಥದ್ದಾಗುತ್ತೆ. ಮೀನರಾಶಿಯನ್ನು ಜಲರಾಶಿ ಅನ್ನತಕ್ಕಂಥದ್ದು ಹೇಳ್ತೇವೆ. ಚಂದ್ರ ರೇವತಿ ನಕ್ಷತ್ರದಲ್ಲಿ ಕುಳಿತಿರೋದ್ರಿಂದ ಕುಡಿಯುವುದು ದೊಡ್ಡ ಸ್ಟೇಟಸ್ ಅಂದುಕೊಂಡು ಮನುಷ್ಯ ಮದಾಂಧನಾಗ್ತಾನೆ, ಅದೊಂದು ಸಮಸ್ಯೆ ಆಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಶುಕ್ರ 12 ಮನೆಯಲ್ಲಿರೋದ್ರಿಂದ ಜೂಜು ಅಡ್ಡೆಗಳು ಜಾಸ್ತಿ ಆಗ್ತವೆ, ಕ್ಲಬ್ಬು ಪಬ್ಬುಗಳು ಜಾಸ್ತಿ ಆಗ್ತವೆ, ಮನುಷ್ಯ ಅದ್ರ ಕಡೆ ಕೂಡ ತುಂಬ ಎಂಟರ್ಟೈನ್ಮೆಂಟು ಅನ್ನತಕ್ಕಂಥದ್ದು ಅದ್ರ ಕಡೆ ಹೋಗ್ತಾನೆ. ಸೊ ಸ್ವಲ್ಪ ನೋಡಿಕೊಂಡು ನಾವು ಹೇಳುವುದು ನಮ್ಮ ಕರ್ತವ್ಯ ಅಷ್ಟೇ ಆಚಾರ್ಯನಾಗಿ. ಇನ್ನು ಗುರುವಿಗೆ ಕೇತು ಸಂಬಂಧಿತವಾಗಿ ಶನಿ ಸೇರಿರುವುದರಿಂದ ಬಹುದೊಡ್ಡ ಇನ್ಸ್ಟಿಟ್ಯೂಷನ್ ಧರ್ಮ ಕಾರ್ಯಗಳ ಪ್ರಗತಿ ಆಗತಕ್ಕಂಥದ್ದು ಆಗುತ್ತೆ. ಜಡ್ಜ್ ಮಟ್ಟದ ಒಂದು ಸ್ಥಾನ, ಉದ್ಯೋಗ, ಟೀಚರ್ಸ್, ಲೆಕ್ಚರರ್ಸ್, ಅಡ್ವೈಸರ್, ಈ ಒಂದು ಸ್ಪಿರಿಚುಯಲ್ ಎಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದುಕೊಳ್ಳತಕ್ಕಂಥ ಒಂದು ಗುರುಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ ಪಡೆಯತಕ್ಕಂಥದ್ದಾಗುತ್ತೆ. ಸೂರ್ಯ ಬೇರೆ ಕೇಂದ್ರದಲ್ಲಿರೋದ್ರಿಂದ ಸರ್ಕಾರಿ ಮಟ್ಟದ ಉದ್ಯೋಗದಲ್ಲಿರತಕ್ಕಂಥವರಿಗೆ, ಅದು ಕೇಂದ್ರ ಸರ್ಕಾರ ಇರಬಹುದು, ಇಲ್ಲ ರಾಜ್ಯ ಸರ್ಕಾರ ಇರ್ಬೋದು, ಇಲ್ಲ ಸೆಮಿ ಗೌರ್ಮೆಂಟ್ ಇರ್ಬೋದು, ಇಂಥ ಒಂದು ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರಿಗೂ ಕೂಡ ವಿಶೇಷ ಪ್ರಗತಿ, ವಿಶೇಷ ಇನ್ಕ್ರಿಮೆಂಟ್. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ 6ನೇ ತಾರೀಕು ಇವತ್ತು, ಈ ಒಂದು ವಾರ 10 ದಿನಗಳ ಹಿಂದುಗಡೆ ನೀವು ಗಮನಿಸಿ ನೋಡಿ, ರಾಜ್ಯ ಸರ್ಕಾರದ ನೌಕರರಿಗೆ ತುಟಿಬತ್ತಿಯ ಒಂದು ಏರಿಕೆ ಆಗಿದೆ ಅನ್ನತಕ್ಕಂಥದ್ದು, ಅವರ ಡಿ ಎ ಸ್ವಲ್ಪ ಹೈಕ್ ಆಗಿರ್ತಕ್ಕಂಥದ್ದು. ಅಂದರೆ ಆ ಒಂದು ಗುರುವಿನ ದೃಷ್ಟಿ, ಆ ಗುರು, ಶನಿ ಹಾಗೂ ಕೇತು ಮೂವರು ಪೂರ್ವಭಾಗದಲ್ಲಿ ದಿಗ್ಬಂಧನವಾಗಿರುವುದರಿಂದ ಗುರುವನ್ನು ಸಾರ್ವಜನಿಕ ಹಣಕಾಸು ಇಲಾಖೆ ಅಂತ ಹೇಳ್ತೇವೆ, ಶನಿಯನ್ನು ರಾಷ್ಟ್ರಪತಿ, ತುಂಬ ದೊಡ್ಡ ದೊಡ್ಡ ಜಡ್ಜ್ ಸ್ಥಾನಗಳಿಗೆ ಅಂದರೆ ತುಂಬ ಎತ್ತರದ ಸೈಂಟಿಸ್ಟ್ ಸ್ಥಾನಕ್ಕೆ, ಚೀಫ್ ಫೈನಾನ್ಷಿಯಲ್ ಅಡ್ವೈಸರ್, ಚೀಫ್ ಎಕನಾಮಿಕ್ ಅಡ್ವೈಸರ್, ಈ ಥರದ ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರಿಗೆ ತುಂಬ ಅದ್ಭುತವಾದಂಥ ಪ್ರಗತಿ, ಪೊಸಿಷನ್, ತುಂಬ ಒಳ್ಳೆಯ ವ್ಯಕ್ತಿಗಳು ಈ ಸ್ಥಾನವನ್ನು ಆಳಲು ಬರುತ್ತಾರೆ. ದೇಶದ ರಾಜಕೀಯದಲ್ಲಿ ಬಹುದೊಡ್ಡ ಒಂದು ಬದಲಾವಣೆ ಆಗತಕ್ಕಂಥದ್ದು ಧನುಸು ರಾಶಿಯಲ್ಲಿ, ವಿಶೇಷವಾಗಿ ಆ ಗುರುವಿದ್ದು ಗುರುವಿನ ಮನೆಯಲ್ಲೇ ಸೂರ್ಯನಿರುವುದರಿಂದ ತುಂಬ ಒಂದು ಜನಪ್ರಿಯ ನಾಯಕನೋರ್ವ ಮರಳಿ ಅಧಿಕಾರಕ್ಕೆ ಬರತಕ್ಕಂಥ ಯೋಗ ಈ ಬಾರಿಯ ವಿಕಾರಿ ಸಂವತ್ಸರ ನಮಗೆ ತೋರಿಸ್ಕೊಡುತ್ತೆ. ಯಾಕೆಂದರೆ ಗುರು, ಶನಿ, ಸೂರ್ಯ, ಚಂದ್ರ ಇವುಗಳ ಸಂಗಮ ಇರೋದ್ರಿಂದ ದೇಶಭಕ್ತಿ, ದೇಶದ ಬಗ್ಗೆ ಒಲುಮೆ, ದೇಶದ ಬಗ್ಗೆ ಅತ್ಯಂತ ಪ್ರೀತಿ ಕಾಳಜಿ, ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನತಕ್ಕಂಥ ನಾಯಕರುಗಳು ಈ ವರ್ಷ ಹುಟ್ಟಿಕೊಳ್ಳುತ್ತಾರೆ. ಸ್ತ್ರೀ ರಾಜಕಾರಣಿಗಳಿಗೆ ಬಹುವಿಶೇಷ ಸ್ಥಾನವಿಲ್ಲದಿದ್ದರೂ ಕೂಡ ಅವರ ಸ್ಥಾನಗಳಿಗೆ ತಕ್ಕದಾದಂಥ ಒಂದು ಸ್ಥಾನವನ್ನು ಈ ಒಂದು ಶನಿಯ ಒಂದು ಪ್ರಭಾವವಾಗಿರತಕ್ಕಂಥ ಈ ಒಂದು ವಿಕಾರಿನಾಮ ಸಂವತ್ಸರ, ರಾಜ ಆತನಾಗಿದ್ದಾನೆ, ವಿಶೇಷ ಫಲವನ್ನು ತಂದುಕೊಡತಕ್ಕಂಥದ್ದಾಗುತ್ತೆ. ಶನಿಗೂ ಶುಕ್ರನಿಗೂ ಮಿತ್ರತ್ವ. ಸೊ ಆ ಶನಿ ಶುಕ್ರನನ್ನು ನೋಡ್ತಿದ್ದಾನೆ, ಕುಂಭರಾಶಿಯಲ್ಲಿರತಕ್ಕಂಥ ಶುಕ್ರ ಉಚ್ಚಸ್ಥಾನಕ್ಕೂ ಉಚ್ಚಸ್ಥಾನದ ಹತ್ತಿರ ಇರೋದಕ್ಕೂ ತುಂಬ ವ್ಯತ್ಯಾಸ. ನಾನು ಗೆದ್ದು ಸಿ ಎಂ ಆಗೋದು ಬೇರೆ, ನಾಳೆ ಸಿ ಎಂ ಪಟ್ಟ ತೆಗೆದುಕೋತೇನೆ ಅಂದಾಗ ಬಂದು ಹಾರ ತುರಾಯಿಗಳು ಹಾಕ್ತಾರಲ್ವಾ, ಅದರ ಪಟ್ಟ ಬೇರೆ. ನನಗೊಂದು ಅಲಂಕಾರ ಮಾಡಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇಡುವುದು ಬೇರೆ, ಇಟ್ಟ ಮೇಲೆ ದೇವರಾಗುವುದು ಬೇರೆ. ಆ ಇಡುವ ಮೊದಲು ನಡೆಯತಕ್ಕಂಥ ಒಂದು ಸಂಸ್ಕಾರಗಳಿದಾವಲ್ಲ, ಆ ಒಂದು ಧಾನ್ಯಾದಿವಾಸ, ಜಲವಾಸ, ಈ ಥರದ ಹಲವಾರು ರೀತಿಯ ಸಂಸ್ಕಾರಗಳನ್ನು ಆ ಭಗವಂತನಿಗೆ ನಿತ್ಯ ಪೂಜಾ ಸಂಸ್ಕಾರ, ಹೋಮ, ಹವನ, ಯಜ್ಞ, ಯಾಗ ಮಾಡ್ತಿರ್ತಾರಲ್ವ, ಆ ನಡೆಯುವ ಸಂಭ್ರಮ ಬೇರೆ. ಲಾಟ್ರಿ ದುಡ್ಡು ತೆಗೆದುಕೊಂಡ ಮೇಲೆ ಬರೋ ಖುಷಿ ಬೇರೆ, ಆದರೆ ಲಾಟ್ರಿ ಹೊಡೆದಿದೆ ಅನ್ನತಕ್ಕಂಥ ಆ ಲಾಟ್ರಿ ಟಿಕೆಟ್ ಇಟ್ಕೊಂಡಿರುವಾಗ ಆಗೋ ಖುಷಿ ಇದೆಯಲ್ಲ, ಅದು ಬೇರೆ.
ತೆಗೆದು ಆ ದುಡ್ಡು ಬರುವುದಕ್ಕಿಂತಲೂ ದುಡ್ಡು ಬರುವುದಕ್ಕೆ ಮೊದಲು ಆಗತಕ್ಕಂಥ ಆನಂದ ಇದೆಯಲ್ಲ, ಅದೊಂದು ಅತ್ಯದ್ಭುತ. ಸೊ ಶುಕ್ರ ಅಂಥದ್ದೊಂದು ಉಚ್ಚ ಸ್ಥಾನದ ಹತ್ತಿರ ಇರೋದರಿಂದ, ಶನಿಯ ದೃಷ್ಟಿ ಇರೋದರಿಂದ ಮಹಿಳಾ ರಾಜಕಾರಣಿಗಳಿಗೆ ಒಂದು ಅದ್ಭುತವಾದಂಥ ಅವಕಾಶವನ್ನು ಕಲ್ಪಿಸ್ತಾನೆ. ತುಂಬ ವಾಕ್ಪಟುತ್ವ ಉಳ್ಳಂಥ ಮೇಧಾಶಕ್ತಿಯ ಬುದ್ಧಿಜೀವಿಗಳ ಪಡೆಯೊಂದು ಈ ಬಾರಿ ನಮ್ಮ ರಾಷ್ಟ್ರವನ್ನು ಆಳತಕ್ಕಂಥ ಯೋಗವಿದೆ, ಸುಯೋಗವಿದೆ. ಅದರಲ್ಲೂ ರಾಷ್ಟ್ರ ರಾಜಕಾರಣದಲ್ಲಿ ನಮ್ಮ ರಾಜ್ಯದಿಂದಲೂ ಕೂಡ ಸ್ತ್ರೀ ರಾಜಕಾರಣಿಯೋರ್ವರು ಪ್ರವೇಶ ಮಾಡತಕ್ಕಂಥ ಸುಯೋಗ ಕಾಣಿಸ್ತಿದೆ. ಶನಿಯ ದೃಷ್ಟಿ ಇದೆ, ಬುಧ ಇರೋದರಿಂದ ಅಲ್ಲೊಂಚೂರು ತಲ್ಲಣವಿದ್ದರೂ ಕೂಡ ಅದನ್ನು ಜಯಿಸಿಕೊಂಡು ಗೆದ್ದುಕೊಂಡು ಬರತಕ್ಕಂಥ ಸುಯೋಗ ಇದೆ. ಇನ್ನು ಬ್ಯಾಂಕಿಂಗ್ ವ್ಯವಸ್ಥೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯ ಒಂದು ವರ್ಷವಾಗಿರುತ್ತೆ, ತೊಂದರೆಗಳೇನೂ ಇಲ್ಲ. ರಕ್ಷಣಾ ಇಲಾಖಾಕಾರಕ ಅಂತ ಹೇಳ್ತೇವೆ ಕುಜ, ಆತ ಬಂದು ವಿಶೇಷವಾಗಿ ಆ ಒಂದು ವೃಷಭ ರಾಶಿಯಲ್ಲಿ ಕುಳಿತಿರ್ತಕ್ಕಂಥದ್ದು. ಅಲ್ಲಿ ಅವನಿಗೂ ಸುಬ್ರಹ್ಮಣ್ಯನಿಗೂ ಹಾಗೂ ವಿಶೇಷವಾಗಿ ಶುಕ್ರನಿಗೂ ಆಗಿ ಬರೋಲ್ಲ. ಸೊ ಅಂಥ ಶುಕ್ರ ಕುಜ ಇಬ್ಬರೂ ಸೇರಿರುವುದರಿಂದ ಸ್ತ್ರೀ ರಕ್ಷಣಾ ಇಲಾಖೆ ಅಧಿಕಾರಿಯೋರ್ವರು ಬರತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಈ DIG ಪೋಸ್ಟ್ ಇರ್ಬೋದು, IGP ಪೋಸ್ಟ್ ಇರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ರಕ್ಷಣಾ ಇಲಾಖೆ ಮಿನಿಸ್ಟರ್ ಇರ್ಬೋದು, ಇಂಥ ಒಂದು ಸ್ಥಾನಗಳನ್ನು ಸ್ತ್ರೀ ರಾಜಕಾರಣಿಯೋರ್ವರು ಬಂದು ನಿಲ್ಲತಕ್ಕಂಥದ್ದು ಸುಯೋಗವಿರುತ್ತದೆ. ನಾವು ಆಗಲೇ ನೋಡಬಹುದು ಕೂಡ, ನೀಲಮಣಿ ರಾಜು ಅನ್ನತಕ್ಕಂಥವರಾಗಿದ್ದರು, ಚೀಫ್ ಸೆಕ್ರೆಟರಿಯೇಟ್ ಒಬ್ಬರು ಸ್ತ್ರೀಯರು ಆಗಿದ್ದರು, ತುಂಬ ವಿಶೇಷವಾದಂಥ ಹೆಸರನ್ನು ರತ್ನಪ್ರಭಾ ಮ್ಯಾಡಮ್ ಅನ್ನತಕ್ಕಂಥದ್ದು. ಇವುಗಳೆಲ್ಲದಕ್ಕೂ ಕಾರಕತ್ವ ಶುಕ್ರ ಕೊಡ್ತಾನೆ. ಸೊ ಆ ಶುಕ್ರ ಕುಜರನ್ನು ನೋಡ್ತಿರೋದ್ರಿಂದ ಸ್ತ್ರೀಯರಿಗೆ ಈ ವರ್ಷ ಅಧಿಕಾರ ವರ್ಷ. ಅದರಲ್ಲೂ ರಕ್ಷಣಾ ಇಲಾಖೆ, IAS, IPS, UPSC, ಡಿಫೆನ್ಸ್ ಅಕಾಡೆಮಿ, ಪೊಲೀಸ್ ಅಕಾಡೆಮಿ, ಮಿಲಿಟ್ರಿ ಅಕಾಡೆಮಿ, ರಕ್ಷಣಾ ಇಲಾಖೆ ಪೈಲಟ್ ಆಗಬೇಕು, ಇದೆಲ್ಲ ಯೋಚನೆಗಳಲ್ಲಿ ಹೆಜ್ಜೆ ಇಡ್ತಿರ್ತಕ್ಕಂಥವರಿಗೆ ನಿಮಗೆ ಅಧಿಕಾರ ಕಟ್ಟಿಟ್ಟ ಬುತ್ತಿ ಮಕ್ಕಳ. ಶುಕ್ರ ಅಷ್ಟು ಚೆನ್ನಾಗಿದ್ದಾನೆ, ಅದರಲ್ಲೂ ಶುಕ್ರ ಕುಜ ಕೇಂದ್ರ ಸ್ಥಾನದಲ್ಲಿದ್ದಾರೆ. ಸೊ ನಿಮಗೆ ಅಧಿಕಾರ ನಿಶ್ಚಿತ ಬರತಕ್ಕಂಥದ್ದಾಗುತ್ತೆ. ಈ ವರ್ಷ ಪ್ರೀತಿಯ ಮದುವೆಗಳು ಜಾಸ್ತಿ, ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ ದೈವಾನುಗ್ರಹದಿಂದ ತುಂಬ ವರ್ಷಗಳಿಂದ ಪೂಜಾ ಹೋಮ ಹವನ ಮಾಡಿಕೊಂಡು ಓಡಾಡಿಕೊಂಡಿದ್ದೀರಿ, ನಮಗೆ ಮಕ್ಕಳಾಗ್ತಿಲ್ಲ ಅಂತ ಕೊರಗ್ತಿರತಕ್ಕಂಥವರಿಗೆ ಮಕ್ಕಳು, ಮದುವೆ ಆಗ್ತಿಲ್ಲ, 28 ಮಗಳಿಗೆ, 30 ಮಗಳಿಗೆ ಎರಡನೇ ಮದುವೆ, ಆ ಒಂದು ಡೈವರ್ಸ್ ಆಗಿದೆ, ಹೆಂಡತಿ ತೀರ್ಕೊಂಡಿದ್ದಾಳೆ, ಗಂಡ ತೀರ್ಕೊಂಡಿದ್ದಾನೆ, ಗಂಡ ಬಿಟ್ಟು ಹೋಗಿದ್ದಾನೆ, ಹೆಂಡತಿ ಬಿಟ್ಟು ಹೋಗಿದ್ದಾಳೆ, ಈ ಥರದ ಒಂದು ಮದುವೆಗೆ ಸಂಬಂಧಪಟ್ಟಂಥ ಆಲೋಚನೆ ಒತ್ತಡದಲ್ಲಿರ್ತಕ್ಕಂಥವರಿಗೆ ಪ್ರೀತಿಯ ಮದುವೆ ಆಗತಕ್ಕಂಥದ್ದು ಈ ವರ್ಷ. ಆಗುವಷ್ಟು ಪ್ರೀತಿಯ ಮದುವೆ ಇನ್ಯಾವುದೂ ಅಲ್ಲ. ಈ ವರ್ಷದಲ್ಲಿ ಪ್ರೀತಿ ಮದುವೆಯಲ್ಲಿ ಆಗುವಷ್ಟು ಡೈವರ್ಸ್ಗಳು ಕೂಡ ಇನ್ಯಾವ ವರ್ಷದಲ್ಲೂ ಆಗೋದಿಲ್ಲ, ಅಷ್ಟು ಆಗತಕ್ಕಂಥದ್ದು. ಯಾಕಂದರೆ ಬುಧ ಸೇರ್ಕೊಂಡಿದ್ದಾನೆ, 4 ಚಂದಾಟ ಚಲ್ಲಾಟ ತೊಳಲಾಟ ಇದಿಷ್ಟೇ. ಮೊನ್ನೆ ನೋಡಿ ಯಾರೋ ಒಬ್ಬ ದೊಡ್ಡ ನಟ ಕುಡಿತದ ನಶಿನಲ್ಲಿ ಮಾತು ಕೊಟ್ಟುಬಿಟ್ಟು ಮದುವೆ ಆದ 4 ಡೈವರ್ಸ್ ಕೊಟ್ಟುಬಿಟ್ಟಿದ್ದಾನೆ, ಅದು 4 ಮದುವೆ 4 ದಿನಕ್ಕೆ ಮುಗಿದಿದೆ ಅಂದರೆ ಎಷ್ಟು ಆಶ್ಚರ್ಯ ನೋಡಿ. ಇನ್ನೂ ಒಂದು ಜೋಡಿ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ, ಆಕೆಗೆ 45-46 ಪ್ರಾಯ, 26-27 ಪ್ರಾಯದ ಹುಡುಗನನ್ನು ಮದುವೆ ಆಗ್ತಿದ್ದಾಳೆ. ಇನ್ನೂ ಒಂದು ಹುಡುಗಿ ಮದುವೆ ಆಗಿದ್ದಾಳೆ, ಆಕೆಗೂ ಆತನಿಗೂ ಹೆಚ್ಚು ಕಡಿಮೆ 8-9 ವರ್ಷದ ಅಂತರ, ಅದು ಆಲ್ರೆಡಿ ಡೈವೋರ್ಸ್ ಮೆಟ್ಲು ಹತ್ತಿಬಿಟ್ಟಿದೆ ವಿಶ್ವಸುಂದರಿಯ ಮದುವೆ ಅನ್ನುವಂಥದ ಒಂದು ಮಾತು. ಅಂದರೆ ಈ ಶುಕ್ರ ಕುಜನ ಸಂಗಮ ಇಲ್ಲಿ ಬರೀ ದೇಹದ ಮಾತು ಕೇಳುತ್ತಾರೆ ವಿನಃ, ಆ ಕ್ಷಣದ ಕ್ಷಣ ಭೋಗಕ್ಕೆ, ದುಡ್ಡುಗೋಸ್ಕರ, ಅಂದಕ್ಕೋಸ್ಕರ, ಚಂದಕ್ಕೋಸ್ಕರ ಆ ಪ್ರೀತಿ ಅಂತ ಹೆಸರಿನಲ್ಲಿ ಹೇಳಿ ಓಡೋಗ್ತಾರೆ ವಿನಃ, ಆ ಒಂದು ಮನಸ್ಸಿನ ಪ್ರೀತಿಗೆ ಈ ವರ್ಷ ಅಷ್ಟು ಒಲವು ಕೊಡುವುದಿಲ್ಲ. ಈ ವರ್ಷ ಮರ್ಯಾದಾ ಹತ್ಯ ಹಗರಣಗಳು ಹೆಚ್ಚಾಗ್ತವೆ. ಅಂದರೆ ನನ್ನ ಮಗಳು ಜಾತಿ ಮೀರಿ ಇನ್ನೊಬ್ಬರನ್ನು ಮದುವೆ ಆಗಿದ್ದಾಳೆ ಅಂತ ಮಗಳನ್ನೇ ಸಾಯಿಸೋದು, ಮಗನನ್ನೇ ಸಾಯಿಸೋದು, ಇಷ್ಟಪಟ್ಟಿರುವ ಹುಡುಗನನ್ನು ಸಾಯಿಸೋದು, ಈ ರೀತಿಯ ಪ್ರಭಾವಗಳಾಗತಕ್ಕಂಥದ್ದಾಗುತ್ತೆ. ಶನಿ ಕುಜ ಇವರುಗಳ ಪ್ರಭಾವ ಷಷ್ಟಾಷ್ಟಕವಿರುವುದರಿಂದ ಬಹುದೊಡ್ಡ ಬ್ಯಾಂಕಿಂಗ್ ಹಗರಣಗಳು, ಬಹುದೊಡ್ಡ ತೆರಿಗೆ ಹಗರಣಗಳು, ಬಹುದೊಡ್ಡ ಕಪ್ಪು ಹಣ ಮುಚ್ಚಿಟ್ಟಿರ್ತಕ್ಕಂಥ ಹಗರಣಗಳು ಹೊರಗಡೆ ಬರುತ್ತವೆ. ಅದರಲ್ಲೂ ಗುರುವಿಗೆ ಕೇತು ಸೇರಿರೋದ್ರಿಂದ, ಶನಿಗೂ ಕೇತು ಸೇರಿರೋದ್ರಿಂದ ತುಂಬ ದೊಡ್ಡ ದೊಡ್ಡ ಗೋಡೌನ್ಗಳಲ್ಲಿ ಮುಚ್ಚಿಟ್ಟಿರ್ತಕ್ಕಂಥ ದುಡ್ಡೋ ಇನ್ನೆಲ್ಲೋ ಮುಚ್ಚಿಟ್ಟಿರ್ತಕ್ಕಂಥ ದುಡ್ಡೋ ಹೊರಗಡೆ ಬರತಕ್ಕಂಥದ್ದಾಗುತ್ತೆ. ದಿಢೀರ್ ಶ್ರೀಮಂತ, ದಿಢೀರ್ ಹೆಸರು, ದಿಢೀರ್ ರಾಜಕಾರಣಿ, ದಿಢೀರ್ ದುಡ್ಡು, ದಿಢೀರ್ ಅಧಿಕಾರಿ ವರ್ಗ ಅಂತ ಬಂದಿರೋರಿಗೆ ದಿಢೀರ್
ಅಧಪತನವನ್ನು ಕೂಡ ತೋರಿಸಿಕೊಡುತ್ತಾನೆ. ಜಾಗರೂಕತೆ, ನೀವು ಬೇಕಾದ್ರೆ ಈ ವಿಕಾರಿನಾಮ ಸಂವತ್ಸರ ಒಂದು ವಾರದ ಮೊದಲಿನ ಘಟನೆಗಳನ್ನು ನೋಡಿ. ಒಂದು ಪಕ್ಕದ ರಾಜ್ಯದ ಒಂದು ಗೋಡೌನಲ್ಲಿ, ಕಾಲೇಜ್ನ ಗೋಡೌನಲ್ಲಿ, ಆ ಸಿಮೆಂಟ್ ಗೋಡೌನಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಆ ಒಂದು ಗೋಡೌನ್ ಕಟ್ಟಿರ್ತಾರೆ, ಹೋಗಿ ರೈಡ್ ಮಾಡ್ತಾರೆ. 100 ಕೋಟಿಗೂ ಮೇಲ್ಪಟ್ಟು ಸುಮಾರು 200 ಬಾಕ್ಸ್ಗಳಲ್ಲಿ ದುಡ್ಡು ದೊರಕುತ್ತದೆ. ಅಷ್ಟು ಅದು ಬರೆದಿಟ್ಬಿಟ್ಟಿದ್ದಾರೆ. ಈ ಕಾನ್ಸ್ಟಿಟ್ಯೂಯೆನ್ಸಿಗೆ ಹೋಗಬೇಕು, ಇಷ್ಟು ದುಡ್ಡು ಖರ್ಚು ಮಾಡಬೇಕು ಅಂತ ಹೇಳಿಬಿಟ್ಟು ಆ ಬೂತ್ ವೈಸ್ ಸಮೇತ ಆ ದುಡ್ಡಿನ ಪ್ಯಾಕೆಟ್ ಮೇಲೆ ಬರೆದಿಟ್ಟಿರ್ತಕ್ಕಂಥದ್ದು ನೋಡಿ. ಆ ಥರ ನೀವು ಎಷ್ಟೇ ಮೋಸ ಮಾಡಿದರೂ, ಯಾವುದೇ ರೀತಿಯ ಮೋಸ ಮಾಡಿದರೂ, ಮೋಸಗಾರರಿಗೆ ಈ ವರ್ಷ ಚೋರರಿಗೆ ದಂಡನೆ ಗ್ಯಾರಂಟಿ. ಆದರೆ ಶನಿ ಕೇತು ಇರುವುದರಿಂದ, ಕುಜ ಅವನಿಂದ 6ನೇ ಮನೆಯಲ್ಲಿರೋದ್ರಿಂದ, ತುಂಬ ಬುದ್ಧಿ ಉಪಯೋಗಿಸಿ ಕಳ್ಳತನ ಮಾಡುವ ಚೋರರು ಕೂಡ ಹುಟ್ಟಿಕೊಳ್ಳತಕ್ಕಂಥ ವರ್ಷ ಶನಿಯ ಒಂದು ವಾರದಲ್ಲಿ ಈ ಒಂದು ಸಂವತ್ಸರ ಸೃಷ್ಟಿಯಾಗಿರ್ತಕ್ಕಂಥದ್ದು. ನಾವು ಕಷ್ಟಪಟ್ಟು ಎತ್ತಿಡೋದು, ಅದನ್ನು ಕದಿಲಿಕ್ಕೆ ಒಂದು ರೂಪ ಇಡ್ತಾನೆ. ಒಂದು ಆರೋಗ್ಯದ ರೂಪದಲ್ಲೋ, ತೆರಿಗೆ ರೂಪದಲ್ಲೋ, ಯಾವುದೋ ಒಬ್ಬ ಕಳ್ಳ ಬರ್ತಾನೆ ನಮ್ಮ ಹತ್ರ ದೋಚ್ಕೊಳ್ಳೋಕ್ಕೆ. ನೋಡಿ, ತುಂಬ ದೊಡ್ಡ ದೊಡ್ಡ ದುಡ್ಡಿರತಕ್ಕಂಥವ್ರಿಗೆ ಸಮಸ್ಯೆ ಏನು ಗೊತ್ತಿರಾ? ಯಾವುದೋ ಕೇಸ್ ಬಿದ್ದಿರುತ್ತೆ, ಲಾಯರ್ಗಳಿಗೆ, ಕೋರ್ಟ್ಗಳಿಗೆ ಕೋಟಿಗಟ್ಟಲೆ ದುಡ್ಡು ಕೊಡ್ತಿರ್ತಾರೆ. ಸೊ ಆ ರೀತಿಯ ಪ್ರಭಾವ. ಸೊ ಅಲ್ಲೊಂದು ಕಳ್ಳ ಹುಟ್ಕೋಬಿಟ್ಟಿದ್ದಾನೆ, ಯಾವುದೋ ಒಂದು ಹೆಸರಿನಲ್ಲಿ, ಫೀಸ್ ಹೆಸರಿನಲ್ಲೋ, ಇನ್ನೊಂದು ಹೆಸರಿನಲ್ಲೋ ಹೇಳಿಕೊಂಡು, ಡಾಕ್ಟರ್ ಫೀಸೋ, ಎಜುಕೇಷನ್ ಫೀಸೋ, ಮೆಡಿಕಲ್ ಫೀಸೋ, ಇನ್ನೊಂದು ಫೀಸೋ, ಯಾವುದೋ ಒಂದು ರೀತಿಯಲ್ಲಿ ನಾವು ತೆರಿಗೆ ಕಟ್ಟಲೇಬೇಕು. ಸೊ ಈ ವರ್ಷ ಕಳ್ಳರ ಉಪಟಳವೂ ಜಾಸ್ತಿ, ಜಾಗರೂಕತೆ, ರಾಜದಂಡನೆಯೂ ಉಂಟು. ವಿಚಿತ್ರವಾದಂಥ ಒಂದು ಸಂವಿಧಾನದಲ್ಲಿ ಮಾರ್ಪಾಟುಗಳು ಕೂಡ ಆಗತಕ್ಕಂಥದ್ದುಂಟು. ಬುಧ ನೀಚನಿರುವುದರಿಂದ ಜಾಗರೂಕತೆ ಮಕ್ಕಳ, ಶನಿ ಕೇತು ಎಳ್ಕೊಂಡು ಗುರು ಜೊತೆ ಬುಧನನ್ನು ನೋಡುತ್ತಿರುವುದರಿಂದ ಎಸ್ಪೆಷಲಿ ವೆರಿ ಕೇರ್ಫುಲ್ ನಿಮ್ಮ ಬ್ಯಾಂಕಿಂಗ್ ಅಕೌಂಟನ್ನು. ಬುಧ ಅಂತ ಹೇಳ್ತಿದ್ದಾಗೆ ಲ್ಯಾಪ್ಟಾಪ್ಸು, ಟ್ಯಾಬ್ಸು, ಮೊಬೈಲ್ಸು, ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀವಿ ದುಡ್ಡು ಅಂತ ಮಾಡ್ತಿರ್ತಕ್ಕಂಥವರು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಟ್ರಾವೆಲ್ ಕಾರ್ಡು, ಈ ರೀತಿ ಇಟ್ಕೊಂಡಿರ್ತಕ್ಕಂಥವ್ರು ತುಂಬ ದುಡ್ಡನ್ನು ಕಳೆದುಕೊಳ್ಳತಕ್ಕಂಥದ್ದಾಗುತ್ತೆ. ನಿಮ್ಗೆ ಯಾವುದೋ ಗಿಫ್ಟ್ ಬಂದಿದೆ, ನೀವು ನಂಬೋದಿಲ್ಲ, ನನ್ನ ಹೆಸರಿನಲ್ಲೂ ಸುಮಾರು 1200 ಜನಕ್ಕೂ ಮೇಲ್ಪಟ್ಟು ನನಗೆ ಕಂಪ್ಲೇಂಟ್ ಬಂದಿದೆ. ಗುರುಗಳೇ, ನಿಮ್ಮ ಸಂಸ್ಥೆಯಿಂದ ಫೋನ್ ಬರ್ತಿದೆ ನಮಗೆ, ಈ ಥರ ಏನೋ ಪೂಜಾ ಸಾಮಗ್ರಿ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಅಂತ. ನಾನು ಆಶ್ಚರ್ಯ, ನಾವು ಯಾರಿಗೂ ಕರೆ ಮಾಡಿ ಪೂಜಾ ಸಾಮಗ್ರಿ ಇದೆ ತೊಗೊಳ್ಳಿ ಅಂತ ಫೋನ್ ಮಾಡೋಲ್ಲ, ಇದನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡಿ ಅಂತ ನಾವು ಯಾರಿಗೂ ಹೇಳೋಲ್ಲ. ಅವರಾಗಿ ಫೋನ್ ಮಾಡ್ತಾರೆ ಈ ಥರದ್ದು ಏನಾದರೂ ಸಿಗುತ್ತಾ ಅಂತ ನನ್ನ ಸಂಸ್ಥೆಗೆ. ಆದರೆ ಈ ಥರದ್ದೊಂದು ಸಂಸ್ಥೆ ನನ್ನ ಹೆಸರನ್ನು ಹೇಳಿಕೊಂಡು 10 ಕೋಟಿ ವ್ಯವಹಾರ ಮಾಡ್ತಿದ್ದಾರೆ. ಅಂದರೆ ಒರಿಜಿನಲ್ಗೆ ಮೊದಲೇ 4 ಡೂಪ್ಲಿಕೇಟ್ ರೆಡಿ ಇಟ್ಟುಬಿಟ್ಟಿರ್ತಾರೆ ಅನ್ನತಕ್ಕಂಥದ್ದು ಈ ವರ್ಷ ನೆನಪಿಟ್ಕೊಳ್ಳಿ. ಸೊ ವೆರಿ ಕೇರ್ಫುಲ್ ಆನ್ಲೈನ್ ಟ್ರಾನ್ಸ್ಫರ್ ಮಾಡೋದು ದುಡ್ಡು, ಯಾರೋ OTP ಕೇಳೋದು, ನಿಮ್ಮ ಬ್ಯಾಂಕ್ ಪಾಸ್ವರ್ಡ್ ಕೇಳೋದು ಈ ವರ್ಷ ಜಾಸ್ತಿ ಇರುತ್ತೆ. ಈ ವರ್ಷ ಅಷ್ಟೇ ಅಲ್ಲ, ಡಿಜಿಟಲೈಸೇಷನ್ ಆಗ್ತಿರೋ ಈ ಒಂದು ಯುಗ, ಬುಧ ರಾಹು ಸೇರ್ತಿರೋದ್ರಿಂದ ನಿಮ್ಮ ಜೇಬಿಗೆ ಹೇಗೆ ಟೋಪಿ ಬಿದ್ದಿರುತ್ತೆ ನಿಮಗೆ ಗೊತ್ತೇ ಆಗಿರೋಲ್ಲ. ನಿಮ್ಮ ಬ್ಯಾಂಕಿಗೆ ಕನ್ನ ಬೀಳುತ್ತದೆ, ಬ್ಯಾಂಕ್ನವರೇ ದೋಚ್ತಾರೆ. ನೀವಿಡೋ ದುಡ್ಡಿಗೂ ಟ್ಯಾಕ್ಸು, ತೆಗಿಯೋಕ್ಕೂ ಟ್ಯಾಕ್ಸು, ಟ್ರಾನ್ಸಾಕ್ಷನ್ಗೂ ಟ್ಯಾಕ್ಸು, ಪ್ರತಿಯೊಂದಕ್ಕೂ ಟ್ಯಾಕ್ಸ್ಗಳಾಗತಕ್ಕಂಥದ್ದಾಗುತ್ತೆ. ಸೊ ವೆರಿ ವೆರಿ ಕೇರ್ಫುಲ್, ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ, ಯಾರೋ ದೂರ ದೇಶದವನು ದೂರ ದೂರಿನಿಂದ ಯಾವುದೋ ಒಂದು ವಸ್ತು ಕಳಿಸ್ತೀನಿ ಈಗಲೇ ದುಡ್ಡು ಕಳಿಸ್ಬಿಡಿ ಅಂತಾನೆ, ದಯವಿಟ್ಟು ಆ ಥರದ ವ್ಯವಹಾರಗಳಿಗೆ ಹೋಗಬೇಡಿ. ಅಲ್ಲಿ ಆ ಊರಲ್ಲಿ ನಿಮ್ಮವನಿದ್ದಾನ, ಯಾರೋ ದುಬೈಲಿ ನಿಮ್ಮವನಿದ್ದಾನೆ, ಅವನನ್ನು ಹೇಳಿ ನಾನು ದುಡ್ಡು ಕಳಿಸ್ತೀನೋ ನಿನ್ನ ಅಕೌಂಟ್ಗೆ, ಮೊಬೈಲ್ ತೊಗೊಂಡು ನನಗೆ ಪಾರ್ಸಲ್ ಮಾಡಪ್ಪ, ತೊಂದರೆ ಇಲ್ಲ, ನೀನು ಬಂದಾಗ ತೊಗೊಂಡು ಬಾ, ಈ ರೀತಿ ಹೇಳಿ. ಯಾರೋ ಅಲ್ಲಿನವನು ನೀವು ವೆಜಿಟೇಬಲ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ನಲ್ಲಿ ಬಹುದೊಡ್ಡ ಮೋಸಗಳು ಆಗತಕ್ಕಂಥದ್ದಾಗುತ್ತೆ. ಯಾಕಂದರೆ ಶನಿ ಕೇತು ಗುರು ಇರೋದ್ರಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ನಲ್ಲಿ ಇರತಕ್ಕಂಥವ್ರು, ಅದರಲ್ಲೂ ಆಯಿಲು, ಪೆಟ್ರೋಲು, ಟೆಲಿಕಾಮು, ಈ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳ ಕಾಂಪೊನೆಂಟ್ಸ್ಗಳ ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಪಶು ಪಕ್ಷಿ ಪ್ರಾಣಿಗಳ ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಬಂಗಾರಕ್ಕೆ ಸಂಬಂಧಪಟ್ಟಂಥದ್ದು, ಯಾಕಂದರೆ ಶನಿ ಶುಕ್ರನನ್ನು ನೋಡ್ತಾನೆ, ವಸ್ತ್ರಗಳಿಗೆ ಸಂಬಂಧಪಟ್ಟಂಥದ್ದು, ತುಂಬ ಗಿಫ್ಟೆಡ್ ಐಟಮ್ಸ್, ಇಂಟೀರಿಯರ್ ಅಲಂಕಾರ, ಇಂತಹದ್ರ ಒಂದು ವಸ್ತುಗಳು ಚೈನಾದಿಂದ ಕಳಿಸ್ಕೊಡ್ತೀವಿ ಸರ್, ನೀವು ಕಳಿಸ್ಬಿಡಿ ಸರ್, ದುಡ್ಡು ದುಬೈಗೆ ಕಳಿಸ್ಬಿಡಿ ಸರ್, ಲಂಡನ್ನಲ್ಲಿ ನಮ್ಮ ಕಂಪ್ನಿ ಇದೆ ಸರ್, ಇದನ್ನು ಕ್ರಿಯೇಟ್ ಮಾಡಲಿಕ್ಕೆ 2 ನಿಮಿಷ. ಬುಧ ರಾಹು ಕಳ್ಳರು, ಮಹಾಕಳ್ಳರು ಈ ವರ್ಷ ಸೃಷ್ಟಿಯಾಗ್ತಾರೆ, ನಿಮ್ಮನ್ನು ಅಬ್ಸರ್ವ್ ಮಾಡಿ ಮಾಡಿ ನಿಮ್ಮಿಂದ ದೋಚ್ತಾರೆ. ಅದರಿಂದ ಕೀಪ್ ಇಟ್ ವೆರಿ ಸಿಂಪಲ್,
ಆದಷ್ಟು ಬ್ಯಾಂಕ್ಗೆ ಹೋಗಿ ದುಡ್ಡನ್ನು ಟ್ರಾನ್ಸಾಕ್ಷನ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಅದರಲ್ಲೂ ಶನಿ ಕೇತು ಸೂರ್ಯ ನೋಡುತ್ತಿರುವುದರಿಂದ ಕೇಂದ್ರ ಭಾಗದಲ್ಲಿ 100% ಈ ವರ್ಷ ತೆರಿಗೆ ಹೆಚ್ಚಳ, ತೆರಿಗೆ ಕಳ್ಳರು ಸಿಕ್ಕಾಕಿಕೊಳ್ಳುತ್ತಾರೆ. ಗುರು ಬೇರೆ ಇರೋದ್ರಿಂದ ಎಲ್ಲೆಲ್ಲೋ ಮುಚ್ಚಿಟ್ಟಿರ್ತಕ್ಕಂಥ ದುಡ್ಡು, ಬೇನಾಮಿ ದುಡ್ಡು, ಸುಳ್ಳಿನ ಹೆಸರಿನ ಒಂದು ಕಂಪನಿಗಳ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಇವೆಲ್ಲದಕ್ಕೂ ರಾಜದಂಡನೆ ಉಂಟು. ಬಿ ಹಾನೆಸ್ಟ್, ನೀವು ಮುಚ್ಚಿಟ್ಟು ತಿಂದರೂ 4 ಇಡ್ಲಿ ಮಕ್ಕಳ, ನೇರವಾಗಿ ತಿಂದರೂ 4 ಇಡ್ಲಿ, 10 ಜನದ ಮುಂದ್ಗಡೆ ತಿಂದರೂ 4 ಇಡ್ಲಿ, ಅದಕ್ಕೆ ಮೇಲೆ ತಿನ್ನೋದಿಲ್ಲ. ಮುಚ್ಚಿಟ್ಟು ಯಾಕೆ ತಿನ್ನಬೇಕು? ಹೌದಲ್ವಾ? ನೇರವಾಗಿ ಹೇಳಿಬಿಡಿ, ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಿರೋದು. ಬಿ ಹಾನೆಸ್ಟ್, ಅದಕ್ಕಿಂತ ಒಂದು ಒಳ್ಳೆ ಸರ್ಟಿಫಿಕೇಟ್ ಕೊಡ್ತಾನೆ. ನಿಮಗೆ ಗೊತ್ತಿಲ್ಲ, ದ ರೈಟ್ ಟ್ಯಾಕ್ಸ್ ಪರ್ಸನ್ ಅವನು ಎದೆ ಒಪ್ಪಿಸಿ ನಡೀತಕ್ಕಂಥದ್ದೇ, ನಾನು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಿದ್ದೀನಿ ಅನ್ನೋ ಒಂದು ಗರ್ವ ಇದೆಯಲ್ಲ, ಅದು ಮಾತೇ ಬೇರೆ. ನೀವು ಎಷ್ಟೇ ಮೋಸ ಮಾಡಿ ನೀವು ಮನೆ ಕಟ್ಟಿದ್ರು, ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು, ಬಂಗ್ಲೆ ಕಟ್ಟಿದ್ರು, ಮಲಗೋದು 6 3 ಮಂಚವೇ, ಹೊರಳಾಡೋದು ಅಷ್ಟೇ, ಹೋಗೋವಾಗಲೂ 6 3 ನೆನಪಲ್ಲಿಟ್ಕೊಳ್ಳಿ. ಸೊ ಅದರಿಂದ ದಯವಿಟ್ಟು ಈ ವರ್ಷ ಲಂಚದ, ತೆರಿಗೆ, ಮೋಸ ಇವುಗಳು ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಅತ್ಯಂತ ಹೆಚ್ಚು. ಸಿಕ್ಕಾಕೋಬಿಡ್ತೀರಿ, ಎಲ್ಲೋ ಸಿಕ್ಕಾಕೋತೀರಿ. ಅದೇ ರೀತಿ ಶನಿ ಕೇತು ಬುಧ ರಾಹು ಸಂಗಮ ಇವಿರುವುದರಿಂದ, ಗುರು ನೋಡುತ್ತಿರುವುದರಿಂದ ಮಾಧ್ಯಮ ಪ್ರಪಂಚದಲ್ಲೂ ಕೂಡ ಕೆಲವೊಂದು ತಪ್ಪುಗಳಾಗುತ್ತವೆ. ಕೆಲವೊಂದು ಮಾಧ್ಯಮದವರ ಹೆಸರು ಹೇಳ್ಕೊಂಡು ನಿಮ್ಮನ್ನು ಬ್ಲ್ಯಾಕ್ ಮೇಲಿಂಗ್ ಮಾಡೋದು, ನಿಮ್ಮದು ಯಾವುದೋ ಒಂದು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಲೋಪ ಇರುತ್ತೆ. ಯಾರೂ ಸರಿ ಇಲ್ಲ, ನನಗಿಂತ ಕಿರಿಯರಿಲ್ಲ, ಎನಗಿಂತ ರಾವಣನಿಲ್ಲ ಅಂತ ನನ್ನ ಗುರುಗಳು ಯಾವಾಗಲೂ ಹೇಳೋರು. ನಾನು ಅಷ್ಟೇ, ನನಗಿಂತ ಕೀಚಕನಿಲ್ಲ, ನನಗಿಂತ ದುಶ್ಯಾಸನನಿಲ್ಲ. ನಮ್ಮ ಒಳಗಡೆ ಅದಿದ್ದೇ ಇರುತ್ತೆ. ಅಂಥದ್ದನ್ನು ಸೀಕ್ರೆಟನ್ನು ತಿಳ್ಕೊಂಡು ಬೆದರಿಸೋದು, ದುಡ್ಡನ್ನು ಎದು ಮಾಡೋದು, ಬ್ಲ್ಯಾಕ್ ಮೇಲಿಂಗ್ ಮಾಡೋದು, ಇನ್ನಷ್ಟು ಅಪವಾದಗಳು ಬರೋದು, ಇವುಗಳು ನಡೆದು ಮಾಧ್ಯಮದವರ ಹೆಸರು ಕೂಡ ಕೆಡತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಮಾಧ್ಯಮ ಪ್ರಪಂಚದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪತ್ರಿಕೋದ್ಯಮಿಗಳು ಕೂಡ ತುಂಬ ಎಚ್ಚರಿಕೆಯಿಂದ ನಿಮ್ಮ ಸುತ್ತಮುತ್ತ ಏನು ನಡೀತಿದೆ, ಅದರಲ್ಲಿ ಬೇರೆ ಎಲೆಕ್ಷನ್, ಅವ್ರು ಫಂಡ್ ಕೊಡ್ತೀನಿ, ಇವ್ರು ಫಂಡ್ ಕೊಡ್ತೀನಿ, ನಮ್ಮ ಬಗ್ಗೆ ಮಾತಾಡಿ ಅಂತನೋ, ಬೇಕು ಅಂತಲೇ ನಿಮ್ಮನ್ನು ಪ್ಲ್ಯಾಂಟ್ ಮಾಡಿ ಸಿಕ್ಕಾಕ್ಸಿ ನಿಮ್ಮ ಮೇಲೆ ಅಪವಾದಗಳು ತಂದುಕೊಳ್ಳೋದು, ಈ ಥರದ್ದು ಆಗತಕ್ಕಂಥದ್ದಾಗುತ್ತೆ. ನಿಷ್ಠಾಬದ್ಧತೆಯಿಂದ ಮಾಡ್ಕೊಂಡು ಹೋಗಿ, ಒಂದು ವೃತ್ತಿಪರತೆ. ಕಲಿಯುಗ ನಾನು ಒಪ್ಕೋತೇನೆ, ಕೆಸರಾಗುವಷ್ಟು ತಿನ್ಲಿಕ್ಕೆ ಹೋಗಬೇಡಿ. ಭಗವಂತ ಕೊಟ್ಟಿದ್ದಾನೆ, ಏನೋ ಪ್ರೀತಿಯಿಂದ ವಿಶ್ವಾಸದಿಂದ ಯಾರೋ ನಮಗೊಂದು ಸನ್ಮಾನವೋ ಬಹುಮಾನವೋ ಕೊಟ್ಟರೆ ಅದೊಂಥರ, ಬೇಕು ಅಂತ ಹೇಳಿಬಿಟ್ಟು ಬೆದರಿಸಿ ತಂತ್ರಗಾರಿಕೆ ಗ್ಯಾರಂಟಿ ಸಿಕ್ಕಾಕೋಬಿಡ್ತೀರಿ. ಜಾಗರೂಕತೆ, ಏನು ದ್ವಾದಶ ರಾಶಿಗಳ ಫಲಾನುಫಲ ಖಂಡಿತ ಕಾಯ್ತಿರ್ತೀರಿ. ನಮಗೆ ಹೇಗಿದೆ, ಹೆಂಗಿದೆ, ನಮಗೇನಾದರೂ ತೊಂದರೆಗಳಿದಾವ ಅನ್ನತಕ್ಕಂಥದ್ದು ಖಂಡಿತ ತಿಳಿಸ್ಕೊಡ್ತೀನಿ. ಮೇಷರಾಶಿ, ವಿಕಾರಿ ಸಂವತ್ಸರ, ಶನಿಗೂ ನಿಮಗೂ ಆಗಿ ಬರಲ್ಲ ಮಕ್ಕಳ. ಸೊ ಶನಿವಾರವೇ ಈ ಸಂವತ್ಸರ ಆರಂಭ ಆಗಿರೋದ್ರಿಂದ ಈ ವರ್ಷ ನಿಮಗೆ ಬೇವು ಬೆಲ್ಲ ಎರಡೂ ಸಮ ಅಂತಲೇ ಹೇಳಬಲ್ಲೆ. ನೋಡಿ, ನಿಮ್ಮ ಮೇಷರಾಶಿಗೆ ಯೋಗಕಾರಕ ಸೂರ್ಯ 12 ಮನೆಯಲ್ಲಿದ್ದಾನೆ, ಸುಖಕಾರಕ ಚಂದ್ರ 12 ಮನೆಯಲ್ಲಿದ್ದಾನೆ. ತಾಯಿ ಇಲ್ಲ ತಂದೆಗೆ ಏನಾದರೂ ಆರೋಗ್ಯ ಸಮಸ್ಯೆ ತಂದೊಡ್ಡು ಬಿಡುತ್ತೆ, ಅವ್ರಿಗೇನಾದರೂ ಆಲ್ರೆಡಿ ಸಮಸ್ಯೆ ಇದೆ, ಅದು ದ್ವಿಗುಣವಾಗತಕ್ಕಂಥ ಸಮಸ್ಯೆ. ರಾಜದಂಡನ, ನಿಮ್ಮ ಕುಜ ಬೇರೆ ಸೂರ್ಯ ನಕ್ಷತ್ರದಲ್ಲಿ ವೃಷಭ ರಾಶಿನಲ್ಲಿದ್ದಾನೆ. ಸೂರ್ಯನಿಗೂ ಶುಕ್ರನಿಗೂ ಆಗೋದಿಲ್ಲ, ನೆನಪಿಟ್ಕೊಳ್ಳಿ. ತಂದೆ ಸ್ಥಾನದ ವ್ಯಕ್ತಿ ಕೆಟ್ಟು ಮಗಳ ಮನೆಗೆ ಬರಬಾರ್ದು. ಮಗಳು ಮದುವೆ ಆದಮೇಲೆ ಇನ್ನೊಬ್ಬರ ಮನೆ ಸುತ್ತು, ಆ ಮನೆಗೆ ಬರಬಾರ್ದು ಅಂತ ಹೇಳ್ತೇವೆ. ಮಗಳ ಹತ್ರ ಬರಬೇಕು, ಸುಮ್ಮನೆ ನೋಡಬೇಕು, ಹೋಗಬೇಕು. ತಂದೆಯಾದವನು ಮಗಳ ಮನೆಯಲ್ಲಿ, ಅಳಿಯನ ಮನೆಯಲ್ಲಿ ಇರುವುದು ದೋಷ ಅಂತ ಹೇಳ್ತೇವೆ. ಸೊ ಅಂಥದ್ದು ಒಂದು ಪ್ರಭಾವ. ಆ ಒಂದು ಕುಜ ಸೂರ್ಯನ ಸಾರದಲ್ಲಿ ಇರತಕ್ಕಂಥದ್ದು. ಆ ಸೂರ್ಯ 12 ಮನೆಯಲ್ಲಿ ಮಲಗಿದ್ದಾನೆ. ಯೋಗಕಾರಕ ಗುರು ಕೇತುವಿನ ಜೊತೆಯಲ್ಲಿ ಸೇರಿರೋದ್ರಿಂದ 100% ರಾಜದಂಡನೆಗೆ ಒಳಗಾಗ್ತೀರ. ನಿಮ್ಮ ಆದಾಯ ಈ ವರ್ಷ 6,000 ಅಂದರೆ ಖರ್ಚು 6,000. ಮೊನ್ನೆ ಯಾರೋ ಪುಣ್ಯಾತ್ಮ ತುಂಬ ಚೆನ್ನಾಗಿರೋ ಒಂದು ಜೋಕ್ ಹಾಕಿದ್ದ. ಶೋರೂಮ್ಗೆ ಹೋಗಿದ್ದಾನೆ, ಬುಲೆಟ್ ಬೇಕು ಸರ್ ಅಂತೇಳಿದ್ದೆ, ಜ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ಖುಷಿ ಖುಷಿಯಾಗಿ ಸರ್ ಗಾಡಿ ತೋರಿಸಿ ಸರ್ ಗಾಡಿ ತೋರಿಸಿ ಸರ್ ಅಂತ ಹೇಳಿದ್ದಾನೆ. ಗಾಡಿ ತೋರ್ಸೋಕ್ಕೆ ಮೊದಲು ಆ ಜ್ಯೂಸು ಸ್ನ್ಯಾಕ್ಸು ಎಲ್ಲ ಆದಮೇಲೆ ಅವನಿಗೋ ಸಂಕಟ, ಇವ್ರು ಏನಪ್ಪ ಈ ಥರ ಉಪಚಾರ ಮಾಡ್ತಿದ್ದಾರೆ ಅಂತ. ಆದರೂ ಅದೆಲ್ಲ ಆದಮೇಲೆ ಗಾಡಿ ತೋರಿಸಿದ್ದಾರೆ, ಅವನು ಮೆಚ್ಕೊಂಡಿದ್ದಾನೆ. ಸರ್ ಏನು ಸರ್, ಇಮ್ಮಿಡಿಯೇಟ್ ಕ್ಯಾಶಾ NEFT EMI ಅಂತ. ಸರ್ EMI ಸರ್ ಅಂತ ಹೇಳಿದ್ದಾರೆ. ಈ ಥರ ಹೇಳಿದ್ದಾನೆ, EMI ಕಟ್ಬಿಡ್ತೀನಿ ಸರ್ ಅಂತ. ಯಾವಾಗ ಅಮೌಂಟ್ ಕಟ್ತೀರಾ ಇಮ್ಮಿಡಿಯೇಟ್ ಹೇಳಿ ಅಂತ.
ಏನೂ ಇಲ್ಲ, ನಮಗೊಂದು ಪಕ್ಷ ಹೇಳಿದೆ ಆಲ್ರೆಡಿ 72,000 ರೂಪಾಯಿ ಕೊಡ್ತೀವಿ ಎಲೆಕ್ಷನ್ ನಾವು ಗೆದ್ದರೆ ಅಂತ. ಸೊ ಅದು ಬಂದಿದ ತಕ್ಷಣ ತೊಗೊಬಂದು ಕಟ್ಬಿಟ್ಟು ಬುಲೆಟ್ನ ತೊಗೊಂಡು ಹೋಗ್ತೀನಿ ಅಂತ. ಸೊ ಆ ರೀತಿ ಇರತಕ್ಕಂಥದ್ದು ಇರುತ್ತೆ. ಯಾರೋ ನಿಮ್ಮನ್ನು ನಂಬಿಸ್ತಾರೆ, ಏನೋ ಕೊಡ್ತೀವಿ ಅಂತಾರೆ, ಇನ್ನೊಂದೇನೋ ಮಾಡ್ತೀವಿ ಅಂತಾರೆ. ಅದನ್ನು ನಂಬಿಕೊಂಡು ವ್ಯವಹಾರಗಳಿಗೆ ಹೋಗಿ ಭಾರೀ ದೊಡ್ಡ ಪೆಟ್ಟನ್ನು ತಿನ್ನತಕ್ಕಂಥ ಒಂದು ವರ್ಷವಾಗಿರುತ್ತೆ. ತುಂಬ ತುಂಬ ಕೇರ್ಫುಲ್ ಇರಿ, ದುಡುಕಬೇಡಿ. ನೀವು ನಿತ್ಯ ಶಿವಪೂಜೆಯನ್ನು ಮಾಡುವುದು ಸ್ವಲ್ಪ ಸಮಾಧಾನ ತಂದುಕೊಡುತ್ತೆ. ಅದೊಂದೇ ನಿಮ್ಮನ್ನು ಕಾಪಾಡತಕ್ಕಂಥದ್ದು. ಪ್ರತಿ ಪ್ರದೋಷ ಶಿವಪಾರ್ವತಿಯರ ಆಲಯಕ್ಕೆ ಹೋಗ್ಬಿಟ್ಟು ಪೂಜೆ, ದೊಡ್ಡ ರಿಸ್ಕು, ದೊಡ್ಡ ಇನ್ವೆಸ್ಟ್ಮೆಂಟು ಏನೂ ಮಾಡಲಿಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ವಾಹನ ಬಂಗಾರ ಭೂಮಿ ಮಾಡ್ಕೋಬಹುದು ಅಷ್ಟೆ. ವೃಷಭ ರಾಶಿ, ವೃಷಭ ರಾಶಿಯವರಿಗೆ ಈ ವರ್ಷ, ಈ ಒಂದು ವಿಕಾರಿ ಸಂವತ್ಸರ ಯಾವ ಫಲವಿದೆ ಅನ್ನತಕ್ಕಂಥದ್ದು ಆಲೋಚನೆಯಲ್ಲಿ ಇರ್ತೀರಿ. ಖಂಡಿತ ಒಳ್ಳೆಯದಿದೆ ಮಕ್ಕಳ, ನಿಮಗೆ ನೋಡಿ ಏಕಾದಶಿ ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತವೆ. 11ನೇ ಮನೆಯಲ್ಲಿ ಸೂರ್ಯನಿದ್ದಾಗ 11 ಕೋಟಿಯಷ್ಟು ದೋಷಗಳನ್ನು ದೂರ ಮಾಡಬೇಕಾಗ್ತಾನೆ. ಚಪ್ಪರ ಪಾಡಿಗೆ ದುಡ್ಡು ಅಂತ ಹೇಳ್ತವೆ. ಆ ಪಾಟಿ ದುಡ್ಡು ಕೊಡುವಂತಹ ಶಕ್ತಿ ಶುಕ್ರ ರಾಹುಗೆ ಮಾತ್ರ. ಇದು ಬಿಲ್ ಗೇಟ್ಸ್ ಜಾತಕದಲ್ಲಿದೆ, ವಾರನ್ ಬಫೆಟ್ ಜಾತಕದಲ್ಲಿದೆ, ಧೀರುಭಾಯ್ ಅಂಬಾನಿ ಜಾತಕದಲ್ಲಿದೆ, ಲಕ್ಷ್ಮೀ ನಿವಾಸ್ ಮಿಟ್ಟಲ್ ಜಾತಕದಲ್ಲಿದೆ. ಅಂದರೆ ಯಾರೋ ಇವನು ಸ್ಕ್ರಾಪ್ ಮಾಡ್ತಿದ್ದವನು, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಿದ್ದಂತೆ ಇವನು, ಅವನೇನೋ ನ್ಯೂಸ್ ಪೇಪರ್ ಪ್ರತಿ ಮನೆಗೆ ತೊಗೊಂಡೋಗಿ ಹಾಕ್ತಿದ್ದಂತೆ, ಇವನೇನೋ ಈ ಪಾರ್ಟಿ ಆದ ಅನ್ನತಕ್ಕಂಥದ್ದು ನಾವು ಮಾತಾಡ್ತೇವೆ ನಾವು ಕೆಲವರನ್ನು ನೋಡಿ. ಸೊ ಅಂಥದ್ದೊಂದು ಹೆಸರು ಖ್ಯಾತಿ ದುಡ್ಡು ಕೊಡತಕ್ಕಂಥ ತಾಕತ್ತು ಶುಕ್ರ ರಾಹು ಸಂಧಿ. ಸೊ ನಿಮ್ಮ ಅಧಿಪತಿ ವೃಷಭ ರಾಶಿ ಅಧಿಪತಿ ಉಚ್ಚಸ್ಥಾನದ, ಉಚ್ಚಸ್ಥಾನ ಅಲ್ಲ ಸ್ಥಾನದ ಹತ್ತಿರವಿರುವ ಕುಂಭರಾಶಿಯಲ್ಲಿ ಕುಳಿತಿದ್ದಾನೆ. ಶನಿಗೂ ಶುಕ್ರನಿಗೂ ಅತ್ಯಂತ ಒಂದು ಪ್ರೀತಿ, ಸರಿಯಾದ ಸೊಸೆ ಸಿಕ್ಕಿಬಿಟ್ರೆ ಮಾವಯ್ಯನಿಗೆ ತುಂಬ ಪ್ರೀತಿ. ಮಗಳಿಗಿಂತಲೂ ಹೆಚ್ಚಾಗಿ ಸೊಸೆಯ ಮೇಲೆ ಅನುಬಂಧವಿರಬೇಕು ಅಂತ ಹೇಳ್ತೇವೆ. ಸೊ ಅಂಥದ್ದೊಂದು ಅನುಬಂಧ ಈ ವರ್ಷವನ್ನು ನೋಡ್ತೀರಿ. ನಿಮಗೆ ನೋಡಿ ಗುರು ಪೀಡೆ, ಅಂಥ ಗುರು ಅಷ್ಟಮಕ್ಕೆ ತನ್ನ ಮನೆಗೆ ಹೊರಟೋಗ್ಬಿಟ್ಟಿದ್ದಾನೆ. ಅದರಿಂದ ಇರತಕ್ಕಂಥ ಕೋರ್ಟ್ ಸಮಸ್ಯೆ, ವ್ಯವಹಾರ ಸಮಸ್ಯೆಗಳ ಬಾಧೆಯಿಂದ ಹೊರಗಡೆ ಬರಲಿಕ್ಕೆ ನಿಮಗೊಂದು ಅದ್ಭುತವಾದಂಥ ಅವಕಾಶವಾಗತಕ್ಕಂಥ ಒಂದು ವರ್ಷವಾಗಿರುತ್ತೆ. ಅದರಲ್ಲೂ ಈ ಮಾಂಸದ ವ್ಯಾಪಾರ, ಈ ಚಪ್ಪಲಿಯ ವ್ಯಾಪಾರ, ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯಾಪಾರ, ವಸ್ತ್ರಗಳ ವ್ಯಾಪಾರ, ಬ್ಯೂಟಿ ಪಾರ್ಲರ್ನ ನಡೆಸ್ತಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಥ ಟ್ರೈನಿಂಗ್ ಕೊಡ್ತಿದ್ದೀರಾ, ವೆಯ್ಟ್ ಲಾಸು, ವೆಯ್ಟ್ ಗೇನು, ಈ ಸ್ಕಿನ್ಗೆ ಸಂಬಂಧಪಟ್ಟಂಥ ಒಂದು ವ್ಯಾಪಾರ, ಈ ಸ್ಕಿನ್ಗೆ ಸಂಬಂಧಪಟ್ಟಂಥ ಲೋಷನ್ಸು, ಕ್ರೀಮ್ಸು ಅಂತೇನೋ ಬಳಸ್ತಿದ್ದೀರಿ. ಅದರ ಜೊತೆಯಲ್ಲಿ ವಿಶೇಷವಾಗಿ ಅಲಂಕಾರಿಕ ವಸ್ತ್ರ ಆಭರಣಗಳನ್ನು ಒಂದು ಮಾರಾಟ ಮಾಡತಕ್ಕಂಥ ಮಳಿಗೆ ಇಲ್ಲ ತುಂಬ ದೊಡ್ಡ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀರ, ಅದ್ಭುತ ನಡೆಸ್ತಕ್ಕಂಥದ್ದಾಗುತ್ತೆ. ಆದರೆ ಶನಿ ನಿಮಗೆ ಅಷ್ಟಮದಲ್ಲಿದ್ದಾನೆ, ಸ್ವಲ್ಪ ಜಾಗರೂಕತೆ, ರಾಜದಂಡನೆಯೂ ಉಂಟು, ಅನ್ಯಾಯ ಮಾರ್ಗದಲ್ಲಿ ದುಡ್ಡು ಮಾಡಬೇಕು ಅನ್ನತಕ್ಕಂಥದ್ದು ಉಂಟು. ಯಾವುದೋ ಒಂದು ಟ್ಯಾಕ್ಸ್ ಪ್ರಾಬ್ಲಮ್, ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್, ಸಾಲದ ಸಮಸ್ಯೆ, ದುಡ್ಡು ಕೊಟ್ಟು ಸಹಾಯ ಮಾಡಲಿಕ್ಕೆ ಹೋಗಿ ಕಳ್ಕೊಳ್ತಕ್ಕಂಥದ್ದು, ಈ ರೀತಿಯ ಸಮಸ್ಯೆ ಆಗತಕ್ಕಂಥದ್ದು ಉಂಟು. ಜಾಗರೂಕತೆ, ಹತ್ತಿರದಲ್ಲಿ ಎಲ್ಲಿಯಾದರೂ ಶಿವ, ಪಾರ್ವತಿ, ಸುಬ್ರಹ್ಮಣ್ಯ, ಗಣಪತಿ 4 ಜನ ಇರತಕ್ಕಂಥ ಪ್ರಾಚೀನವಾಗಿರ್ತಕ್ಕಂಥ ಆಲಯಕ್ಕೆ ಹೋಗಿ ದರ್ಶನ ಮಾಡಿ. ಸ್ವಲ್ಪ ದುರ್ಗಾಶಾಂತಿ, ದುರ್ಗಾ ಹೋಮ ಎಲ್ಲಾದರೂ ಮಾಡ್ತಿದ್ರೆ ಚಂಡೀ ಹೋಮ ಅದರಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಸಮಸ್ಯೆಗಳನ್ನು ದಾಟ್ಕೊಂಡು ಬರ್ತೀರಿ. ಸಂಪಾದನೆ 100, ಲಾಭ 70, ಖರ್ಚು 30. ಆರೋಗ್ಯ ಅದ್ಭುತವಾಗಿರತಕ್ಕಂಥ ವರ್ಷ, ಆದಾಯಕ್ಕೆ ಮೀರಿದಂಥ ಒಂದು ಸಂಪಾದನೆ ನೋಡತಕ್ಕಂಥ ವರ್ಷವಾಗಿರುತ್ತೆ ವೃಷಭ ರಾಶಿಗೆ. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಈ ವರ್ಷದ ಫಲಾಫಲ, ಸ್ವಲ್ಪ ವಿಕರಿನಾಮ ಸಂವತ್ಸರ, ಶನಿಯ ದಿನದಂದೇ ಯುಗಾದಿ ಹಬ್ಬ ಬಂದಿರತಕ್ಕಂಥದ್ದು, ಜಾಕ್ಪಾಟ್ ವರ್ಷ. ಗುರು ಕದಲಿಕೆ ಆಗಿತ್ತು, ನಾನಾ ರೀತಿಯ ಅವಮಾನ, ನಾನಾ ರೀತಿ ಮಾತುಗಳು, ನಾನಾ ರೀತಿ ಸಂಕಷ್ಟಗಳು ತುಂಬ ನೋಡಿಬಿಟ್ರಿ ಈ ವರ್ಷ. ನಿಜವಾಗ್ಲೂ ಸ್ಥಾನ ಬದಲಾವಣೆ, ಸ್ಥಳ ಬದಲಾವಣೆ, ನಿಮ್ಮವರೇ ಚೂರಿ, ನಿಮ್ಮ ಮನೆಯವರೇ ಚೂರಿ, ಕುಟುಂಬದವರು ಚೂರಿ, ಆಫೀಸಲ್ಲಿ ಚೂರಿ, ಕೆಲಸದಲ್ಲಿ ಚೂರಿ, ಅಧಿಕಾರಿ ವರ್ಗದಲ್ಲಿ ಚೂರಿ, ಎಲ್ಲವನ್ನ ದಾಟ್ಕೊಂಡು ಬರ್ತಕ್ಕಂಥ ವರ್ಷ ಮಕ್ಕಳ. ಕುಂಭದ್ರೋಣ ನಿಮಗೆ ಯೋಗಕಾರಕ, ಶುಕ್ರ ಬುಧನ ಜೊತೆಯಲ್ಲಿ ಸೇರಿದರೆ ವಿಪರೀತ ರಾಜಯೋಗ, ಗೆದ್ದೇ ಗೆಲ್ಲಲ್ಲ ಅನ್ನುವ ಮನುಷ್ಯ ರಾತ್ರೋರಾತ್ರಿ ಸೂಪರ್ ಸ್ಟಾರ್. ಕೇಳಿರ್ತೇವೆ ನಾವು ಕೆಲವರನ್ನ, ಏ ಸಾರ್ ಅವ್ರು ಯಾರು ಸಾರ್, ಎಲ್ಲೋ ಇದ್ದ ಸಾರ್, ಆ ಮನುಷ್ಯ CM ಆಗ್ಬಿಟ್ಟ ಸಾರ್, ಅವ್ರಿಗ ಸಾರ್. ನಮ್ಮ ರಾಜ್ಯದಲ್ಲೇ ನಡೀತಿದೆ, ನೀವು ನೋಡಿ 38 ಸೀಟು. ಮಿಥುನ ರಾಶಿ
80 ಸೀಟ್ ಬಂದಿರೋರು ಕೂತಿದ್ದಾರೆ, 105 ಸೀಟ್ ಬಂದಿರೋರು ಬಾಯ್ ಬಾಯ್ ಪಡ್ಕೋತಿದ್ದಾರೆ. ದಟ್ ಶುಡ್ ಬಿ ಅಂದರೆ ಗ್ರಹಗಳ ಚಲನೆಯಿಂದಲೇ ಇದೆಲ್ಲ ಆಗೋದು. ನೆನ್ಪಿಟ್ಕೊಳ್ಳಿ, ನಾನು ಮಾಡಿದೆ, ನೀನು ಮಾಡಿದ್ದೆ, ನನ್ನಿಂದ ಆಯಿತು, ನನ್ನ ಬುದ್ಧಿಗೆ ಬಂತು, ಅವನಿಗೇನೋ ಬುದ್ಧಿ ಬಂತು, ಅವ್ನು ಬಂದು ಸಪೋರ್ಟ್ ಕೊಟ್ಟ, ಅದೆಲ್ಲ ಇಲ್ಲ ಮಕ್ಕಳ. ನೀವು ನೋಡಿ ಎಲೆಕ್ಷನ್ ಸಂದರ್ಭದಲ್ಲಿ ಮಿಥುನ ರಾಶಿ ನಮ್ಮ ರಾಜಕಾರಣಿಗೆ, ಆ ದೊರೆಗೆ ಶತ್ರುಗಳೆಲ್ಲ ಮಿತ್ರರಾಗ್ಬಿಟ್ಟಿದ್ದಾರೆ. ಯಾರು ಅವರನ್ನು ಬದ್ಧ ದ್ವೇಷ ಅಂತ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಿದ್ವು 32 ವರ್ಷ, 33 ವರ್ಷ, 35 ವರ್ಷ, ನಿಜವಾಗ್ಲೂ ನೋಡಿ ಪಕ್ಕದಲ್ಲಿ ಅವರೇ ಬಂದು ನಿಂತು ಬಿಟ್ಟಿದ್ದಾರೆ. ಗುರು ಬಂದರೆ ಆ ರೀತಿ ಎಂಥ ಶತ್ರುವನ್ನು ಮಿತ್ರನಾಗಿ ಮಾಡಿಬಿಡ್ತಾನೆ, ಸಾಫ್ಟ್ ಕಾರ್ನರ್ ತಂದಿಟ್ಬಿಡ್ತಾನೆ. ಅಥವಾ ಯೋಗಕಾರಕ ಶುಕ್ರ ಬುಧ ತುಂಬ ಚೆನ್ನಾಗಿದ್ದಾರೆ, ಕೇಂದ್ರದಲ್ಲಿ ಸೂರ್ಯ ಬೇರೆ, ಅಬ್ಬಾ ಸರ್ಕಾರಿ ಮಟ್ಟದ ಕೆಲಸ, ಪ್ರಾಜೆಕ್ಟು, ವ್ಯವಹಾರ ಅದ್ಭುತವಾದಂಥ ಪ್ರಗತಿ. ಕೋರ್ಟ್ ಸಮಸ್ಯೆಗಳಲ್ಲಿ ಸ್ವಲ್ಪ ಬಳಲ್ಬೇಕಾಗುತ್ತೆ. ರಾಹು ನಿಮ್ಮ ಮನೆಯಲ್ಲಿ ಗುರುಸಾರದಲ್ಲಿರೋದ್ರಿಂದ ಮಕ್ಕಳ ವಿಚಾರ, ಕೋರ್ಟು ವಿಚಾರ, ಯಾವುದೋ ಒಂದು ಹಳೆಯ ಆ ಒಂದು ಕಾಯಿಲೆ ಇರ್ಬೋದು, ಹೆಲ್ತ್ ಇರ್ಬೋದು, ಇಲ್ಲ ಯಾವುದೋ ಒಂದು ಶತ್ರುತ್ವ ಇರ್ಬೋದು, ಯಾರದೋ ಆಕಸ್ಮಿಕ ಅದೊಂದು ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ನೋವು ಕೊಡತಕ್ಕಂಥದ್ದು ಬಿಟ್ಟರೆ ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ, ನಿಮ್ಮ ಹತ್ತಿರದವರೇ, ಹೊರಗಡೆಯವರೆಲ್ಲ ಮಿತ್ರರಾಗ್ಬಿಡ್ತಾರೆ, ದೂರ ಹೋದವರೆಲ್ಲ ಹತ್ತಿರ ಆಗ್ತಾರೆ, ಬಟ್ ಹತ್ತಿರದವರೇ ನಿಮಗೆ ಶತ್ರುಗಳ ಕಾಡ್ತಕ್ಕಂಥದ್ದು. ಸೊ ಗುರು ಶಾಂತಿ ಮಾಡಿಕೊಳ್ಳಿ. ಮನೆಯಲ್ಲೊಂದು ಸತ್ಯನಾರಾಯಣ ವ್ರತ, ಗುರುಗಳ ಆಶೀರ್ವಾದ, ಗುರುಗಳ ಪಾದ ಸೇವೆ, ಅಲ್ಲಿಗೆ ಹೋಗ್ತಕ್ಕಂಥದ್ದು ಮಾಡಿ, ಅದ್ಭುತ ಪ್ರಗತಿ. ಬೆಟ್ಟದ ಮೇಲಿರ್ತಕ್ಕಂಥ ಮಹದೇಶ್ವರ, ಬೆಟ್ಟದ ಮೇಲಿರ್ತಕ್ಕಂಥ ಶಿವಯ್ಯ, ಧರ್ಮಸ್ಥಳ, ನಂಜುಂಡೇಶ್ವರ, ಈ ಥರದ ಕ್ಷೇತ್ರಗಳಿಗೆ ಹೋಗಿ ಅಲ್ಲೊಂದು 2 ದಿನ 3 ದಿನ 5 ದಿನ ಇದ್ದು ಸ್ನಾನ ದರ್ಶನ, ಹೇಗೂ ಸಮ್ಮರ್ ಹಾಲಿಡೇಸ್ ರಜೆಗಳು, ಹೋಗಿ ಬರ್ತಕ್ಕಂಥದ್ದು ಮಾಡಿ, ಖಂಡಿತ ಒಂದೊಳ್ಳೆ ಒಂದು ಹೆಸರನ್ನು, ದುಡ್ಡನ್ನು, ಪೊಸಿಷನ್ನ ಮಾಡ್ಕೊಳ್ತಕ್ಕಂಥ ವರ್ಷ. ಕಟಕ ರಾಶಿ ಮಕ್ಕಳ, ಕಟಕ ರಾಶಿಗೆ ನೋಡಿ, ಈ ಒಂದು ಯುಗಾದಿಯ ದಿನ ಕುಜ 11ನೇ ಮನೆಯಲ್ಲಿದ್ದಾನೆ, ಅದ್ಭುತ. ಸೂರ್ಯ ವಿಶೇಷವಾಗಿ ಆ ಒಂದು ಭಾಗ್ಯಸ್ಥಾನದಲ್ಲಿದ್ದಾನೆ, ಅದು ಇನ್ನೂ ವಿಶೇಷ. ಆದರೆ ಕರ್ಮಾಧಿಪತಿ 6, ಅದರ ಜೊತೆಯಲ್ಲಿ ಆ ಕರ್ಮಾಧಿಪತಿಯ ಜೊತೆಯಲ್ಲಿ ಮೋಕ್ಷಕಾರಕ ಕೇತು ನಿಮ್ಮ ಕರ್ಮವನ್ನು ತಿಂದಾಕುತ್ತೆ. ಗುರು ಸಾಲಗಳ ಬಾಧೆ, ಮಕ್ಕಳ ಚಿಂತೆ, ಕೋರ್ಟು ಸಮಸ್ಯೆಗಳಿದ್ದರೆ ಉಲ್ಪಣ, ದುಡ್ಡು ಬರುತ್ತೆ, ಈ ರೀತಿ ಮಾಡಿಕೊಂಡಿರೋ ಚಿಕ್ಕುಗಳು, ತಲೆನೋವು, ಒದ್ದಾಟಗಳಿಗೆ ನೀವು ಹಂಚೋದಾಗ್ಬಿಡುತ್ತೆ. ಯಾವುದೋ ರೀತಿಯಲ್ಲಿ ದುಡ್ಡು ಕೊಡ್ತಾನೆ, ಅನ್ಯಾಯ ಮಾರ್ಗದಲ್ಲಿ ದುಡ್ಡು ಮಾಡಬೇಕು ಅನ್ನೋ ಒಂದು ಬುದ್ಧಿ ಬರುತ್ತೆ, ಸುಳ್ಳು ಹೇಳಿ ದುಡ್ಡು ಮಾಡಬೇಕು ಅನ್ನತಕ್ಕಂಥ ಒಂದು ಪ್ರಸಂಗಗಳಾಗತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಅದರಲ್ಲೂ ಎಷ್ಟು ದುಡ್ಡು ಬಂದರೂ ಯಾರಿಗೋ ದುಡ್ಡು ಕೊಟ್ಟು ಮೋಸ ಹೋಗೋದು, ಯಾರಿಗೋ ಕಮಿಟ್ಮೆಂಟ್ ಮಾಡಿ ಮೋಸ ಹೋಗೋದು, ಶೂರಿಟಿ, ಚೀಟಿ, ಆನ್ಲೈನ್ ಚಿಟ್ಟು, ಈ ಒಂದು ಆನ್ಲೈನ್ ಟ್ರೇಡಿಂಗು, ಬೇರೆಯವುಗಳಲ್ಲಿ ಏನೋ ದುಡ್ಡು ಹಾಕ್ಕೊಡ್ತೀವಿ ಮಾಡಿಕೊಡ್ತೀವಿ ಈ ಥರದ್ದು ಹೇಳಿ ನಿಮ್ಮನ್ನು ತಲೆ ಕೆಡಿಸಿ, ಬುದ್ಧಿ ಕೆಡಿಸಿ, ಮನಸ್ಸು ಕೆಡಿಸಿ ನಿಮ್ಮನ್ನು ಯಾರೋ ಎಳ್ಕೊಂಡೋಗಿ ನಿಲ್ಲಿಸ್ಬಿಡ್ತಾರೆ, ಅರ್ಧಂಬರ್ಧ ಚಿತ್ರಾನ್ನ ಆಗಿಬಿಡ್ತೀರಿ. ಒಂದು ರೀತಿ ಅನೈತಿಕತೆಯ ದುಡ್ಡಿನ ಸಂಪಾದನೆಗೆ ಹೋಗಿ ಪೆಟ್ಟು ತಿನ್ನತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಅನಾರೋಗ್ಯವಂತೂ ಈ ವರ್ಷ ನಿಮ್ಮನ್ನು ಹಿಂಡಾಕಿಬಿಡುತ್ತೆ. ಮನೆಯಲ್ಲಿ ಯಾರದೋ ಹಿರಿಯರಿಗೆ, ತುಂಬ ವಯಸ್ಸಾದವರಿಗೆ ಅನಾರೋಗ್ಯ ಏನಾದರೂ ಇತ್ತು ಅಂದರೆ ವಿಪರೀತ ಬಾಧೆ ತಂದೊಡ್ಡತಕ್ಕಂಥದ್ದಾಗುತ್ತೆ. ಮಾಟ, ಮಂತ್ರ, ತಂತ್ರ ಪ್ರಯೋಗಗಳಾಗತಕ್ಕಂಥದ್ದಾಗುತ್ತೆ. ಕಾಳಭೈರವ, ಕಾಳಭೈರವಿ, ದುರ್ಗಿ, ಕಾಳಿ, ಚಾಮುಂಡೇಶ್ವರಿ, ನಿಮಿಷಾಂಬ, ಕ್ಷಣಾಂಬಿಕ, ಬನಶಂಕರಿ, ಎಲ್ಲಮ್ಮ, ಇಂಥ ಒಂದು ಕ್ಷೇತ್ರಗಳಿಗೆ ಹೋಗಿ ದರ್ಶನ, ಒಂದು ಸಂಕಲ್ಪ ಪೂಜೆ, ಅಲ್ಲೇ ಒಂದು 2 ರಾತ್ರಿ ಇದ್ದು ದೀಪಾರಾಧನೆ, ತುಲಾಭಾರ, ಅನ್ನಸೇವ, ಈ ಥರ ನಿಮ್ಮ ಶಕ್ತಿಯಾನುಸಾರ ಏನಾದರೂ ಒಂದು ಸೇವೆ ಪೂಜೆ ಮಾಡ್ಕೊಂಡು ಬರತಕ್ಕಂಥದ್ದು ಮಾಡಿ. ಆಕಸ್ಮಿಕ ದೈವ ದರ್ಶನದ ಯೋಗ ಉಂಟು. ತುಂಬ ಕಷ್ಟಪಟ್ಟು ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಪ್ರಾಜೆಕ್ಟ್ಗಳಲ್ಲಿ ಸ್ವಲ್ಪ ದುಡ್ಡು ಮಾಡಿಕೊಳ್ಳತಕ್ಕಂಥ ಸುಯೋಗ, ಸರ್ಕಾರದಿಂದ ಯಾವುದೋ ಒಂದು ಭೂಮಿ ವಿಚಾರದಲ್ಲಿ ಬರಬೇಕಾದಂಥ ದುಡ್ಡು, ಗ್ರ್ಯಾಂಟೆಡ್ ದುಡ್ಡು, ಈ ಥರದ್ದು ನಿಮ್ಮ ಕೈ ಸೇರತಕ್ಕಂಥದ್ದಾಗುತ್ತೆ. ಸರ್ಕಾರದ ಮೇಲೆ ಕೇಸ್ ಹಾಕಿದರೆ ಅದರಲ್ಲಿ ಗೆಲುವಾಗತಕ್ಕಂಥದ್ದು ಆಗುತ್ತೆ. ಅದರ ಜೊತೆಯಲ್ಲೇ ಮನೆಯಲ್ಲಿ ಯಾರಾದರೂ ಪ್ರೆಗ್ನೆನ್ಸಿ ಲೇಡೀಸ್ ಇದ್ದರೆ ಸ್ವಲ್ಪ ಜಾಗರೂಕತೆ, ಮಿಸ್ಕ್ಯಾರೇಜ್ ಆಗತಕ್ಕಂಥ ಒಂದು ಚಾನ್ಸಸ್ ಕೂಡ ಇರತಕ್ಕಂಥದ್ದಿರುತ್ತೆ. ಸ್ವಲ್ಪ ಮನೆಯನ್ನು ನಿತ್ಯ ಒಂದಷ್ಟು ಗೋಮೂತ್ರವನ್ನು ತಗೋಬಂದು ಪ್ರೋಕ್ಷಣೆ ಮಾಡಿ ಶುದ್ಧಿ ಮಾಡತಕ್ಕಂಥದ್ದು ಮಾಡ್ತಾ ಬನ್ನಿ. ಸ್ವಲ್ಪ ಸಮಾಧಾನ, ಏಳಿಗೆ ಆಗತಕ್ಕಂಥದ್ದಾಗುತ್ತೆ. ಆದಷ್ಟು ಪುಟ್ಟದಾಗಿ ಒಂದು ಹವಳ, ಒಂದು 9 ಇಲ್ಲಾಂದರೆ 11 ಕ್ಯಾರೆಟ್, ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಹವಳ ಇರುತ್ತೆ, ಅದನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಮನೆಯಲ್ಲಿ ದೇವರ ಮನೆಯಲ್ಲಿಟ್ಟು ನಿತ್ಯ ಧೂಪ ದೀಪ, ಸುಬ್ರಹ್ಮಣ್ಯರಿಗೆ ಒಂದಷ್ಟು 1/2 ಕೆಜಿ ತೊಗರಿಬೇಳೆ ಬೆಲ್ಲ, ನಿಮಗೆ ಅನುಕೂಲ ಆದಾಗೆಲ್ಲ ಮಂಗಳವಾರಗಳಂದು ಕೊಡ್ತಾ ಬರತಕ್ಕಂಥದ್ದು ಮಾಡಿ, ಅನುಕೂಲ ಆಗತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಸಿಂಹರಾಶಿ
ಅದ್ಭುತ. ನಿಮಗೆ ನೋಡಿ, ಸಿಂಹರಾಶಿಯ ಉದಯವಾಗತಕ್ಕಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಗುರು ಎಲ್ಲಿದ್ದಾನೆ ಅಂತ ನಾವು ನೋಡ್ತೇವೆ. ಗುರು ಪಂಚಮದಲ್ಲಿರ್ತಕ್ಕಂಥ ಒಂದು ವಿಶೇಷ, ಕೇತು ಜೊತೆ ಸೇರ್ಕೋಬಿಟ್ಟಿದ್ದಾನೆ. ಅದು ಒಳ್ಳೆಯ ಲಕ್ಷಣವಲ್ಲ. ಶನಿ ಜೊತೆಲಿ ಬೇರೆ ಸೇರ್ಕೋಬಿಟ್ಟಿದ್ದಾನೆ. ಅಲ್ಲಿಗೆ ಮಾಡುವ ಕೆಲಸಗಳು ಎಳೆದಾಟ ಆಗತಕ್ಕಂಥದ್ದಾಗುತ್ತೆ. ನಿಮ್ಮ ರಾಶಿಯಾಧಿಪತಿಯಾಗಿರತಕ್ಕಂಥ ಸೂರ್ಯ ಅಷ್ಟಮದಲ್ಲಿ ಕುಳಿತಿದ್ದಾನೆ, ಮೀನರಾಶಿಯಲ್ಲಿ ಕುಳಿತಿದ್ದಾನೆ. ಅಷ್ಟಮ ಅಂತ ಹೇಳ್ತಿದ್ದಾಗೆ ಕಷ್ಟಮ ಅಂತ ನಾನು ಯಾವಾಗಲೂ ಹೇಳ್ತಿರ್ತೇನೆ. ಸೊ ಈ ಒಂದು ವಿಕಾರಿನಾಮ ಸಂವತ್ಸರದಲ್ಲಿ ಸಿಂಹರಾಶಿಯವರಿಗೆ ಕಷ್ಟಪಟ್ಟು ಮೇಲಕ್ಕೆ ಬರಬೇಕು. ನಿಮ್ಮಿಂದ ಇನ್ನೊಬ್ಬರಿಗೆ ಪ್ರಯೋಜನ. ಯು ಆರ್ ಲೈಕ್ ಎ ಕಿಂಗ್ ಮೇಕರ್. ಇಷ್ಟು ದಿನ ಕಿಂಗ್ ಆಗಿದ್ರಿ, ಈಗ ಕಿಂಗ್ ಮೇಕರ್ ಆಗಿ ಹಿಂದ್ಗಡೆ ನಿಂತುಕೊಳ್ಳತಕ್ಕಂಥ ಒಂದು ಪ್ರಸಂಗ ಆಗತಕ್ಕಂಥದ್ದಾಗುತ್ತೆ. ಸೊ ಅದು ಒಂದು ರೀತಿ ನಿಮ್ಮನ್ನು ತೊಳಲಾಟ ಮಾಡತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ಕಳತೃದೋಷಗಳೇನಾದರೂ ಇದ್ದರೆ ಮದುವೆ ವಿಘ್ನ, ಮದುವೆ ಮಾತುಕತೆವರೆಗೂ ಬಂದು ವಿಘ್ನ ಆಗೋದು, ಇಲ್ಲ ಎಂಗೇಜ್ಮೆಂಟ್ ಆಗಿ ಮುರಿದು ಹೋಗ್ತಕ್ಕಂಥದ್ದು, ಇಲ್ಲ ಇರತಕ್ಕಂಥ ಉದ್ಯೋಗದಲ್ಲಿ ಸ್ಥಾನ ಪಲ್ಲಟಗಳಾಗಿ ಕೆಳ ಹಂತಕ್ಕೆ ಬಂದು ಪೊಸಿಷನ್ ಬಂದು ಇನ್ಕಮ್ ಬಂದು ನನಗೆ ಮದುವೆ ಬೇಡ ಅಂತ ನೀವೇ ನಿಂತ್ಕೊಳ್ಳತಕ್ಕಂಥದ್ದು, ಮದುವೆ ಮಾತುಕತೆವರೆಗೆ ಬಂದಿರತಕ್ಕಂಥದ್ದು ಯಾರೋ ಸ್ತ್ರೀಯ ವಿಚಾರವಾಗಿ ಅಪವಾದ ಅವಮಾನವಾಗಿ ಮದುವೆ ನಿಂತು ಹೋಗತಕ್ಕಂಥದ್ದು ಅಂತ ಸಾಧ್ಯತೆಗಳಿರ್ತವೆ. ಜಾಗರೂಕತೆ. ಯಾವುದೋ ಸ್ತ್ರೀಗೆ ಮಾಡಿರ್ತಕ್ಕಂಥ ಒಂದು ದೋಷಕ್ಕೆ ಕೋರ್ಟು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತತಕ್ಕಂಥ ಪ್ರಸಂಗವೂ ಕೂಡ ಎದುರಿಸ್ತಕ್ಕಂಥದ್ದುಂಟು. ಈ ವರ್ಷ ಯಾವುದೇ ರಿಸ್ಕ್ ತಗೋಬೇಡಿ ಸಿಂಹರಾಶಿ. ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ತುಂಬ ದೊಡ್ಡದಾದಂಥ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಮುಂದಕ್ಕೆ ನುಗ್ಗತಕ್ಕಂಥದ್ದು ಮಾಡಲಿಕ್ಕೆ ಹೋಗಲೇಬೇಡಿ. ಯಾರನ್ನೂ ನಂಬಬೇಡಿ. ನೋ ಇನ್ವೆಸ್ಟ್ಮೆಂಟ್. ಈ ವರ್ಷ ನಾನು ಕಮಿಷನ್ ಏಜೆಂಟ್, ಅಡ್ವೈಸರ್ ಅಷ್ಟೇ. ಮಾತಿನ ಮೂಲಕ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಗತಿ. ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿದ್ದೀರಾ, ಟ್ರಾವೆಲ್ಸ್ ಇಂಡಸ್ಟ್ರಿನಲ್ಲಿದ್ದೀರಾ, ಈ ಒಂದು ದೊಡ್ಡ ದೊಡ್ಡ ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ ಕೆಲಸ ವಿಭಾಗಗಳಲ್ಲಿದ್ದೀರಾ, ಸ್ವಲ್ಪ ಮಟ್ಟಿಗೆ ಲಾಭವನ್ನು ಪ್ರಗತಿಯನ್ನು ಕಾಣತಕ್ಕಂಥದ್ದಾಗುತ್ತೆ. ದೈವ ದರ್ಶನ ಉಂಟು. ಒಂದು ರೀತಿ ವೈರಾಗ್ಯ ಭಾವ, ಸನ್ಯಾಸ ಭಾವ, ಒಂದು ರೀತಿ ದೇವರನ್ನು ನಿಂದಿಸ್ತಕ್ಕಂಥದ್ದು ಕೂಡ ಆಗುತ್ತೆ. ದೇವರೇ ನನಗೆ ಕೊಟ್ಟ, ದೇವರೇ ನನಗೆ ಮಾಡ್ದ, ನನ್ನ ದೇವರನ್ನು ಅಷ್ಟು ಪೂಜೆ ಮಾಡಿದೆ, ಎಷ್ಟು ಪೂಜೆ ಮಾಡಿದೆ, ಯಾವ ದೇವರು ಎಲ್ಲೂ ಹೇಳಿಲ್ಲ. ನೀನು ಪೂಜೆ ಮಾಡಿದ್ರೆ ನಾನು ಕೊಡ್ತೇನೆ, ನೀನು ಪೂಜೆ ಮಾಡಲಿಲ್ಲ ಅಂದರೆ ನಾನು ಕೊಡಲ್ಲ, ಅದೆಲ್ಲ ಏನಿಲ್ಲ. ಕರ್ಮಗಂಟು ಅಂತ ನಿಮಗೇನು ಬರೆದಿಟ್ಟಿದ್ದಾನೋ ಆ ಗಂಟಿನಲ್ಲಿ ಬಿಚ್ಚಿದ ಹಾಗೆ ಕೊಡ್ತಾನೆ. ಸೊ ತಪ್ಪದೆ ಅಯ್ಯಪ್ಪ ದೇವಸ್ಥಾನಗಳಿಗೆ ಹೋಗತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಆಗ್ತಕ್ಕಂಥದ್ದು. ಮಂತ್ರಾಲಯ, ನಂಜನಗೂಡು, ಧರ್ಮಸ್ಥಳ ಇಂಥ ಕ್ಷೇತ್ರಗಳಿಗೂ ಕೂಡ ಹೋಗಿ ಒಂದೆರಡು ದಿನ ಇದ್ದು ಸ್ನಾನ ದರ್ಶನ ಅರ್ಚನಾ ಪೂಜಾ ಸಂಕಲ್ಪ ನೆಮ್ಮದಿ ಕೊಡುತ್ತೆ. ಹಿರಿಯರ ಹೆಸರಿನಲ್ಲಿ ವೃದ್ಧಾಶ್ರಮ ಅನಾಥಾಶ್ರಮ ಇಂಥ ವಯಸ್ಸಾದ ಭಿಕ್ಷುಕರಿಗೆ, ವಯಸ್ಸಾದವರನ್ನು ನಿಂದಿಸದೆ ಮನೆಯಲ್ಲಿದ್ದರೆ ಅವರ ಸೇವೆ ಮಾಡೋದು, ವೃದ್ಧಾಶ್ರಮಕ್ಕೆ ಹೋಗಿ ಊಟ ಭೋಜನ ಏನಾದರೂ ಸ್ಪೆಷಲ್ ಡೇ, ನಿಮ್ಮ ಬರ್ಡೇ, ಮಕ್ಕಳ ಬರ್ಡೇ, ಅಮ್ಮ ಅಪ್ಪನ ಬರ್ಡೇ, ಹೆಂಡತಿ ಮಕ್ಕಳ ಬರ್ಡೇ, ಇಲ್ಲ ಗಂಡನ ಬರ್ಡೇ, ಇಂಥ ದಿನಗಳಂದು ಆದರೂ ಹೋಗ್ಬಿಟ್ಟು ಏನಾದರೂ ಕೊಟ್ಟು ಬರತಕ್ಕಂಥದ್ದು ಮಾಡಿ ಆ ಆಶೀರ್ವಾದ ನಿಮ್ಮನ್ನು ಕಾಪಾಡತಕ್ಕಂಥದ್ದಾಗುವುದು ಒಳ್ಳೆಯದಾಗಿ. ಕನ್ಯಾ ರಾಶಿ ಬಾ, ಈ ವಿಕರಿನಾಮ ಸಂವತ್ಸರ ನಿಮಗೆ ಗುರು ಸುಖಭಾವಕ್ಕೆ ಬಂದು ಕೂತಿದ್ದಾನೆ. ಸೂರ್ಯ ಅಧಿಕಾರಿ ಕಾರಕ ಕೇಂದ್ರದಲ್ಲಿ ನಿಂತಿದ್ದಾನೆ. ಕುಜ ಭಾಗ್ಯಸ್ಥಾನದಲ್ಲಿ, ರಾಹು ಪ್ರಯಾಣಗಳು, ಸುತ್ತಾಟಗಳು, ಆನಂದಗಳು. ಬಟ್ ಸ್ತ್ರೀಯ ವಿಚಾರವಾಗಿ ಒಂದು ನೋವು. ನಿಮ್ಮ ರಾಶಿಯಾಧಿಪತಿ ಬುಧ ಆರನೇ ಮನೆಯಲ್ಲಿದ್ದಾನೆ. ದುಡುಕು ನಿರ್ಧಾರ, ಗಾಬರಿ ಎಲ್ಲ ಇದೆ. ಇದು ಸರಿಯಾ, ಇದಿಲ್ವ, ಇದು ನನ್ನದ ನನ್ನದಲ್ವ, ನನ್ನದೆನ್ನುವುದೆಲ್ಲವೂ ನನ್ನದಲ್ಲ, ನೆನ್ಪಿಟ್ಕೊಳ್ಳಿ. ಇದು ನಂದು, ಈ ವಿದ್ಯೆ ನನ್ನ ಗುರುಗಳು ಕೊಟ್ಟಿದ್ರು. ಇದು ನಾನು ನಂದು, ಇದು ನನ್ನ ತಂದೆ ತಾಯಿ ಕೊಟ್ಟಂಥ ದೇಹ. ಈ ಬುದ್ಧಿ ಆ ಭಗವಂತನಿಟ್ಟಿದ್ದು, ಈ ಮಾತು ಆ ಭಗವಂತನಿಟ್ಟಿದ್ದು, ಈ ಆರೋಗ್ಯ ಭಗವಂತನಿಟ್ಟಿದ್ದು. ನಂದು ಅನ್ನೋದು ಏನಿದೆ? ಏನೂ ಇಲ್ಲ. ಇಟ್ಟರೂ ಅದಿರೋಲ್ಲ, ಇದೇ ಸತ್ಯ. ಸೊ ಆ ನಂದು ಏನಾಗ್ಬಿಡುತ್ತೋ, ನನ್ನ ಮಗ ಏನಾಗ್ಬಿಡುತ್ತೋ, ನನ್ನ ಹೆಂಡತಿ ಏನಾಗುತ್ತೋ, ನನ್ನ ಬಿಸ್ನೆಸ್ ಏನಾಗುತ್ತೋ, ನನ್ನ ಇನ್ವೆಸ್ಟ್ಮೆಂಟ್ ಏನಾಗುತ್ತೋ ಅನ್ನೋ ಒಂದು ತೊಳಲಾಟದಲ್ಲಿ ಸ್ವಲ್ಪ ನಷ್ಟ ಮಾಡ್ಕೋಬಿಡ್ತೀರ ಆರೋಗ್ಯವನ್ನು. ಸ್ತ್ರೀಯ ವಿಚಾರವಾಗಿ ಕಲಹಗಳಿಗೆ ಸ್ವಲ್ಪ ಒಳಗಾಗತಕ್ಕಂಥದ್ದುಂಟು. ಸ್ವಲ್ಪ ಆರೋಗ್ಯ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಮಕ್ಕಳು. ಯಾಕಂದರೆ ರಾಶಿಯಾಧಿಪತಿ ಆರನೇ ಮನೆಯಲ್ಲಿರೋದ್ರಿಂದ ಕುಂಭರಾಶಿಲಿ ಈ ತೊಡೆಗಳಲ್ಲಿ ಸಮಸ್ಯೆ, ಮಂಡಿಗಳಲ್ಲಿ ಸಮಸ್ಯೆ, ನರದೌರ್ಬಲ್ಯ ಸಮಸ್ಯೆ, ಸ್ಕಿನ್ ಅಲರ್ಜಿ ಸಮಸ್ಯೆ, ಮೆಮೊರಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಏಕಾದಶಿ ಏಕಾದಶಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ 1/2 kg ಹೆಸರು ಕಾಳು, 1/2 kg ಅವರೇಕಾಳು, 1/2 kg ಅವಲಕ್ಕಿ, 1/2 kg ಕಲ್ಲು ಸಕ್ಕರೆ, 1 ಬೊಗಸೆ ತುಳಸಿ,
ಒಂದು ಹಸಿರು ಬ್ಲೌಸ್ ಪೀಸ್, ಒಂದು ಆರು ಹಸಿರು ಬಳೆ, ಅರಿಶಿನ, ಕುಂಕುಮ ಇಷ್ಟೆಲ್ಲವನ್ನು ಒಂದು ಸ್ವಲ್ಪ ಹಣ್ಣಿನ ಜೊತೆ ಬುಟ್ಟಿಯಲ್ಲಿಟ್ಟುಬಿಟ್ಟು ಆಚಾರ್ಯರಿಗೆ ಸಮರ್ಪಣೆ ಮಾಡಿ. ಇಲ್ಲದ ಪಕ್ಷದಲ್ಲಿ ಯಾರಾದರೂ ಬಡ ಸ್ತ್ರೀ ಬಂದಿದ್ದಾಳೆ, ಅವರು ಕೊಟ್ಟರೆ ಚೆನ್ನಾಗಿರುತ್ತೆ, ನಿಮ್ಮ ಮನೆ ಕೆಲಸದವರೋ ಯಾರೋ ಹೌಸ್ ಕೀಪಿಂಗೋ ಮನೆ ಪಾಪ ಪಾತ್ರೆ ತೊಳಿಲಿಕ್ಕೆ ಬಂದಿರೋರು ಅಂಥವ್ರಿಗೆ ಕೊಟ್ಟರೂ ಕೂಡ ಇನ್ನೂ ಒಳ್ಳೆಯದು. ಅಂಥವ್ರು ಕೊಡೋವಾಗ ಒಂದು ಸೀರೆ ಸೇರಿಸಿ ಕೊಡಬೇಕು. ಮಂಗಳಮುಖಿಯರಿಗೆ, ಮುತ್ತೈದೆಯರಿಗೆ ಈ ವರ್ಷ ನೀವು ಸೇವೆ ಮಾಡಿಕೊಳ್ಳುವುದು ಈ ಸ್ತ್ರೀ ಕಲಹ, ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆಗಳು, ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಅಪಮಾನಗಳು. ಕಲಾವಿದರಾಗಿದ್ದರೆ ಈ ವರ್ಷ ಮೀಟೂ ಹಗರಣಗಳು ಇನ್ನಷ್ಟು ಹೊರಗಡೆ ಬರ್ತವೆ ಗುರುಗಳೇ. ಯಾವುದೋ ಕಲಾವಿದರ ಮೇಲೆ, ಅದರಲ್ಲೂ ಕನ್ಯಾರಾಶಿಯವ್ರ ಮೇಲೆ ಬೇಗ ಹುಡ್ಕೊಂಡು ಬರುತ್ತೆ. ಮೊದಲೇ ಅಂದ, ಮೊದಲೇ ಚಂದ, ಮಾತು ತೂಕ ಅದ್ಭುತ ನಿಮ್ಮದು. ಸೊ ಅದನ್ನು ನೋಡಿ ಸಹಿಸಲಾರದೆ ನಿಮ್ಮ ಖುಷಿಯನ್ನು ಯಾರು ಹುಳಿ ಇಡತಕ್ಕಂಥದ್ದು ನಿಮ್ಮ ಸಂಸಾರ ವಿಚಾರದಲ್ಲೋ, ಕುಟುಂಬ ವಿಚಾರದಲ್ಲೋ, ವ್ಯಾಪಾರ ವಿಚಾರದಲ್ಲೋ ನಡೀತಕ್ಕಂಥದ್ದಾಗುತ್ತೆ. ಜಾಗರೂಕತೆ. ಸ್ವಲ್ಪ ನಾ ಹೇಳಿರ್ತಕ್ಕಂಥ ಪರಿಹಾರವನ್ನು ಚಾಚು ತಪ್ಪದೆ ಮಾಡಿಕೊಳ್ಳಿ. ತುಲಾರಾಶಿ, ನಿಮಗೆ ನೋಡಿ ಈ ಒಂದು ಯುಗಾದಿಗೆ ವಿಶೇಷವಾಗಿ ಸೂರ್ಯ ಆರನೇ ಮನೆಯಲ್ಲಿದ್ದಾನೆ. ಎಂಥ ಶತ್ರುವನ್ನಾದರೂ ಗೆಲ್ಲತಕ್ಕಂಥ ಶುಭಯೋಗ ನಿಮ್ಮದು. ಯಾರೂ ನಿಮ್ಮನ್ನು ತಡೆ ಹಾಕ್ಲಿಕ್ಕಾಗೋದಿಲ್ಲ. ಒಂದು ರೀತಿ ಮಹಾಬಲ. ಸುಖವೆನ್ನುವುದು ನಿಮಗೆ ಈ ವರ್ಷ 60 ಭಾಗ. ಅದರಲ್ಲೂ ಕಲಾವಿದರು, ಆರ್ಟಿಸ್ಟ್ಗಳು. ಶುಕ್ರ ಎಲ್ಲಿದ್ದಾನೆ ನೋಡಿ, ಕುಂಭರಾಶಿಯಲ್ಲಿದ್ದಾನೆ, ಬುಧನ ಜೊತೆಯಲ್ಲಿ ಭಾಗ್ಯಾಧಿಪತಿ ರಾಶಿಯಾಧಿಪತಿ, ಪಂಚಮದಲ್ಲಿ ಭಾಗ್ಯಾಧಿಪತಿಯ ಒಂದು ಜೊತೆಯಲ್ಲಿ ಅದರ ಮೇಲೆ ಶನಿ ದೃಷ್ಟಿ, ಶನಿಯ ಜೊತೆ ಗುರುವನ್ನು ಹೇಳ್ಕೊಂಡು ನೋಡ್ತಿರೋದ್ರಿಂದ ಒಂದು ರೀತಿ ನಿಮಗೆ ಶುಕ್ರ ಬುಧ ರಾಹು ಕುಜನ ದೃಷ್ಟಿ, ಶುಕ್ರ ಕುಜ ಕೇಂದ್ರದಲ್ಲಿರ್ತಕ್ಕಂಥದ್ದು, ಶನಿ ಗುರು ಕೇತು ಅಷ್ಟಗ್ರಹ, ಒಂದು ರೀತಿ 7 ಗ್ರಹಗಳ ಕೂಟವೊಂದು ನಿಮ್ಮ ಜಾತಕಕ್ಕೆ ನಡೆಯುತ್ತೆ. ತುಂಬ ಅದ್ಭುತ. ಹುಟ್ಟಿದ್ದೆಲ್ಲವೂ ಬಂಗಾರವಾಗತಕ್ಕಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ, ಯಾಕೋ ತಲ್ಲಣ, ಒದ್ದಾಡ್ತಿದ್ರಿ. ಗುರು ಬೇರೆ ಎರಡನೇ ಮನೇಲಿ ಒಂಟಿ ಹೋರಾಟ ಸಾಕಾಗ್ಬಿಟ್ಟಿತ್ತು. ಈ ಒಂದು ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚು, ಇಲ್ಲದ ಅವಮಾನ, ಇಲ್ಲದ ಅಪವಾದ, ಏನೇನೋ ಬಂದಿರತಕ್ಕಂಥದ್ದು, ಇವೆಲ್ಲದರ ಸಮಸ್ಯೆಯಿಂದ ಹೊರಗಡೆ ಬಂದು ಏನೋ ಒಂದು ರೀತಿ ಕಿಕ್ಕು ಕೊಡುತ್ತೆ ಈ ವರ್ಷ. ದಿಢೀರ್ ಬದಲಾವಣೆ. ಒಳ್ಳೆ ದುಡ್ಡು ಮಾಡ್ತೀರ ಮಕ್ಕಳ, ಒಳ್ಳೆ ಹೆಸರು ಮಾಡ್ತೀರಾ, ಒಳ್ಳೆ ದುಡ್ಡು ಮಾಡ್ತೀರಾ, ಒಳ್ಳೆ ಒಂದು ಪದವಿ ಪ್ರತಿಷ್ಠೆ ಗೌರವ ಸನ್ಮಾನ, ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಪ್ರಾಜೆಕ್ಟ್ ವ್ಯವಹಾರಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಪ್ರಯೋಜನವನ್ನು ನೋಡತಕ್ಕಂಥ ಒಂದು ವರ್ಷ. ಅದರಲ್ಲೂ ವಾಹನಗಳಿಗೆ ಸಂಬಂಧಪಟ್ಟಂಥ ಒಂದು ವ್ಯಾಪಾರದಲ್ಲಿದ್ದೀರಾ, ಹೋಟೆಲ್ ರೆಸ್ಟೋರೆಂಟ್ ಥಿಯೇಟರ್ ಕ್ಲಬ್ಸು ಎಂಟರ್ಟೈನ್ಮೆಂಟು ಈವೆಂಟ್ಸ್ ಕಂಪ್ನಿಗಳಿಗೆ ಸಂಬಂಧಪಟ್ಟಂಥ ಉದ್ಯೋಗ, ಬ್ಯಾಂಕಿಂಗ್ ಟೆಲಿಕಾಮ್ ಆಯಿಲ್ ಲಿಕ್ಕರ್ ಗ್ಯಾಸ್ ಸ್ಟೀಲ್ ಇಂತಹದಕ್ಕೆ ಸಂಬಂಧಪಟ್ಟಂಥ ಒಂದು ಉದ್ಯೋಗ, ರಾಜಕಾರಣಿ ಇವುಗಳಲ್ಲಿರ್ತಕ್ಕಂಥವರಿಗೂ ಕೂಡ ದಶಮಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ನಿಮಗೆ ಸೂರ್ಯನ ಜೊತೆಯಲ್ಲಿ ಅಧಿಕಾರ ಸಿಗಬೇಕು, ಉನ್ನತ ಸ್ಥಾನ ಸಿಗಬೇಕು ಅನ್ನತಕ್ಕಂಥದ್ದಿದೆ. ಸ್ವಲ್ಪ ಬುಧ ನೀಚನಿರೋದ್ರಿಂದ ಯಾರದೋ ವಿಚಾರದಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೋತೀರಿ. ಈ ಬಿದ್ದಿರೋ 6 ತಿಂಗಳ ಆ ಒಂದು ನೋವು ನಿಮ್ಮ ಮೇಲೆ ನಿಮ್ಮ ಓವರ್ ಕಾನ್ಫಿಡೆನ್ಸನ್ನು ಇಲ್ಲ ಆಗುತ್ತೋ ಇಲ್ವೋ, 6 ತಿಂಗಳಿಂದಲೂ ಬಡಿಸ್ಕೊಂಡಿದ್ದೇ ಆಗಿದೆ, ಸಮಸ್ಯೆಗಳೇ ಆಗಿದೆ ಅಂತ ಅಂದುಕೊಂಡಿದ್ದು ನಿಮಗೆ ಈ ವರ್ಷ ಒಳ್ಳೆಯ ಫಲವನ್ನೇ ತಂದುಕೊಡ್ತಕ್ಕಂಥದ್ದಾಗುತ್ತೆ. 100 ರೂಪಾಯಿ ಸಂಪಾದನೆ ಅಂದರೆ 60 ರೂಪಾಯಿ ನಿಮಗೆ ಲಾಭ, 40 ರೂಪಾಯಿ ಖರ್ಚು ಕೊಟ್ಟಿದ್ದಾನೆ, ತೊಂದರೆ ಏನಿಲ್ಲ. ಆರೋಗ್ಯ ಬಲವು ತುಂಬ ಚೆನ್ನಾಗಿರತಕ್ಕಂಥದ್ದು. ಯಾಕೋ ಈ ವರ್ಷ ಫಿಟ್ನೆಸ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಪಡ್ತೀರಿ. ಕುಜ ಸೂರ್ಯನ ಸಾರದಲ್ಲಿರೋದ್ರಿಂದ ಗೌರ್ಮೆಂಟ್ ಮಟ್ಟದ ಪ್ರಾಜೆಕ್ಟ್ಗಳಲ್ಲಿ ಏನಾದರೂ ತೊಡಗಿಸ್ಕೊಂಡ್ರೆ, ಈ ಕ್ರಷರ್ ಅಂತೆ, ಮೈನಿಂಗ್ ಬಿಸ್ನೆಸ್ ಅಂತೆ, ರಿಯಲ್ ಎಸ್ಟೇಟು, ಲ್ಯಾಂಡ್ ಡೆವಲಪ್ಮೆಂಟು, ಇಂಥ ವಿಭಾಗಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷ ಪ್ರಗತಿ. ಬಟ್ ಕುಜ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಜಾಗರೂಕತೆ. ಭೂಮಿ ತೊಗೊಳ್ಳೋದು, ಮನೆ ಕಟ್ಟೋದು, ಗಾಡಿ ಇಂಡಿವಿಜುವಲ್ ಆಗಿ ಏನಾದರೂ ಮಾಡಲಿಕ್ಕೆ ಹೋದಾಗ ಒಡ ಹುಟ್ಟಿದವರ ಜೊತೆ ತಲ್ಲಣ, ಕಲಹ, ದೂರ ದೂರ ಆಗೋದು, ಕುಟುಂಬ ಒಡೆದೋಗೋ ಸಾಧ್ಯತೆಗಳಿರ್ತವೆ. ಪಳನಿ ಕ್ಷೇತ್ರ, ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಅಲ್ಲೊಂದು ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠ ಈ ರೀತಿ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಮಾಡಿ ಸಮಸ್ಯೆಗಳೇನೂ ಇಲ್ಲ, ಚೆನ್ನಾಗಿ ಆಗ್ತಕ್ಕಂಥದ್ದು ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ಗುರುಗಳೇ, ನಿಮಗೆ ನೋಡಿ ಎಷ್ಟು ವಿಶೇಷ ಅಂದರೆ, ವೃಶ್ಚಿಕ ರಾಶಿಯವರಿಗೆ ಗುರು 2ನೇ ಮನೆ, ಅವನು ಶುಕ್ರ ಬುಧ, ಸುಖ ಖುಷಿ ಭೋಗ ನೋಡಿ, ಮನೆ ಬೇರೆ ಅರಮನೆ ಅಂತಪ್ಪ. ಶುಕ್ರ ಚೆನ್ನಾಗಿರಬೇಕು,
ಕಾರ್ ಇದೆ. ಬಾ, ಎಷ್ಟು ದೊಡ್ಡ ಕಾರ್ ಗೊತ್ತಾ ಅವ್ರ ಹತ್ರ? ಅದು 1 ಕೋಟಿ ಅಂತೆ, 2 ಕೋಟಿ ಅಂತೆ ಅಂತ ಮಾತಾಡ್ತೀವಿ ನೋಡಿ. ಅದಕ್ಕೆ ಶುಕ್ರ ಚೆನ್ನಾಗಿರಬೇಕು, ಅಧಿಕಾರ ಕಣೋ ಅದು. ಅಬ್ಬಾ, ರಾಜಪರಂಪರೆ ಕಣೋ. ನೀವು ನಂಬಲ್ಲ, ಒಮ್ಮೆ ಅಂಬಾನಿಯವರು ಹೋಗ್ತಾರೆ, ಹೋದಾಗ ಯಾವುದೋ ಒಂದು ಕಾರ್ ಕಂಪನಿ, ಆ ಕಾರ್ ಕಂಪನಿಗೆ ಒಂದು ನಿಯಮ ಉಂಟು, ಇಂಥವರಿಗೆ ಮಾರಬೇಕು ಅನ್ನತಕ್ಕಂಥ ಒಂದು ನಿಯಮ ಇರುತ್ತೆ. ಅಂಬಾನಿ ಹೋಗ್ತಾರೆ, ಗೊತ್ತಿಲ್ಲ ಅವರಿಗೆ, ಹೋಗ್ಬಿಟ್ಟು ನನಗೆ ಕಾರ್ ಬೇಕು ಅಂತ ಹೇಳ್ತಾರೆ. ಎಷ್ಟು ಕಾರು ಕೊಡ್ತೀವಿ ನಾವು? ಕಾರ್ ಕೊಡ್ತೀವಿ ಶ್ರೀಮಂತರಿಗೆ ತೊಗೊಳೋದು ಇದು ಅಂತ, ನಮ್ಮದು ಬ್ರ್ಯಾಂಡು ಅಂತಾರೆ. ನಿನ್ನ ಬ್ರ್ಯಾಂಡು? ನಾನು ನನ್ನ ಇಂಡಿಯಾನಲ್ಲಿ ಬ್ರ್ಯಾಂಡು ಗೊತ್ತಾ ಅಂತ. ಇದು 80ರ ದಶಕದ ಆಸುಪಾಸು. ಸರಿ ಆಯಿತು, ಎಲ್ಲ ಮಾತುಕತೆ ಎಲ್ಲ ಆಯಿತು. ಆ ಫಾರ್ಮ್ ಫಿಲ್ಅಪ್ ಮಾಡುವಾಗ 2 ಪ್ಲೇಸಲ್ಲಿ ಫಿಲ್ಅಪ್ ಮಾಡಿರೋಲ್ಲ. ಅವ್ರು ಕೇಳ್ತಾರೆ, ಇದು ಯಾಕೆ ಬಿಟ್ಟಿದ್ದೀರಾ ಅಂತ. ನಾನು 1000 ಕೋಟಿ ಅಲ್ಲ, 10,000 ಕೋಟಿಯ ಅಧಿಪತಿ ನಾನು, ಇದೇನೋ ಫಿಲ್ ಮಾಡಿ ಅಂದರೆ ಅದು ಗೊತ್ತಾಗಲಿಲ್ಲ ಅಂತ. ನೋಡಿ ಸ್ವಾಮಿ, ಇದು ಫಿಲ್ ಮಾಡಿದ್ರೆ ಕೊಡೋದು ನಾವು ಅಂತಾರೆ. ಅದರಲ್ಲಿರುತ್ತೆ ನಿಮ್ಮ ತಂದೆ ಕೋಟೀಶ್ವರನ ಅಂತ, ಅವ್ರ ತಂದೆ ಭಿಕ್ಷಾಧಿಪತಿ. ಇವರು ಸ್ವಯಾಜಿತವಾಗಿ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥ ಒಂದು ಪ್ರಭಾವ ಕೊಡೋದಿಲ್ಲ. ಕಾರಣ ರೋಲ್ಸ್ ರಾಯ್ಸ್ ಕಾರ್ ನೆನಪಿಟ್ಕೊಳ್ಳಿ. ಈಗ ಎಲ್ಲರೂ ತೊಗೋಬೋದು, ದುಡ್ಡಿದ್ದವ್ರು ಯಾರು ಬೇಕಾದರೂ ತೊಗೋಬೋದು. ಅವನು ಅದನ್ನು ಯೂನಿವರ್ಸಲ್ ಮಾಡಿಟ್ಟಿದ್ದಾನೆ. ಮೊದಲು ಆ ರೋಲ್ಸ್ ರಾಯ್ಸ್ ಕಾರ್ ಇದೆ ಅಂದರೆ ಅವನ ಅಪ್ಪ ಕೋಟೀಶ್ವರ, ಅವನ ತಾತ ಕೋಟೀಶ್ವರ, ಅವನ ಮುತ್ತಾತ ಕೋಟೀಶ್ವರ ಅಂತ ಮಾತಾಡ್ತೇವೆ. ಅವ್ರ ತಂದೆ ನಿಜಾಮ್ ಅಂತೆ ಕಣೋ, ಅವ್ರ ತಾತ ಮಹಾ ನಿಜಾಮ್ ಅಂತೆ, ದಿವಾನ್ ಆಗಿದ್ರಂತೆ ಅವ್ರ ಕುಟುಂಬದವರು ಅಂತ ನಾವು ಮಾತಾಡ್ಕೋತೀವಲ್ಲ ಮಕ್ಕಳ. ಅಂಥದ್ದೊಂದು ಪ್ರಭಾವವನ್ನು ಸೂಚಿಸ್ತಕ್ಕಂಥ ಗ್ರಹ ಶುಕ್ರ ರಾಹು ನೆನಪಿಟ್ಕೊಳ್ಳಿ. ನಿಮ್ಮ ಜಾತಕಕ್ಕಿದೆ ಈ ವರ್ಷ ಅಂಥದ್ದೊಂದು ಲಕ್ಷುರಿಯನ್ನು ನೋಡ್ತೀವಿ. ಲಕ್ಷುರಿ ಹೌಸ್, ಲಕ್ಷುರಿ ಸ್ಟೇಟಸ್, ಲಕ್ಷುರಿ ಪೊಸಿಷನ್, ಯಥೇಚ್ಛ ಖರ್ಚು. ಅಯ್ಯೋ ರಾಮಚಂದ್ರ, ಅದು ಯುಗಾದಿಗೆ ಆರಂಭ ಆಗಿರುತ್ತೆ ನೋಡಿ. ಮನೆ ಪೇಂಟ್ ಮಾಡಿಸೋದು, ಅಲಂಕಾರ ಮಾಡಿಸೋದು, ಆ ಸೋಫಾ ಸೆಟ್ ತೊಗೊಂಬಾ, ಈ ಟಿ ವಿ ಸೆಟ್ ತೊಗೊಂಡ್ಬಾ, ಈ ಕಾರ್ ಚೇಂಜ್ ಮಾಡು, ಈ ಮನೆ ಚೇಂಜ್ ಮಾಡು, ಈ ಬಂಗಾರ ಚೇಂಜ್ ಮಾಡು, ಆ್ಯಂಟಿಕ್ ಪೀಸ್ ಹಾಕು, ರಾಜರ ಕಾಲದ ಹಾಕು, ಆ ಥರದ ಒಂದು ವೈಭೋಗ. ಪುತ್ರಯೋಗ, ಮನೆಯೋಗ, ಅಧಿಕಾರ ಯೋಗ. ಅಬ್ಬಾ, ಶತ್ರು ನಾಮಾವಶೇಷ. ನಿಮಗೆ ಶತ್ರು ಯಾರು ಗೊತ್ತಿರ? ನೀವೇ. ಇದೆಲ್ಲ ಬರ್ತಿದೆಯಲ್ಲ ಭಯ, ಹಿಂಗೆ ಇರುತ್ತಾ, ಹೀಗೆ ಇರ್ತೀನಾ? ಅದೇ ತಪ್ಪು. ಧರ್ಮಶಾಸ್ತ್ರ ಹೇಳುತ್ತೆ ಕಾಲಚಕ್ರ ಎಲ್ಲವನ್ನ ತೆಗೆದುಹಾಕುತ್ತೆ. ಮೇಲೆ ಕದ್ದವ ಕೆಳಗಡೆ ಇಳಿಯಲೇಬೇಕು. ಒಂದು ಧರ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ, 4ನೇ ತಲೆಮಾರು ಇಲ್ಲ 7ನೇ ತಲೆಮಾರು, ಅವನು ಎಷ್ಟೇ ಶ್ರೀಮಂತನಿದ್ದರು, ನನ್ನ ತಾತನಲ್ಲ ಇನ್ನೊಂದು ತಾತ ಶ್ರೀಮಂತನಿದ್ದರೆ ನಾನು ಭಿಕ್ಷುಕ ಆಗಬೇಕು, ಮತ್ತೆ ನನ್ನ 7ನೇ ತಲೆಮಾರು ಇಲ್ಲ 4ನೇ ತಲೆಮಾರು ಶ್ರೀಮಂತನಾಗಬೇಕು. ಅದಿದೆ ವಿಧಿಬದ್ಧ ಶಾಸನ ಅದು. ಅದರಿಂದ ಸ್ವಲ್ಪ ದರ್ಪವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಆದಷ್ಟು ಅಷ್ಟಮದಲ್ಲಿ ರಾಹು ಇರೋದ್ರಿಂದ ತೋರ್ಪಡಿಕೆಯ ಹಬ್ಬ ಫಂಕ್ಷನ್ ದೊಡ್ಡದಾಗಿ ಮಾಡೋದು ಮನೆಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಸತ್ಯನಾರಾಯಣ ವ್ರತಗಳೆಲ್ಲಾದರೂ ದೇವಸ್ಥಾನಗಳಲ್ಲಿ ಮಾಡ್ತಿರ್ತಾರೆ. ಕುಳಿತು ಬರತಕ್ಕಂಥದ್ದು ಮಾಡಿ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ವಿಜಯ ನಿಮ್ಮದಾಗಲಿ. ಧನುಸ್ಸು ರಾಶಿ ಗುರುಗಳೇ, ನಿಮಗೆ ಆ ಸ್ವಲ್ಪ ರಾಹುಕೇತುಗಳ ಒಂದು ಪ್ರಭಾವ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡಿರ್ತಕ್ಕಂಥದ್ದು. ಗುರು ಬಂದಿದ್ದಾನೆ, ನಿಮ್ಮ ಮನೆಯಲ್ಲೇ ಬಂದು ಕುಳಿತಿದ್ದಾನೆ. ಸುಖಭಾವದಲ್ಲಿ ಭಾಗ್ಯಾಧಿಪತಿ ಬಂದು ಕುಳಿತಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿ. ಅಷ್ಟಮಾಧಿಪತಿಯು ಕೂಡ ಸುಖದಲ್ಲಿ ಕುಳಿತಿರೋದ್ರಿಂದ ನಿಮ್ಮ ಆದಾಯಕ್ಕಿಂತಲೂ 4 ಪಟ್ಟು ಖರ್ಚು, ನಿಮ್ಮ ಸುಖಕ್ಕಿಂತಲೂ 4 ಪಟ್ಟು ಕಷ್ಟ. ಕಷ್ಟಪಟ್ಟರೇನೆ, ಯಾಕಂದರೆ ಆ ಮಂದಗಮನಮ್ಮ ಮಾಂದಾತ ಅಂತ ಹೇಳ್ತೇವೆ ನೋಡಿ. ಒಮ್ಮೆ ಏನಾಗುತ್ತೆ ಅಂದರೆ ಕರ್ಮಾಧಿಪತಿ ತನ್ನ ಫಲವನ್ನು ಬಿಡೋದಿಲ್ಲ. ಇಡೀ ವಿಶ್ವದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಸ್ಪೀಡ್ ಅನ್ನತಕ್ಕಂಥದ್ದು ನಾವು ಮಾತಾಡ್ತೇವೆ ಅಂದರೆ ವಾಯುದೇವರು, ಅದನ್ನು ಬಿಟ್ಟರೆ ಹನುಮದೇವರು, ಅದನ್ನು ಬಿಟ್ಟರೆ ಗರುತ್ಮಂತ ಗರುಡ ದೇವರು ಅಂತ ಹೇಳ್ತೇವೆ. ಅಷ್ಟು ಸ್ಪೀಡ್ ಹೋಗ್ತಕ್ಕಂಥದ್ದು ಆ ಪ್ರಯಾಣ, ವಾಯುವೇಗ ಅಂತ ಹೇಳ್ತೇವಲ್ಲ ಅದು. ಒಮ್ಮೆ ಆ ಒಂದು ವಿಷ್ಣು ಲೋಕಕ್ಕೆ ಆ ಗರುಡ ಹೋಗ್ತಿದ್ರಂತೆ. ಆ ಹೋಗ್ತಿರಬೇಕಾದಾಗ ಯಮ ಅಲ್ಲಿ ಬಾಗ್ಲಲ್ಲಿ ನಿಂತಿದ್ನಂತೆ. ಅಲ್ಲೇ ಒಂದು ಪಕ್ಷಿ ಇತ್ತಂತೆ, ಗರುಡ ನೋಡಿದ್ರಂತೆ. ಯಮ ಅದನ್ನ ನೋಡ್ಕೊಂಡು ಒಳಗಡೆ ಹೋಗ್ತಾ ಇದ್ದದ್ದು. ಅರೆರೆರೆರೆರೇ, ಯಮ ನೋಡಿದಾನೆ ಅಂದರೆ ಜೀವ ತೆಗೆಯೋದು ನಿಶ್ಚಿತ, ಏನು ಮಾಡೋದು ಅಂತೇಳಿ ವಿಷ್ಣುವನ್ನು ನೋಡಿ ಬರೋಷ್ಟರಲ್ಲಿ ಗರುಡ ಎಷ್ಟು ಸ್ಪೀಡಲ್ಲಿ ಆ ಪಕ್ಷಿಯನ್ನು ತಗೊಂಡೋಗಿ ಯಾರಿಗೂ ಕಾಣಿಸದ ಹಾಗೆ ಒಂದು ಮರದ ಮೇಲೆ ಇಟ್ಬಿಟ್ಟು ಬಂದು ಏನೂ ಗೊತ್ತಿಲ್ಲದಿದ್ದಾಗ ಬಂದು ನಿಂತ್ಕೊಂಡಿರ್ತಾರಂತೆ.
ವಿಷ್ಣು ಲೋಕದ ಹತ್ರ. ಯಮ ಒಳಗಡೆ ಹೋಗ್ಬಿಟ್ಟು ವಿಷ್ಣುವಿನ ಆಶೀರ್ವಾದ ತಗೊಂಡು ಸಂವತ್ಸರದ ಸಂದರ್ಭದಲ್ಲಿ ಆಚಾರ್ಯರು ಗುರುಗಳು ದೇವರುಗಳ ಆಶೀರ್ವಾದ ತೆಗೆದುಕೊಳ್ಳೋದು ಸರ್ವಸಾಧಾರಣ. ಯಮದೇವರು ತಗೊಂಡು ಹೊರಗಡೆ ಬರ್ತಾರಂತೆ, ಗರುಡನನ್ನು ನೋಡಿ ನಕ್ಕೊಂಡು ಹೋಗ್ತಾರಂತೆ. ಗರುಡನಿಗೆ ಆಶ್ಚರ್ಯ ಅಂತೆ, ಅಲ್ಲಪ್ಪ ಹೋಗುವಾಗಲೂ ನಕ್ಕೊಂಡು ಹೋದೆ, ಬರುವಾಗಲೂ ನಕ್ಕೊಂಡು ಹೋಗ್ತಿದ್ಯಲ್ಲ, ಅದೇ ಹಸನ್ಮುಖ, ನಾನು ಒಂದು ಬದಲಾವಣೆ ಮಾಡಿದೆ ಗೊತ್ತಾ, ನಿನ್ನಿಂದ ಕಾಪಾಡಿದೆ, ಅದಕ್ಕೆ ನಕ್ಕಿದ್ದು ಅಂದ್ರಂತೆ. ಅರೆರೇ, ನೀನು ಕಣ್ಣಿಗೆ ಬಿತ್ತಲ್ಲ, ನೀನು ಬರೋಷ್ಟಲ್ಲಿ ಏನಾದರೂ ಮಾಡ್ತೀನಿ ಅಂತ ಅದನ್ನು ಬಚ್ಚಿಟ್ಬಿಟ್ಟು ಬಂದೆ ಅಂದರೆ, ನೀನು ಯಾವ ಮರದಲ್ಲಿ ಆ ಪಕ್ಷಿ ಆ ಚಿಕ್ಕ ಪಕ್ಷಿ ಮರಿಯನ್ನು ಇಟ್ಟು ಬಂದಿಯೋ ಅಲ್ಲೊಂದು ಘಟಸರ್ಪವಿತ್ತು, ಅದು ತಿಂದಾಕ್ಬಿಟ್ಟಿದೆ ಆಲ್ರೆಡಿ ಅಂತ ಹೇಳಿದಂತೆ. ಅಂದರೆ ಕರ್ಮಗಂಟು ನಾವು ಎಲ್ಲಿಂದೆಲ್ಲಿ ತಪ್ಪಿಸಿಕೊಂಡು ಹೋದರೂ ಅದು ತಾನಾಗ ಅದ್ರ ಕ್ರಿಯೆ ಮಾಡಿಸ್ತಿರುತ್ತೆ. ನೋಡಿ ಗರುಡ ಅದ್ರ ತಪ್ಪಿಸ್ಕೊಂಡೋಗಿ ತಗೊಂಡೋಗಿ ಇಟ್ಟಿದ್ರು ಕೂಡ ಅಲ್ಲೇ ಒಂದು ಘಟಸರ್ಪ ಕಾದಿತ್ತು. ನಾವು ಅನ್ಕೋತೀವಿ ನಾವು ಹೋದ್ವಿ ಅವನು ಬಲೆಗೆ ಬಿದ್ದಿವಿ ಅಂತಲ್ಲ, ಆ ಘಟಸರ್ಪ ಆವತ್ತು ನಮ್ಮನ್ನು ಹುಡ್ಕೊಂಡು ಬರಬೇಕು. ಸೊ ಆ ರೀತಿ ಪ್ರಭಾವ ಧನುಸು ರಾಶಿಯವರಿಗೆ ಆಗ್ತಕ್ಕಂಥದ್ದಾಗುತ್ತೆ. ಜಾಗರೂಕತೆ, ರಾಹುಕೇತುಗಳ ಒಂದು ಪ್ರಭಾವ, ಭಾಗ್ಯಸ್ಥಾನದಲ್ಲಿ ಆ ಸ್ಥಾನಾಧಿಪತಿ ಸೂರ್ಯ ನಿಮಗೆ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿ ಪ್ರಗತಿ ಕೊಟ್ಟರೂ ಅವಮಾನಗಳು ಉಂಟು. ಜಾಗರೂಕತೆ, ಕೋರ್ಟ್ ಸಮಸ್ಯೆ, ಕಳತೃದೋಷವಿದ್ದರೆ, ಮನೆಯಲ್ಲಿ ಸ್ತ್ರೀಯರು ಅಕ್ಕ ತಂಗಿಗೆ ಏನಾದರೂ ಒಂದು ಹಣಕಾಸಿನ ಸಮಸ್ಯೆ, ವ್ಯವಹಾರ ಸಮಸ್ಯೆ, ಕುಟುಂಬ ಸಮಸ್ಯೆ ಇದ್ದರೆ ಉಲ್ಪಣಿಸ್ತಕ್ಕಂಥದ್ದಾಗಿಬಿಡುತ್ತೆ. ಜಾಗರೂಕತೆ, ಸ್ವಲ್ಪ ಆದಷ್ಟು ವಿನಾಯಕರ ದೇವಸ್ಥಾನ, ನಮ್ಮ ಕುರುಡುಮಲೈ ಗಣಪತಿ ತುಂಬ ವಿಶೇಷ, ಮುಕ್ಕೋಟಿ ದೇವತೆಗಳ ಪೂಜೆಯ ಪೂರ್ಣ ಸಂಕಲ್ಪ ಈ ಕ್ಷೇತ್ರದಲ್ಲಿ ಸಿಗುತ್ತೆ. ಅಷ್ಟೂ ದೇವತೆಗಳು ಬಂದು ಆಶೀರ್ವಾದ ಪಡೆದಂಥ ಕ್ಷೇತ್ರ ಮುಳುಬಾಗಲು ಕೋಲಾರ ಜಿಲ್ಲೆ ಹತ್ರ ಬರುತ್ತೆ. ಆದರೆ ಪ್ರತಿ ಸಂಕಷ್ಟಿ ಹೋಗಿ ಒಂದು ದರ್ಶನ, ಸಾಯಿಪೀಠ, ದತ್ತಪೀಠ ಈ ಥರದ ಕ್ಷೇತ್ರಗಳಿಗೂ ಹೋಗಿ ಬರ್ತಕ್ಕಂಥದ್ದು ಮಾಡಿ, ನಿಮ್ಮ ಒಂದು ವೃತ್ತಿಪರವಾಗಿ ತೆಗೆದುಕೊಂಡಂಥ ನಿರ್ಧಾರಗಳು ತಪ್ಪು ನಿರ್ಧಾರಗಳಾಗಿದ್ದರೂ ಅದರಲ್ಲಿ ಸ್ವಲ್ಪ ಅಲ್ಪ ಲಾಭವನ್ನು ಕೊಡ್ತಕ್ಕಂಥದ್ದಾಗುತ್ತೆ, ಒಳ್ಳೆಯದಾಗಲಿ. ಮಕರ ರಾಶಿ, ಈ ವರ್ಷ ಸುವರ್ಣೋದಯ ಚೆನ್ನಾಗಿದೆ. ಸ್ವಲ್ಪ ಗುರು 12, ಧಾರ್ಮಿಕ ಕಾರ್ಯ, ಶುಭ ಕಾರ್ಯ, ಭೂಮಿ ಕಾರ್ಯ, ಮನೆ ಕಾರ್ಯ, ಕುಟುಂಬ ಕಾರ್ಯ ಅನ್ನತಕ್ಕಂಥದ್ದಕ್ಕೆ ಖರ್ಚುಗಳು ಸ್ವಲ್ಪ ಬರುತ್ತೆ. ನಿಮಗೆ ನೋಡಿ, ಯೋಗ ಕೊಡತಕ್ಕಂಥ ಶುಕ್ರ ಕುಟುಂಬ ಸ್ಥಾನದಲ್ಲಿ, ಭಾಗ್ಯ ಕೊಡತಕ್ಕಂಥ ಬುಧ ಕೂಡ ಶುಕ್ರನ ಜೊತೆಯಲ್ಲಿ, ಶುಕ್ರ ಬುಧ ಮಿತ್ರರು. ಇದು ಹೇಗೆ ಅಂತ ಹೇಳಿದ ಅಂದರೆ, ಹಾಡಾಡೋರೊಬ್ಬರಿದ್ದರೆ ಅದಕ್ಕೆ ಒಂದು ವಾದ್ಯಗಾರರು ಅಂತ ಇರಬೇಕು, ಅದಕ್ಕೆ ಬುಧನನ್ನು ವಾದ್ಯ ಅಂತ ಹೇಳ್ತವೆ, ವಾದ್ಯಂ ಅಂತ ಹೇಳ್ತವೆ. ದೇವಸ್ಥಾನಗಳಲ್ಲಿ ನೋಡಿ, ಭಗವಂತನಿಗೆ ಸಂಪ್ರೀತಿ ಮಾಡಲಿಕ್ಕೆ ಆ ಒಂದು ಷೋಡಶೋಪಚಾರಗಳಲ್ಲಿ ಗಾಯನ ಒಂದು ಹೇಗೆಯೋ, ವಾದ್ಯ ಕೂಡ ಒಂದು, ಅದರಿಂದ ಏನಾದರೂ ಒಂದು ನಾದ ಹೊರಡಿಸೋದೋ, ಒಂದು ತಮಟೆ ಬಾರಿಸೋದೋ, ಒಂದು ಪಿಟೀಲು ಬಾರಿಸೋದೋ, ಈ ಥರದ್ದು ಏನಾದರೂ ಒಂದು ಮಾಡತಕ್ಕಂಥದ್ದುಂಟು. ಸೊ ಆ ವಾದ್ಯಗೋಷ್ಠಿ ನಡೆಸತಕ್ಕಂಥವರು ಎಲ್ಲಿರುತ್ತಾರೆ, ಎಂಟರ್ಟೈನ್ಮೆಂಟ್ ಖುಷಿ ಕೊಡತಕ್ಕಂಥದ್ದು ಎಲ್ಲಿ ಡೊಳ್ಳಿರುತ್ತೋ, ಎಲ್ಲಿ ತಾಳಮೇಳ ಇರುತ್ತೋ ಅಲ್ಲಿ ಕುಣಿತಿರ್ತವೆ, ಆ ಕುಣಿಸುತ್ತೆ ನಮಗೆ, ಅದು ಬೀಳ್ತಿದ್ದಾಗಿ ಆ ಬೀಟ್ಸು ನಮಗೆ ಹೀಗೆ ಹೀಗೆ, ಎಂಥವನಿಗೂ ಕೂಡ ಅರಸಿಕನಿಗೂ ಕೂಡ ಈ ರೀತಿ ಆ ತಾಳ ಬೀಳ್ತಿದ್ದಾಗೆ ನಮಗೆ ನಾವೇ ಒಂದು ರೀತಿ ಆಲಾಪನದ ಸುದ್ದಿಗೆ ಹಿಂಗೆ ಕುಣಿದಾಡ್ತಿರ್ತವೆ. ಸೊ ಅಂಥದ್ದೊಂದು ಶಕ್ತಿ. ಸೊ ಆ ಶುಕ್ರ ಬುಧ ಇರೋದ್ರಿಂದ ಈ ಒಂದು ಕಲಾವಿದರು, ಈ ಇನ್ಸ್ಟ್ರೂಮೆಂಟ್ಸ್, ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗೆ ಸಂಬಂಧಪಟ್ಟಂಥ ಕೆಲಸಗಾರರು, ಸಂಗೀತಗಾರರು, ಹಾಡುಗಾರರು, ಮ್ಯೂಸಿಷಿಯನ್ಸ್ ಒಳ್ಳೆ ದುಡ್ಡು ಮಾಡ್ಕೋತೀರಿ. ಈಗೆಲ್ಲ ನಾವು ನೋಡ್ತಿದ್ದೇವೆ, ಅಲ್ಲಲ್ಲಿ ತುಂಬ ಒಳ್ಳೊಳ್ಳೆ ಈವೆಂಟ್ಸ್ ಎಲ್ಲ ನಡೆಸ್ತಿರೋದು ನಾವು ನೋಡ್ತಿರ್ತೇವೆ. ನಿಜವಾಗಲೂ ಚಲನಚಿತ್ರದಲ್ಲಿ ಹಾಡೋದು ಅವ್ರಿಗೆ ಬರೋ ಸಂಭಾವನೆ ತುಂಬ ಕಡಿಮೆ. ಅದಕ್ಕೆ ಏನೋ ಬಹುದೊಡ್ಡ ಪ್ರಸಿದ್ಧ ಹೆಸರಾಂತ ಸಂಗೀತ ನಿರ್ದೇಶಕ, ಒಬ್ಬ ಹೆಸರಾಂತ ಗಾಯಕನ ಮೇಲೆ ಕೇಸ್ ಹಾಕ್ಬಿಟ್ರು, ಇನ್ನು ಮೇಲೆ ನನ್ನ ಚಲನಚಿತ್ರದ ಹಾಡುಗಳನ್ನು ನೀನು ಹಾಡಬಾರ್ದು, ನೀನು ಒಳ್ಳೆ ದುಡ್ಡು ಮಾಡ್ಕೋತಿದ್ದೀಯಾ ಅಂತ. ಏ ಹೋಗಲೋ, ನಿಂದಿಲ್ಲ ಅಂದರೆ ಬೇರೆದು ಹಾಡ್ಕೋತೀನಿ ನಾನು ಅಂತ ಆತನು ಹಾಗೆ ದೊಡ್ಡದಾಗಿರದ. ಇಬ್ಬರು ಮಾಂತ್ರಿಕರೇ, ಒಬ್ಬ ಗಾಯನಗಾರುಡಿಗ ಅಂತ ಹೇಳಿದ್ರೆ ಒಬ್ಬ ಸಂಗೀತ ಬ್ರಹ್ಮ ಅಂತಲೇ ಹೆಸರು ತಗೊಂಡಿರ್ತಕ್ಕಂಥವ್ರು. ಸೊ ಆ ದುಡ್ಡು ಅಷ್ಟಿದೆ, ನೀವು ನಂಬಲ್ಲ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಒಂದು ಈವೆಂಟ್ ಆಯಿತು, ನಾನು ಕೇಳಿ ದಂಗಾದೆ. ಆ ಸಂಗೀತಗಾರುಡಿಗ ಒಬ್ಬ ಬಂದು ಒಂದು ಬಹುದೊಡ್ಡ ಈವೆಂಟ್ ಮಾಡಿದ, ಸುಮಾರು 5 ಕೋಟಿಯನ್ನು ಕೊಟ್ಟಿದ್ರು ಅನ್ನತಕ್ಕಂಥದ್ದು. ಆತ ಬರ್ತಾನೆ ಅಂದರೆ ಸುಮಾರು ಒಂದು 15 ಬಸ್ಸಲ್ಲಿ ಬರ್ತಾನೆ ತನ್ನ ಇನ್ಸ್ಟ್ರೂಮೆಂಟ್ ಸಮೇತ ಅನ್ನತಕ್ಕಂಥದ್ದು. ಸೊ ಆ ರೀತಿಯ ಒಂದು ಪ್ರಭಾವ. ದೇಶ ವಿದೇಶಗಳಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತಿದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಿದ್ದೀರಾ, ವಸ್ತ್ರಗಳ ವ್ಯಾಪಾರ, ಬಂಗಾರ ವ್ಯಾಪಾರ, ಬೆಳ್ಳಿ ವ್ಯಾಪಾರ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅದ್ಭುತವಾದಂಥ ಪ್ರಗತಿ. ಮನೆಯ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ,
ಆ ಬರ್ತಿರೋ ದುಡ್ಡು ನಿಮ್ಮ ತಲೆ ತಿರುಗಿಸಿ, ಶನಿಕೇತು ಸೇರಿರೋದ್ರಿಂದ, ಶುಕ್ರನನ್ನು ನೋಡೋದ್ರಿಂದ ಎಲ್ಲೋ ಕ್ಲಬ್ಬು ಪಬ್ಬು ಅಂತ ಹೋಗಿ ದುಡ್ಡು ಹಾಳು ಮಾಡ್ಕೊಬಿಡ್ತೀರ. ಹಿರಿಯರ ಸೇವೆ ಮಾಡಿ, ಆಚಾರ್ಯರ ಸೇವೆ ಮಾಡಿ, ದಾನ ಧರ್ಮಗಳನ್ನು ಮಾಡಿ. ದೇವರು ಏನಾದರೂ ಕೊಡ್ತಿದ್ದಾನೆ ಅನ್ನತಕ್ಕಂಥದ್ದು ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಮಕ್ಕಳ ಮನುಷ್ಯನೊಬ್ಬನಿಗೆ ಮಾತ್ರ ಆ ದಾನ ಮಾಡುವ ಗುಣ ಕೊಟ್ಟಿದ್ದಾನೆ, ಅದನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗ್ತಕ್ಕಂಥದ್ದು. ಗುರು ಸೇವೆ, ಯಾರಾದರೂ ಆಚಾರ್ಯರಿಗೆ ದೇವಸ್ಥಾನಗಳಿಗೆ ಹೋದಾಗ ಏನಾದರೂ ತಾಂಬೂಲವೋ ಹಣ್ಣೋ ಏನಾದರೂ ಒಂದು ಕೊಟ್ಟು ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು ಮಾಡಿಕೊಳ್ಳಿ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಹೋಗ್ಬಣ್ಣ. ಕುಂಭರಾಶಿ, ಕುಂಭರಾಶಿಯವರಿಗೆ ವಿಕಾರಿನಾಮ ಸಂವತ್ಸರ. ಅಬ್ಬಾ, ಭಾಗ್ಯಾಧಿಪತಿ ನಿಮ್ಮ ಮನೆಯಲ್ಲಿ, ಪೂರ್ವ ಪುಣ್ಯಸ್ಥಾನಾಧಿಪತಿ ನಿಮ್ಮ ಮನೆಯಲ್ಲಿ, ಧನಕಾರಕ, ಕುಟುಂಬಕಾರಕ, ರಾಶಿಕಾರಕ ಶನಿ ಗುರು 11ನೇ ಮನೆಯಲ್ಲಿ, ಕೇತು 11ನೇ ಮನೆಯಲ್ಲಿ ಇರುವಷ್ಟು, ಬರುವಾಗ ಕೊಡುವಷ್ಟು ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಆ ಒಂದು ಸುತ್ತಾಟ ಇನ್ನೆಲ್ಲೂ ಕೊಡಲಾರ. ಭೂಮಿಕಾರಕ, ಭೂಮಿಸ್ಥಾನದಲ್ಲೇ ಕುಳಿತಿದ್ದಾನೆ. ಅಧಿಕಾರಕಾರಕ ಸೂರ್ಯ, ಆತ ವಿಶೇಷವಾಗಿ ಗುರುವಿನಿಂದ ದೃಷ್ಟಿಗೆ ಕೇಂದ್ರ ಸ್ಥಾನದಲ್ಲಿ ಆತ ಬೇರೆ, ವಿಶೇಷವಾಗಿ ನಮ್ಮ ಎರಡನೇ ಮನೆಯಲ್ಲಿ ಕುಳಿತಿದ್ದಾನೆ. ಚಂದ್ರ ಗುರುವಿನ ಮನೆಯಲ್ಲಿ ಕುಳಿತಿದ್ದಾನೆ, ಮಿಥುನ ಮನೆಯಲ್ಲಿ. ಆ ಗುರು ಚಂದ್ರನಿಂದ ಗಜಕೇಸರಿ ಯೋಗದಲ್ಲಿ ಕೇಂದ್ರ ಸ್ಥಾನದಲ್ಲಿ ಕುಳಿತಿದ್ದಾನೆ. ಕುಂಭರಾಶಿಯವರಿಗೆ ಕುಂಭದ್ರೋಣ ಮಳೆ, ದೇಶ ವಿದೇಶ ಸುತ್ತುವಿರಿ. ಹೌದು, ಅಂತಾರಾಷ್ಟ್ರೀಯ ಮಟ್ಟದ ಹೆಸರು, ಕೀರ್ತಿ, ಗೌರವ, ಸನ್ಮಾನ ನಮ್ಮದಾಗತಕ್ಕಂಥ ಒಂದು ವರ್ಷ. ಅಬ್ಬೋ, ಆ ಪ್ರೀತಿ, ಪ್ರೇಮ, ಅಂದ, ಚಂದ. ಅರೇ, 50 ಇರತಕ್ಕಂಥವ್ರು 30ನೇ ವಯಸ್ಸಿಗೆ ಬಂದುಬಿಟ್ಟಿರ್ತೀರಿ, 30 20ನೇ ವಯಸ್ಸಿನ ತುಂಟರಾಗ್ತೀರಿ. ನವಯೌವನ, ಏನು ಬೇಡ ಎಲ್ಲವನ್ನೂ ಕೊಡುತ್ತಾನೆ ಭಗವಂತ ನಿಮಗೆ. ಅಷ್ಟು ವಿಶೇಷ ಗುರುವಿನ ಕೃಪಾ ಕಟಾಕ್ಷ ನಿಮಗಿರುತ್ತೆ. ಗುರು 11ನೇ ಮನೆ, ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಸಂಪಾದನೆ ಮಾಡ್ತೀರಿ, ಅನ್ಯಾಯವಾಗಿ ಕೂಡ ಸಂಪಾದನೆ ಮಾಡಲಿಕ್ಕೆ ನಮಗೆ ಪ್ರಚೋದನೆ ಬರುತ್ತೆ. ಮಕ್ಕಳ ನ್ಯಾಯಬದ್ಧವಾಗಿ ಕೂಡ ಪ್ರಚೋದನೆ ಮಾಡಿಸುತ್ತೆ. ನಾವು ಹೇಳ್ತಿರ್ತೇವೆ, ಅವನಿಗೆ ಬುದ್ಧಿ ಇಲ್ವೇನೋ, ಆ ಥರ ಕದೀತಾನೆ, ಆ ಥರ ಮೋಸ ಮಾಡ್ತಾನೆ, ಅವನಿಗೆ ಅದೀತೆ ಪ್ರಾಪ್ತು. ಇನ್ನೊಂದು ದಿನ ಅನ್ಯಾಯವಾಗಿ ಕದ್ದಿದ್ದು ಅನ್ಯಾಯವಾಗಿ ಕೊಡಬೇಕು. ಕೆಲವ್ರಿಗೆ ನ್ಯಾಯ ಮಾರ್ಗವಾಗಿ ನಾವು ಕೇಳ್ತಿರ್ತೇವೆ ಕೆಲವ್ರನ್ನ, ಸರ್ 4 ದೇವಸ್ಥಾನ ಕಟ್ಸಿದ್ದೇನೆ ಸರ್, ಬಡ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಒಂದು ಹೈಟೆಕ್ ಸ್ಕೂಲ್ ಕಟ್ಸಿದ್ದೇನೆ ಸರ್, ಬಡವರಿಗೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ 4 ಚೌಲ್ಟ್ರಿ ಕಟ್ಸಿದ್ದೇನೆ ಸರ್, ಒಂದು ಒಳ್ಳೆ ಆಸ್ಪತ್ರೆಗಳು 4 ಕಟ್ಸಿದ್ದೇನೆ, ಅಲ್ಲಿ ಫೀಸೇ ಇಲ್ಲ ಸರ್, ಬರೀ 10 ರೂಪಾಯಿ. ನೀವು ನಂಬಲ್ಲ, ಒಂದು ಬಹುದೊಡ್ಡ ರೀಟೇಲ್ ಕಂಪನಿಯ ಮಾಲೀಕ, ಆ ಅಂಗಡಿಗೆ ಹೋದರೆ ಎಲ್ಲ ಚೀಪು ಅನ್ನತಕ್ಕಂಥದ್ದು ಇದೆ, ಅದ್ರ ಬಗ್ಗೆ ಬೇರೆ ಮಾತು ಇರಲಿ. ಆತ ಒಂದು ಆಸ್ಪತ್ರೆ ಕಟ್ಟಿದ್ದಾನೆ, ಕೇಳಿಬಿಟ್ಟು ದಂಗಾಗ್ಬಿಟ್ಟೆ. ಟೋಟಲ್ ಬ್ಲಡ್ ಚೆಕಪ್ಪು, ಯೂರಿನ್ ಚೆಕಪ್ಪು, ಶುಗರ್ ಚೆಕಪ್ಪು 10 ರೂಪಾಯಿ. ಬಟ್ ಕಂಪಲ್ಸರಿ ಆತ ಬಡವ ಆಗಿರಬೇಕು, BPL ಕಾರ್ಡ್ ತೊಗೊಂಡೋಗ್ಬೇಕು. ಚೆಕ್ ಮಾಡಿ ಮಾಡ್ತಾರೆ, ಸಚ್ ವಂಡರ್ಫುಲ್ ಹೈಟೆಕ್ ಆಸ್ಪತ್ರೆ, 1000 crore ಸುರಿದಿದ್ದಾನೆ. ಎಷ್ಟು ಖುಷಿ ಆಯ್ತು ಅಂದರೆ ನೋಡಿ, ಅದು ಉಳಿಸಿ ಹೋಗೋದು. ಒಬ್ಬ ಬಾಬಾ ಇದ್ರು, ಗುರು ಇದ್ರು, ಸತ್ಯಸಾಯಿ ಬಾಬಾ, ಅವರ ಆಸ್ಪತ್ರೆ ನೋಡಿ ಇವತ್ತಿಗೂ ನಾವು ನೆನೆಸ್ಕೋಬೇಕು. ಅವರಿಲ್ಲ ಅಂದ್ರೂ ಕೂಡ ಸತ್ಯಸಾಯಿ ಆಸ್ಪತ್ರೆ ಅಂತೀವಿ. ಫ್ರೀ ಟ್ರೀಟ್ಮೆಂಟ್ ಹೃದಯಕ್ಕೆ, ಒಂದು ಕಾಲಘಟ್ಟದಲ್ಲಿ 1.5 ಲಕ್ಷ ರೂಪಾಯಿ ಇದ್ದಂಥ ಸ್ಟಂಟು ಇವತ್ತು ನಮಗೆ 30,000 ರೂಪಾಯಿಗೆ ಬಂದಿದೆ ಅಂದರೆ ನಾವು ಸರ್ಕಾರಗಳಿಗೆ ಸಲ್ಯೂಟ್ ಹೊಡಿಬೇಕು. ಸೊ ಅಂಥದ್ದೊಂದು ಶುಕ್ರದಶೆ ನಿಮಗೆ ಈ ವರ್ಷ. ಏನು ವಿಳಂಬಿನಾಮ ಸಂವತ್ಸರ ನಿಮ್ಮನ್ನು ಕಷ್ಟಪಟ್ಟು ಒದ್ದಾಡಿಸಿ ಎಳೆದಾಡಿಸಿ ಮಾಡಿಸಿ ನಿಮ್ಗೆ ಗುದ್ದಾಡಿಸಿದೆಯೋ, ಈ ಒಂದು ವಿಕಾರಿ ಸಂವತ್ಸರ, ಶನಿ ಅಲ್ವಾ ಕುಂಭರಾಶಿ ಅಧಿಪತಿ, ನಿಮ್ಮ ಏನು ಕಷ್ಟಪಟ್ಟಿದ್ರು ಅದರ ಅಷ್ಟೂ ಪೂರ್ಣ ಫಲವನ್ನು ಆ ಗರ್ಭ, ಈ ಗರ್ಭ, ಸುವರ್ಣ ಗರ್ಭ, ಎಲ್ಲೆಲ್ಲಿ ದುಡ್ಡಿಡಬೇಕು ಅಲ್ಲೆತ್ತಿಡಿ, ಖರ್ಚಾಗದಷ್ಟು ದುಡ್ಡು ಕೊಡ್ತಾನೆ. ಅದನ್ನು ಭೂಮಿ ಮೇಲೆ, ಬಂಗಾರದ ಮೇಲೆ ಹಾಕ್ತಕ್ಕಂಥದ್ದು, ಮನೆಯಲ್ಲಿ ಮದುವೆ ಕಾರ್ಯ, ಶುಭ ಕಾರ್ಯ, ಸ್ತ್ರೀ ಸಂತಾನ ಹೆಚ್ಚು, ಮನೆಯಲ್ಲಿ ಗೆಜ್ಜೆಗಳ ಕಲರವ, ಮನೆಯಲ್ಲಿ ಶುಭ ಒಂದು ರೀತಿ ಫಂಕ್ಷನ್ಗಳು, ಮಿತ್ರಕೂಟ, ಭೋಜನಕೂಟ, 1-2 ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ಸೂರ್ಯ ಅಲ್ವ ದಗ ದಗಿಸೋ ಸೂರ್ಯ, ಬುಧ ಬೇರೆ ಇದ್ದಾನೆ, ದುಡ್ಡು ಬರೋದು ಬರ್ತಿದೆ, ಅದಕ್ಕೆ ಬೇರೆ ಅಡ್ಡದಾರಿಗೆ ಇನ್ನೇನಾದರೂ ಒಂದು ಮಾಡಿಟ್ಟು ಬಿಡುತ್ತೆ. ಮಕ್ಕಳ ಜಾಗರೂಕತೆ ಆಯ್ತ್ರೋ ನೋಡಿಕೊಂಡು. ಸೊ ಯಾರೋ ತಲೆ ಕೆಡಿಸಿ ಸರ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ, ಲೀಗಲ್ ಒಪೀನಿಯನ್. ಶತ್ರು ಕೂಡ ನಿಮ್ಮ ಕಾಲ ಹತ್ರ ಬಂದುಬಿದ್ದು ನಿಮಗೆ ಆ ದುಡ್ಡು ಕಾಸನ್ನು ಕೊಡ್ತಕ್ಕಂಥದ್ದು, ದೈವ ದರ್ಶನ, ಗುರುದರ್ಶನ, ಸಪ್ತ ಸಮುದ್ರ ದಾಟೋ ಯೋಗವೂ ಕೂಡ ಈ ವರ್ಷ ನಿಮ್ಮದು ಒಳ್ಳೆಯದಾಗಲಿ. ಮೀನರಾಶಿ, ದಗ ದಗಿಸೋ ಸೂರ್ಯ ಉಷ್ಣಕಾರಕ, ಪಿತ್ತಕಾರಕ ನಿಮ್ಮ ಮನೆಯಲ್ಲೇ, ಪೂರ್ವ ಪುಣ್ಯಸ್ಥಾನಾಧಿಪತಿ ಚಂದ್ರನು ನಿಮ್ಮ ಮನೆಯಲ್ಲೇ ಅಂದರೆ ಗ್ರಹಣ, ನಿಮ್ಮ ಉದ್ಯೋಗಕ್ಕೆ ಗ್ರಹಣ. ದಶಮದಲ್ಲಿ ಗುರು ಕೇತು ನಕ್ಷತ್ರದಲ್ಲಿ ಬಂದಿದ್ದಾನೆ. ಸೊ
ಅಲ್ಲೊಂದು ಗ್ರಹಣ ಉಂಟು ಉದ್ಯೋಗ ನಿಮಿತ್ತ. ಸ್ಥಾನ ಪಲ್ಲಟ ನಿಶ್ಚಿತ ನಿಮಗೆ. ಸುಖಸ್ಥಾನದಲ್ಲಿ ಸುಖ ಅಂದ್ರೇ ಅಮ್ಮ. ಕರ್ಣನ ಸುಖಸ್ಥಾನದಲ್ಲಿ ರಾಹು ಇದ್ದಿದ್ದರಿಂದಲೇ ಅಂಥ ಒಂದು ಶ್ರೇಷ್ಠವಾದಂಥ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ಕೂಡ ಗಂಗೆಪಾಲಾಗಿಬಿಟ್ಟ. ಆತನಲ್ಲಿ ಅಷ್ಟೂ ವಿದ್ಯೆ ಇದ್ದರೂ ಗಂಗೆಪಾಲಾಗಿಬಿಟ್ಟ. ನೀವು ನಂಬಲ್ಲ, ಪರಶುರಾಮರ ಹತ್ರ ವಿದ್ಯೆ ಕಲೀಲಿಕ್ಕೆ ಹೋಗ್ತಾನೆ. ದ್ರೋಣಾಚಾರ್ಯರ ಹತ್ರ ಬಂದು ಅವನಲ್ಲಿ ಇದ್ದಂಥ ಕ್ಷಾತ್ರ ತೇಜಸ್ಸಿಗೆ ವಿದ್ಯೆ ಕಲಿಬೇಕು ಅಂತ ಬಂದರೆ ಅವರು ಅರ್ಜುನನೊಬ್ಬನಿಗೆ ಮಾತ್ರವೇ ನಾನೊಂದು ಪರಿಪೂರ್ಣ ವಿದ್ಯಾರ್ಥಿ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೋಬಿಟ್ಟಿರ್ತಾರೆ. ಕರ್ಣನಲ್ಲಿದ್ದಂಥ ಸ್ವಭಾವತ ಹುಟ್ಟುತ್ತಾ ಇದ್ದಂಥ ಸೂರ್ಯ ತೇಜಸ್ಸು ನೋಡಿಬಿಟ್ಟು ಓ ಇವನು ಜಾಸ್ತಿ ಹೇಳ್ಕೊಬಿಡ್ತಾನೆ, ರಾಹು ಪ್ರಭಾವ ಹೇಳ್ಕೊಬಿಡ್ತಾರೆ ಅವರು. ಇಲ್ಲ ನಾನು ಕ್ಷತ್ರಿಯರಿಗೆ ಮಾತ್ರ ಅಂತ ಹೇಳಿಬಿಡ್ತಾರೆ. ಒಂದು ಗುರು ಆ ಥರ ಹೇಳೋ ಆಗಿರೋಲ್ಲ, ಕಡೆಯಲ್ಲಿ ಅದನ್ನು ಕೇಳ್ತಾನೆ ಆತ. ದ್ರೋಣಾಚಾರ್ಯರು ಬಿದ್ದಾಗ, ಗುರುಗಳೇ ನೀವು ನನಗೆ ಆ ಮಾತು ಹೇಳಿದ್ರಲ್ವಾ ಇದು ಸರಿಯಾ ಅಂದಾಗ, ತಪ್ಪಪ್ಪ ಅಂತ ಹೇಳ್ತಾರೆ ದ್ರೋಣಾಚಾರ್ಯರು. ಸೊ ಅಂಥ ಕರ್ಣ ಅವರ ಮೇಲೆ ಜಿದ್ದಿಗೆ ಅವರ ಗುರುಗಳ ಹತ್ರನೇ ಹೋಗ್ತಾನೆ, ಪರಶುರಾಮರ ಹತ್ರ. ವಿದ್ಯೆ ಕಲ್ತ್ಕೊಂಡು ಬರ್ತೀನಿ ಅಂತ ಹೋದವನು ನೋಡಿ ಮೂರು ಶಾಪಗಳನ್ನು ಹೊತ್ಕೊಂಡು ಬರ್ತಾನೆ. ದುರ್ಯೋಧನ ಕೇಳ್ತಾನೆ ತುಂಬಿದ ಸಭೆಯಲ್ಲಿ, ಕರ್ಣ ಹೋದ ಕೆಲಸ ಆಯ್ತಾ, ಕಲ್ತ್ಕೊಂಡ್ಯಾ ಅಂತ. ಕಲಿತುಕೊಂಡೆ ಅಂತಲೇ ಹೇಳ್ತಾನೆ ರಾಹು. ಸುಖಭಾವದಲ್ಲಿ ಬಾಯಿ ಬಿಟ್ಟು ಹೇಳೋಲ್ಲ, ಆ ವಿದ್ಯೆಯೆಲ್ಲ ಮರೆತು ಹೋಗಲಿ ಅಂತ ಶಾಪ ತಗೊಬಂದೆ, ನನ್ನ ಚಕ್ರ ಹೂತು ಹೋಗಲಿ ಅಂತ ಶಾಪ ತಗೊಂಡು ಬಂದೆ. ನಾನು ಏಕಾಗ್ರತೆಯಿಂದ ಪಡೆದ ವಿದ್ಯೆಯೆಲ್ಲ ಮರೆತು ಹೋಗತಕ್ಕಂಥ ಒಂದು ಶಾಪ ತಗೊಬಂದೆ. ಇದು ಎಲ್ಲವನ್ನ ಆತ ಬಾಯಿ ಬಿಟ್ಟು ಹೇಳೋಲ್ಲ. ಒಳಗಡೆ ನೀನು ಮೀನರಾಶಿಗೆ ಈ ವರ್ಷ ನೋವು ಜಾಸ್ತಿ, ಜಾಗರೂಕತೆ. ಆದರೆ ಶುಕ್ರ 12 ಮನೆಯಲ್ಲಿದ್ದಾನೆ, ಮಕ್ಕಳ ಸುತ್ತಿಸ್ತಾನೆ ನಿಮ್ಮನ್ನು. ಖುಷಿ ಸಂಭ್ರಮ ಕಲರ್ಫುಲ್ ದುನಿಯಾ ನೀವು ಸ್ವಲ್ಪ ಆರೋಗ್ಯ ಒಂದು ಸ್ವಲ್ಪ ನೋಡ್ಕೋಬಿಟ್ರೆ, ಪೈಲ್ಸ್ ಪ್ರಾಬ್ಲಮ್, ಪಿಸ್ತುಲ ಪ್ರಾಬ್ಲಮ್, ಮೈಗ್ರೇನು, ಸೈನಸ್ಸು, ಮೂಗು ಕುಯಿಸ್ಕೊಳ್ಳೋದು, ತಲೆ ಕುಯಿಸ್ಕೊಳ್ಳೋದು, ಕಣ್ಣಿಗೆ ಆಪ್ರೇಷನ್ನು, ಕಿವಿಗೆ ಆಪ್ರೇಷನ್ನು, ಈ ಥರದೊಂದು ಸಮಸ್ಯೆ ಕೂಡ ಉಂಟು. ಧೈರ್ಯ ಉಡುಗಿ ಹೋಗುತ್ತೆ, ಮಾಡೋ ಕೆಲಸದಲ್ಲಿ ನಿಮಗೆ ರೆಕಗ್ನೇಷನ್ ಸಿಗೋಲ್ಲ. ಆದರೂ ನೀವೇನು ಕಷ್ಟಪಟ್ಟಿದ್ದೀರೋ ಶನಿ ಗುರು ಸೇರಿರೋದ್ರಿಂದ ಕೇಂದ್ರ ಸ್ಥಾನದಲ್ಲಿ ಆ ಕಷ್ಟಕ್ಕೆ ತಕ್ಕಂಥ ಫಲ, ಒಂದು ದೂರದೇಶ ಪ್ರಯಾಣವೂ ಕೂಡ ಆಕಸ್ಮಿಕವಾಗುಂಟು. ಸ್ತ್ರೀ ಸಂತಾನ ಹೆಚ್ಚುತ್ತೆ, ಒಂದು ಮಗುವಾಗೂ ಯೋಗ ಕೂಡ ಉಂಟು. ಮನೆಯಲ್ಲಿ ಸಂಭ್ರಮ, ಒಂದು ಸ್ವಲ್ಪ ಬಂಗಾರ, ಕಷ್ಟಪಟ್ಟು ಒಂದು ಸ್ವಲ್ಪ ಭೂಮಿ ಮಾಡ್ಕೋತೀರ, ತಂದೆ ಜೊತೆ ಸ್ವಲ್ಪ ವಿರುದ್ಧನೂ ಕಟ್ಕೋತೀರ, ಇಲ್ಲ ತಂದೆ ಸಮಾನರಾದಂಥ ಮಾವನವರ ಜೊತೆಯಲ್ಲಿ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದಾಗುತ್ತೆ. ತಾಯಿ ಆರೋಗ್ಯ ಚೈತನ್ಯ ಆಗುತ್ತೆ, ಆದರೆ ತಂದೆ ಆರೋಗ್ಯದಲ್ಲಿ ಏನಾದರೂ ಬಿ ಪಿ, ಶುಗರ್, ಅಪೆಂಡಿಸ್, ಅಲ್ಸರ್, ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಉಲ್ಪಣಿಸ್ತಕ್ಕಂಥದ್ದು, ಆಸ್ಪತ್ರೆಗಳಿಗೆ ದುಡ್ಡು ಸುರಿತಕ್ಕಂಥ ಸಮಸ್ಯೆ ಉಂಟು. ಜಾಗರೂಕತೆ ತಪ್ಪದೆ. ಜಗನ್ಮಾತೆ ಆದಿಪರಾಶಕ್ತಿ ಬನಶಂಕರಿ ರಾಜರಾಜೇಶ್ವರಿ ಕ್ಷಣಾಂಬಿಕಾ ಪ್ರಸನ್ನ ಮೀನಾಕ್ಷಿ ನಿಮಿಷಾಂಬ ಚಾಮುಂಡೇಶ್ವರಿ ಇಂಥ ಕ್ಷೇತ್ರಗಳಿಗೆ ಹೋಗಿ, ಬೆಟ್ಟದ ಮೇಲಿರ್ತಕ್ಕಂಥ ಬೆಟ್ಟದ ತಾಯಿ ಪೂಜಾ 3 ಮನೇಲಿದ್ದಾನಲ್ವಾ ಶುಕ್ರನ ಮನೆಯಲ್ಲಿ, ಒಳ್ಳಿ ಸುಬ್ರಹ್ಮಣ್ಯ ಕಲ್ಯಾಣ ಯಾರಾದರೂ ಮಾಡಿಸ್ತಿದ್ರೆ ಸೀತಾರಾಮ ಕಲ್ಯಾಣ ಭದ್ರಾಚಲಂನಲ್ಲಿ ಯಾವಾಗಲೂ ನಡೀತಿರುತ್ತೆ. ಕೈವಾರ ಕ್ಷೇತ್ರದಲ್ಲಿ ನಿತ್ಯ ಕಲ್ಯಾಣೋತ್ಸವ, ಅಲ್ಲೊಂದು ಕನ್ಯಾದಾನ, ಈ ಥರದ ಕ್ಷೇತ್ರಗಳಿಗೆ ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಸ್ವಲ್ಪ ತುಂಟ್ರಾಗ್ತೀರಿ, ಬಂಗಾರವಿದ್ದರೂ ಬೆಳ್ಳಿಯ ಕಡೆ ಶುಕ್ರ ಇದ್ದಾನಲ್ವಾ ಆ ರುಚಿಗೆ ಹೋಲು ಬಿಡುತ್ತೆ, ಅದರಿಂದ ಅವಮಾನವೂ ಅನುಭವಿಸ್ಬಿಡ್ತೀರಿ. ಜಾಗರೂಕತೆ ಒಳ್ಳೆಯದಾಗಲಿ.